morning, Anna. ಅಜಯ್, ಶೀಲಾ, ಯಾರಾದ್ರೂ ಫೋನ್ ತಗೊಳ್ಳಿ. ಅಜಯ್, ಛೇ, ಹಲೋ, ಎಸ್, ಹಾ, ದೇವರ ಮನೆನೆ. ನಾನು ಅವ್ರ ತಮ್ಮ ಮಾತಾಡ್ತಾ ಇದ್ದೀನಿ, ಹೇಳಿ. ಹಾ, ಅಣ್ಣ ಇದ್ದಾರೆ, ಪರವಾಗಿಲ್ಲ, ನನಗೆ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಸಾರಿ ಸರ್, ನೀವು ಹೇಳೋದನ್ನ ಅವ್ರಿಗೆ ಕೇಳಿಸ್ಕೊಳೋದಕ್ಕಾಗೋದಿಲ್ಲ, ನಿಮಗೆ ಅವ್ರ ಉತ್ತರ ಕೊಡೋಕ್ಕಾಗಲ್ಲ. ಇಸ್ ಇಟ್ ರಿಯಲಿ? ಐ ಡೋಂಟ್ ಬಿಲೀವ್ ದಿಸ್. ಓಕೆ ಓಕೆ ಸರ್, ನಾನೇ ಅವ್ರಿಗೆ ಹೇಳ್ತೀನಿ, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ. ಹ್ಯಾಪಿ ನ್ಯೂಸ್. ಸಸ್ಪೆನ್ಸ್, ಸಸ್ಪೆನ್ಸ್. ಹೇಳ್ಬಿಡ್ತೀನ, ಹೇಳ್ಬಿಡ್ತೀನ. ಎಲ್ಲೋಗ್ತೀಯ, ಎಲ್ಲೋಗ್ತೀಯ? ಓಡು, ಓಡು, ಓಡು. ಲೆಟ್ಸ್ ಗೋ ಸ್ವಿಮ್ಮಿಂಗ್. ಏನಣ್ಣ, ಹ್ಯಾಪಿ ನ್ಯೂಸ್? ಹ್ಯಾಪಿ ನ್ಯೂಸ್? ಏನ್ ಹ್ಯಾಪಿ ನ್ಯೂಸ್ ಅಣ್ಣ? ಏಯ್ ಶೀಲಾ, ಅಯ್ಯೋ, ಏನ್ ಹ್ಯಾಪಿ ನ್ಯೂಸ್ ಅಣ್ಣ? ಹೇಳ್ತೀನಿ. ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ದೇವಾ ಅವ್ರು ಶೂಟ್ ಮಾಡಿರೋ ಬ್ಯಾರನ್ ಆಡ್ಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದೆ, ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು? ನಮ್ ಬಾಸ್ಗೆ ಕಿವಿ ಕೇಳೋದಿಲ್ಲ, ಮಾತಾಡೋಕ್ ಬರಲ್ಲ. ಅವ್ರ ವಯಸ್ಸು 25, ಅವ್ರ ಕಂಪ್ನಿಗೆ 5 ವರ್ಷ. ಬೀಯಿಂಗ್ ಎ ಡೆಫ್ ಅಂಡ್ ಡಂಪ್, ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ಇಷ್ಟೊಂದು ಅಚೀವ್ ಮಾಡಿದಾರಂದ್ರೆ ಹಿ ಇಸ್ ಸಿಂಪ್ಲಿ ಗ್ರೇಟ್. ನಮ್ಗೇನೋ ಅವ್ರಿಗೆ ಸಿಕ್ಕಿರೋ ಈ ಅವಾರ್ಡ್ ತುಂಬಾನೇ ಲೇಟ್ ಅನ್ಸುತ್ತೆ. ಆಶ್ಚರ್ಯ ಏನು ಅಂದ್ರೆ, ನಾನು ಇಲ್ಲಿ ಕೆಲ್ಸಕ್ಕೆ ಸರಿ 1 ತಿಂಗಳಾಯ್ತು. ದಿನದ 6 ಗಂಟೆ ಅವ್ರ ಜೊತೆಲೆ ಕೆಲಸ ಮಾಡ್ತಿದ್ರು. ಅವ್ರು ಡೆಫ್ ಅಂಡ್ ಡಂಪ್ ಅಂತ ಹೇಳಿ ನನ್ಗೆ ಗೊತ್ತಿರ್ಲಿಲ್ಲ, ನನ್ನ ಫ್ರೆಂಡ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅವ್ರೆಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾರೆ ಗೊತ್ತಾ, ಅವರಲ್ಲಿರೋ ಟ್ಯಾಲೆಂಟ್ ನೋಡಿದ್ರೆ ನಾನು ಮುಂದಿನ ಜನ್ಮದಲ್ಲಿ ದೇವು ಸಾರ್ ತರನೇ ಹುಟ್ಟಬೇಕು ಅನ್ಸುತ್ತೆ. ನನಗೂ ನಮ್ಮ ಅಣ್ಣಂಗೂ ಆಕ್ಚುಲಿ 5 ನಿಮಿಷ ಡಿಫ್ರೆನ್ಸು, ಅದು ಬರೀ ಹುಟ್ಟೋದ್ರಲ್ಲಿ ಮಾತ್ರ. ಸಾಧನೆಯಲ್ಲಿ ನಮ್ಮಿಬ್ಬರಿಗೂ ಮೈಲಿಗೆಟ್ಲೆ ಡಿಫ್ರೆನ್ಸ್ ಇದೆ. ಆ ಸಾಧನೆ ನಂಗೆ ಮಾಡೋಕ್ಕಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ, ಬಟ್ ಅವನ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ, ನಾನು ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಯುನೋ ಈಸ್ ವೆರಿ ಆಡಮೆಂಟ್, ಅವನು ಇಷ್ಟಪಟ್ಟಿದ್ದನ್ನು ಪಡೆದೆ ಬಿಡದೇ ಇಲ್ಲ. ಯಾವುದೇ ವಿಷಯ ಆಗಿರಲಿಲ್ಲ ಅಂದ್ರೆ ಅವನು, ಅಂಡ್ ಸೆಕೆಂಡ್ ಈಸ್ ಅ ಗೋ ಗೆಟರ್. ಇಲ್ಲ ಅಂದ್ರೆ ಒಬ್ಬ ರೋಡ್ ಮೇಲೆ ಪೇಂಟ್ ಮಾಡ್ಕೊಂಡಿದ್ದವನು ಇಷ್ಟು ಮಟ್ಟಿಗೆ ಬೆಳೆಯಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ ನೋಡಿ. ಯು ನೋ ದ ಬೆಸ್ಟ್ ಪಾರ್ಟ್ ಐ ಲೈಕ್ ಅಬೌಟ್ ಹಿಮ್ ಇಸ್ ಹಿಸ್ ಮ್ಯಾನರಿಸಮ್ಸ್. ಫಾರ್ ಎಕ್ಸಾಂಪಲ್, ಚಿಕ್ಲೆಟ್. ಯಾರಿಗಾದ್ರೂ ಎದುರುಗಡೆ ಕೂತವ್ರಿಗೆ ತಾನಿಗೆ ಮಾತಾಡಕ್ ಬರಲ್ಲ, ಕಿವಿ ಕೇಳಿಸಲ್ಲ ಅಂತ ಗೊತ್ತಾಗ್ಬಾರ್ದು ಅನ್ನೋಗೋಸ್ಕರ ಏನ್ ಮಾಡ್ತಾನೆ, ಚಿಕ್ಲೆಟ್ ಬೈಕ್ ಹಾಕೋತಾನೆ. ಅದನ್ನಗಿತ ಅವ್ರೇನೇ ಕೇಳಿದ್ರು ಅಂತ ಉತ್ತರ ಕೊಡ್ತಾನೆ. ಅವ್ರೇನ್ ಅನ್ಕೊಂತಾರೆ, ಚಿಕ್ಲೆಟ್ ಅಗಿತಾ ಇರೋದ್ರಿಂದ ಅವ್ನು ಆಗತ್ರ ಉತ್ತರ ಕೊಡ್ತಾ ಇದ್ದಾನಂತ. ಬಟ್ ಆಕ್ಚುಲಿ ಅವ್ರಿಗೆ ಗೊತ್ತಾಗದ್ ಬೇಡ, ನನಗೆ ಕಿವಿ ಕೇಳಿಸಲ್ಲ, ಬಾಯಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಆಗ ಮಾಡ್ತಾನ. ನೀವೇನೇ ಮಾತಾಡಿ, ನಿಮ್ ಬಾಯಿ ಮೂಮೆಂಟ್ ನೋಡ್ಕೊಂಡು, ನಿಮ್ ಲಿಪ್ ಮೂಮೆಂಟ್ ನೋಡ್ಕೊಂಡ್ಬಿಟ್ಟು ನೀವೇನ್ ಮಾತಾಡ್ತಾ ಇದೀರ ಅಂತ ಎಕ್ಸಾಕ್ಟ್ ಹೇಳ್ತಾನ ಅವನು. ದಟ್ ಇಸ್ ಇಸ್ ಬೆಸ್ಟ್ ಕ್ವಾಲಿಟಿ. ಇಷ್ಟೊಂದು ಕ್ವಾಲಿಟಿ ಸರ್ ಅವನಿಗೆ, ನೀವು ನನ್ನ ಒನ್ ವರ್ಡ್ ಅಲ್ಲಿ ಅವನೇನು ಅಂತ ಹೇಳೋದನ್ನ ನಾನೇನು ಹೇಳಿ. ಹೀಸ್ ಅ ಮ್ಯಾನ್ ಲೈಕ್ ನನ್ನದ. ಸರ್, ನಿಮ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಸರ್, ನಿಮ್ಗೋಸ್ಕರನೇ ವೇಟಿಂಗ್ ಸರ್. Could you please give us a smile? Could you please give us a smile?
ಒಂದು ಕಣ್ಣು ಶಾಲೆ ಮಾಡ ಕಂಪ್ಯೂಟರ್ ಕಣ್ಣು ಹೊಡೆಯು ಕಾಮನ ಕಾಮನ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಪ್ಲೀಸ್. ಏನ್ ಹೇಳಿ? ಸುತ್ತಿ ಬೆಳೆಸಲಿ. ಯಾಕೆ? ಸ್ಟ್ರೈಟ್ ಆಗಿ ಹೇಳ್ತೀನಿ. ಐ ಲವ್ ಯು. ಯಾಕೆ ಹಾಕ್ತಾ ಇದ್ದೀರಾ? ಐ ಆಮ್ ರಿಯಲಿ ವೆರಿ ಸೀರಿಯಸ್. ಅದಕ್ಕೆ ನಕ್ಕಿದ್ದು. ನೋಡಿ ಮಿಸ್, ನಿಮ್ಮ ಹೆಸರೇನಂದ್ರಿ? ಹೇಳಿಲ್ವಾ? ಗೊತ್ತುಬಿಡಿ. ನಾನು ನಿಮ್ಮನ್ನು ತುಂಬ ದಿವಸ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕಿವಿಗೆ ವಾಕ್ಮ್ಯಾನ್ ಹಾಕೊಂಡು ಮಾಡೋ ಕ್ಯಾಟ್ ವಾಕ್ ಇದೆಯಲ್ಲ, ವಾವ್ ಫ್ಯಾಂಟಾಬ್ಲಸ್. ಐ ಲೈಕ್ ಯು, ಐ ಲವ್ ಯು ಪ್ರಿಯಾ. ದಮ್ ಹೊಡೆಯೋ ಅಭ್ಯಾಸ ಇದೆಯಾ? ಲವ್ ರವಿ, ಪ್ರಶ್ನೆಗಳು ಶುರುವಾಯ್ತು. ಉತ್ತರ ಕರೆಕ್ಟ್ ಆಗಿದ್ರೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತೆ. ನೋ. ಡ್ರಿಂಕ್ಸ್? ನೆವರ್. ಬೇರೆ ಏನಾದರೂ ಕೆಟ್ಟ ಅಭ್ಯಾಸ? ಐ ಹೇಲ್ ಫ್ರಮ್ ಎ ವೆರಿ ಗುಡ್ ಫ್ಯಾಮಿಲಿ, ಯು ನೋ. ಸೋ ನಿಮಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ? ನಾಟ್ ಎ ಚಾಲ್. ಹಾಗಾದ್ರೆ ನಾನು ನಿಮ್ಮನ್ನ ಲವ್ ಮಾಡೋಕ್ ಆಗಲ್ಲ. ಯಾಕೆ? ಒಂದ್ ಸೂಕ್ತ ಇದೆ ಗೊತ್ತಾ? ಏನು? ಕೆಟ್ಟವನು ಒಳ್ಳೆಯವನಾಗ್ತಾನೆ ಅಂದ್ಮೇಲೆ ಒಳ್ಳೆಯವನು ಕೆಟ್ಟವನಾಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಇವತ್ತು ನೀವು ಒಳ್ಳೆಯವರಾಗಿರ್ಬಹುದು, ನಾಳೆ ಅಕಸ್ಮಾತ್ ಪರಿಸ್ಥಿತಿ ಕೆಟ್ಟು ನೀವು ಕೆಟ್ಟವರಾಗ್ಬಿಟ್ರೆ? ಏ, ಯಾಕೆ ಟೋಟ್ ಪಡ್ತಾ ಇದ್ದೀರಾ? ಜೀವನದಲ್ಲಿ ನಂಬಿಕೆನೇ ಮುಖ್ಯ. ಯು ಸಿ, ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತಾರೆ. ಆಫ್ ಕೋರ್ಸ್. ಬದುಕು ಸ್ವಲ್ಪ ದಿವಸನ ಕೆಟ್ಟವನ್ ಕೈ ಕೊಟ್ಟು ಶಾರ್ಟ್ ಲೈಫ್ನ ಯಾಕೆ ಕಹಿ ಮಾಡ್ಕೋಬೇಕು? ಆದ್ರೆ ನಾನು ಕೆಟ್ಟವನಲ್ವಲ್ಲ. ನೋಡಿ ಪ್ಲೀಸ್, ಇದೊಂದ್ಸಲ ನನ್ನ ಲವ್ ಅನ್ನು ಕನ್ಸಿಡರ್ ಮಾಡ್ತೀರಾ? ನಾನು ಲವ್ ಮಾಡೋನ್ ಹತ್ರ ಕೆಲವು ಕ್ವಾಲಿಟೀಸ್ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಗೋ ಅಹೆಡ್. ಮುಂಚೆ ಸ್ಮೋಕರ್ ಆಗಿದ್ದು, ಈಗ ಸ್ಮೋಕ್ ಮಾಡೋದನ್ನ ಬಿಟ್ಟಿರ್ಬೇಕು. ಮುಂಚೆ ಅವನು ಡ್ರಿಂಕ್ಸ್ ಮಾಡ್ತಿದ್ದು, ಈಗ ಬಿಟ್ಬಿಟ್ಟಿರ್ಬೇಕು. ಅಷ್ಟೇ ಅಲ್ಲ, ಅವನು ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡಿರ್ಬೇಕು. ಆ ಹುಡುಗಿ ಅವನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗಿರ್ಬೇಕು. ಹಾಗೆ ಬಿಟ್ಟು ಹೋಗಿದ್ರು ಅವನು ಅವಳ ನೆನಪಲ್ಲೇ ಇರ್ಬೇಕು. ಅಂಥವನ ಮದ್ವೆ ಆಗೋದೇ ನನ್ನ ಐಡಿಯಾ. ಅಂಡರ್ಸ್ಟ್ಯಾಂಡ್? ನೀವು ಜೋಕ್ ಮಾಡ್ತಾ ಇದ್ದೀರ ತಾನೆ. ನನ್ನ ಲೈಫ್ ಆಂಬಿಷನ್ ಬಗ್ಗೆ ಹೇಳ್ತಾ ಇದ್ರೆ ಜೋಕ್ ಅಂತೀಯಾ? ಅಂತೀಯಾನ? ಹೌದು. ಹೌದೋನಾ? ಹೌದೋ ಲೋ. ಆಮೇಲೆ ನಾನು ಕೆಟ್ಟ ಕೆಟ್ಟದಾಗ ಬೈಬೇಕಾಗುತ್ತೆ, ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಲೋ ರವಿ, ಈ ಪಾರ್ಟಿ ನಿಂಗೆ ಹೇಗೂ ಗಿಟ್ಟಲ್ಲ, ಬಂದಿದ್ದಕ್ಕೆ ಮನಸ್ಫೂರ್ತಿಯಾಗಿ ಅವಳನ್ನು ಬೈದು ಹೋಗೋ. ವಗ್ಗೆ ವಗ್ಗೆ ಲೈ, ನಿಮ್ಗೆಲ್ಲ ವಾಕ್ ಮ್ಯಾನ್ ಮ್ಯೂಸಿಕ್ ಬೇರೆ, ದೊಡ್ಡ ಕ್ಲಿಯೋ ಪಾತ್ರ. ಹೋಗ್ಗೆ ನೀನ್ ಇಲ್ದ್ರೆ ಇನ್ನೊಬ್ಳು ಬೆಂಗಳೂರಲ್ಲಿ ಬ್ಯೂಟಿಗೆ ಬರಾನ. ಪ್ರಿಯಾ ಇಲ್ದ್ರೆ ಜಯ. ಓ ಮೈ ಜಯ, ಓ ಮೈ ಸ್ವೀಟ್ ಹಾರ್ಟ್ ಜಯ, ಐ ಲವ್ ಯು ಜಯ. ನನ್ನ ಪಾಡ್ ನಾನು ಬರ್ತಾ ಇದ್ರೆ ನನ್ನ ನಿಲ್ಸ್ ಮಾತಾಡ್ತಾನೆ, ಹಾಗೆ ತೊಳೆದು ಬಿಡ್ಬೇಕಾಗಿತ್ತು. ಇದೇನ್ ಸ್ಟೂಪಿಡ್, ನನ್ನ ಏನು ಅಂತ ತಿಳ್ಕೊಂಡಿದ್ದಾನೆ? ಹಾಕಿ ಗುದ್ದು ಬಿಡ್ಬೇಕಾಗಿತ್ತು. ಕಂಪ್ಯೂಟರ್ ಪಾಯಿಂಟ್, ಆಮ್ ರೋಶ್ನಿ. ಇದು ಆರು ತಿಂಗಳ ಕೋರ್ಸ್ ಅಂತ ನಿಮ್ಮೆಲ್ರಿಗೂ ಗೊತ್ತು. ಈ ಆರು ತಿಂಗಳ ಕೋರ್ಸ್ನಲ್ಲಿ ನಿಮ್ಮೆಲ್ಲರ ಕೋಆಪರೇಷನ್ ನನಗೆ ಬೇಕು. ನಾನು ಈಗ ಕ್ಲಾಸ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಿಮ್ಮ ಮುಂದೆ ಇರೋ ಕಂಪ್ಯೂಟರ್ ನೋಡಿ, ಎಷ್ಟು ಸುಂದರವಾಗಿದೆ ಅಲ್ಲ. ಸರ್ ಹೇಳಿದ್ದೀರಾ ತಾನೆ? ಹೆಸರು ಸುನೀತಾ, ವಯಸ್ಸು 20, ಪಿ ಎ ಕೆಲ್ಸಕ್ಕೆ ಬಂದಿದ್ದೀರಾ ಅಂತ ಒಂದಕ್ಕೆ ಎರಡು ಸರಿ ಹೇಳಿದ್ದೀನಿ. ಇನ್ನೂ ಒಂದ್ಸರಿ ಹೇಳಕ್ ಹೋದ್ರೆ ನನ್ನ ಕೆಲಸ ಹೊರಟೋಗುತ್ತೆ, ಅವರೇ ನಿಮ್ಮನ್ನು ನೋಡ್ಕೋತಾರೆ ಬಿಡಿ. ನೋಡ್ಕೊಳ್ಳೋದಾ? ಅದೇ ನೋಡ್ಕೊಳ್ಳೋದು, ಕೆಲಸ ಕೊಡುತ್ತಾನೆ. ಚುಲ್ಮುಂಡೇದು ಹುಡುಗಿನ ನೋಡೇ ಇಲ್ವೇನೋ, ಸುಮ್ಮನೆ ಕೂತಿದ್ರು ಬಿಸಿ ಅಂತ ತೋರಿಸ್ಕೊಳ್ಳೋಕೆ ಬಂದವ್ರನ್ನ ಕಾಯಿಸೋದು ಮದ, ದುಡ್ಡಿನ ಮದ. ಹುಡುಗಿರನ್ನ ಕಾಯಿಸೋದ್ರಲ್ಲಿ ಅದೇನ್ ಸಂತೋಷನೋ? ಅಲ್ಲೇನ್ ಸುಮ್ಮನೆ ತಾನೇ ಕೂತಿದ್ಯಾ? ಕರೆದು ಇಂಟರ್ವ್ಯೂ ಮಾಡತ್ತಾನೆ? ಕೊಬ್ಬು ಕೊಬ್ಬು. ಓ, ಮೇ ಐ ಕಮ್ ಇನ್ ಸರ್? ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್.
ನಾನು ಹೊರಗೆ ಮಾತಾಡಿದ್ದು ಏನು ಅಂತಾನಾ? ಆ ಈ ಆಫೀಸ್ ಇಂಟೀರಿಯರ್ ಡೆಕೋರೇಷನ್ ಎಷ್ಟೇ ಸೂಪರ್ ಆಗಿದೆ. ಈ ಕಂಪ್ನಿ ಎಂ ಡಿ ಅಂದ್ರೆ ನಿಮಗೆ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳ್ತಾ ಇದ್ದೆ ಸರ್. ಅದೇ ಸರ್ ಹೇಳ್ತಾ ಇದ್ದಿದ್ದು. ಸುಮ್ಮನೆ ತಾನೇ ಕೂತಿದ್ದಾರೆ, ಬೇಗ ಕರೆದು ಇಂಟರ್ವ್ಯೂ ಮಾ. ಸಾರಿ ಸರ್, ಚೋಲ್ಮುಂಡಿದು ಹುಡುಗಿನ ನೋಡೇ ಇಲ್ವೇನೋ. ಸಾರಿ ಸರ್, ನನ್ನೇ ನಂಬ್ಕೊಂಡಿರೋ ತಾಯಿ, ಒಬ್ಬ ತಮ್ಮ, ಮದುವೆ ಆಗದಿರೋ ಇಬ್ಬರು ಅಕ್ಕಂದ್ರು, ತಂದೆನೇ ಇಲ್ಲದೆ ಇರೋ ಸಂಸಾರ ಸರ್. ಅದಕ್ಕೆ ಅಂತ ಕರುಣೆ ತೋರಿಸಿ ಕೆಲಸ ಕೊಡಬೇಡಿ ಸರ್. ನನ್ನ ಟ್ಯಾಲೆಂಟ್ ನೋಡಿ ಕೆಲಸ ಕೊಡಿ ಸರ್. ಸರ್, ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಸರ್. ಗೊತ್ತಿಲ್ಲದೆ ಏನೋ ತಪ್ಪಾಗಿ ಮಾತಾಡ್ಬಿಟ್ಟೆ, ಸಾರಿ. ಥ್ಯಾಂಕ್ ಯು ಸರ್. ಐ ಆಮ್ ಎ ಬೆಗ್ಗರ್ ಬಾಯ್, ಐ ಆಮ್ ಎ ಬೆಗ್ಗರ್ ಬಾಯ್, ಐ ಆಮ್ ಎ ಬೆಗ್ಗರ್ ಬಾಯ್, ಪ್ಲೀಸ್ ಗಿವ್ ಮೀ ಪೈಸಾ. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ನೇಮ್ ಈಸ್ ವಿಕ್ಕಿ. 1991 ಅಲ್ಲಿ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನನ್ನ ಕಾರ್ ಹೊರಟೋಯ್ತು. ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾರ್ ಹಾಕ್ಸ್ಕೊಳ್ಳೋಣ ಅಂತ 10 ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ದೀನಿ. ಸಿಸ್ಟರ್, ನಿಮ್ಮ ದುಡ್ಡನ್ನ ನೀವೇನು ಫ್ರೀಯಾಗಿ ಹಾಕ್ಬಿಡಿ. ದುಡ್ಡನ್ನ ಇಲ್ಲಾಕೆಯ ಅಡ್ರೆಸ್ನ ಇಲ್ಲಿ ಬರೀರಿ. ಅಡ್ರೆಸ್ ಬರೀದೇ ಇರೋರ್ತ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸಲ್ಲಿ ಓಡಿ ನಿಮ್ಮ ದುಡ್ಡನ್ನ ಬಡ್ಡಿ ಸಮೇತ ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ. ಹಲೋ ಬ್ರದರ್, ಏನು ಮಗ ನೋಡ್ತಾ ಇದೆಯಾ? ಬೆಗ್ಗಾರ ಥರ, ಪ್ಲೀಸ್ ಗಿವ್ ಮಿ ಅಮೌಂಟ್. ಹಾಂ ಸರ್, ಹೊಸ ನೋಟು 1000 ರೂಪಾಯಿದು ಬಂದಿದೆ, ಅದನ್ನೇ ಬಿಡಿ. 10 ಪೈಸೆ. ಹಾಂ 10 ಪೈಸೆ. ನಿನ್ ಯೋಗ್ಯತೆಗೆ ಪ್ಯಾಂಟು ಶರ್ಟು ಒಂದು ವೇಸ್ಟ್ ಕೊಟ್ಬೇರೆ ಕೇಳು. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ನಿನ್ಗೆ ಯಾಕೆ ಕಾಲ್ ಆಯ್ತು? ಅದೇ ಬೆಳಗಿಂದ ಬರ್ಕೊಂತ ಇದ್ದೀನಲ್ಲ ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮನ್. ಇರು ಇರು. ಯಾವ ವರ್ಷ? ಹಾಂ 1991. ಹೆಚ್ಚಿ ಈಗ ಹೇಳಿದ್ರೆ ಆಗಯ್ಯ, ಯಾವ ತಿಂಗಳು, ಎಷ್ಟನೇ ತಾರೀಕು, ಎಲ್ಲಿ, ನಿನ್ ಜೊತೆ ಯಾರ್ಯಾರು ಪ್ರಯಾಣ ಮಾಡ್ತೀರೋ ಎಲ್ಲ ಫುಲ್ ಡೀಟೇಲ್ಸ್ ಕೊಡಯ್ಯ. ನೀನ್ ಕೊಟ್ಟಿರೋ 10 ಪೈಸೆಗೆ ಹಿಸ್ಟ್ರಿ ಆಫ್ ದಿ ಆಕ್ಸಿಡೆಂಟ್, ಜಿಯೋಗ್ರಫಿ ಆಫ್ ದಿ ಇನ್ಸಿಡೆಂಟ್ ಎಲ್ಲ ಹೇಳ್ತಾರ. ಕೊಟ್ಟಿರೋ 10 ಪೈಸೆಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀನಿ. ರೈಟ್ ಹೇಳೋ, ಓಡೋಗು. ಹಲೋ ಸಾರಿ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನ್ ನಿನ್ಗೆ 10 ಪೈಸೆ ಹಾಕಿದ್ದೀನಿ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ, ಫುಲ್ ಡೀಟೇಲ್ಸ್ ಕೊಡು. ಲೇ, ಲಕ್ಷ ಲಕ್ಷ ಫೈನಾನ್ಸ್ ಕಂಪನಿಲಿ ದುಡ್ಡಿಟ್ಟವ್ರೆ ಮೆಜೆಸ್ಟಿಕ್ ಅಲ್ಲಿ ಫುಟ್ಪಾತ್ ಮೇಲೆ ತಲೆ ಮೇಲೆ ಬೆಟ್ಟ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ, ಅಂತದ್ರಲ್ಲಿ ಕೊಟ್ಟಿರೋ 10 ಪೈಸೆಗೆ ಫುಲ್ ಡೀಟೇಲ್ ಬೇಕಾ? ತಗೊಳ್ಳೋ, ನೀನ್ 10 ಪೈಸೆ ಬೇಡ, ಏನು ಬೇಡ, ಇದನ್ನ ತಗೊಂಡು ಎಗರ್ಕೊಳ ಬೆಗ್ಗರ್ ನನ್ನ ಮಗನೇ. ರೈಟ್ ಹೇಳು. 10 ಪೈಸೆ ಹಾಕಿದ್ದು 1 ರೂಪಾಯಿ. ಐ ಆಮ್ ಎ ಬೆಗ್ಗರ್ ಬಾಯ್, ಐ ಆಮ್ ಎ ಬೆಗ್ಗರ್ ಬಾಯ್, ಯು ಹ್ಯಾವ್ ಟು ಗಿವ್ ಮೀ ಪೈಸಾ. ಐ ಆಮ್ ಎ ಬೆಗ್ಗರ್ ಬಾಯ್. ತಗೊಳ್ಳಪ್ಪ, 10 ರೂಪಾಯಿ ತಗೋ, ಮರದ ಕಲ್ಲು ಹಾಕ್ಸ್ಕೊಳಪ್ಪ. ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್. ಬೇಗ ನಿಮ್ಮ ಅಡ್ರೆಸ್ ಬರೆದ್ಬಿಟ್ಟು ಅಪ್ಪಿತಾ ಬಿಡಿ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅನಾಥ ಶವ ಆಗೋಗ್ಬಿಟ್ನಲ್ಲಪ್ಪ, ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ಹರಿಶ್ಚಂದ್ರ ಘಾಟ್ ಅಲ್ಲ. ಥ್ಯಾಂಕ್ ಯು. ಹುಡುಗಿ ತುಂಬ ಚೆನ್ನಾಗಿದ್ದಾಳಲ್ಲ. ಹಾಯ್. ಅವಳ ಹತ್ರ ಕುಂತ್ಕೊಂಡು ಮಾತಾಡಿದ್ರೆ ಅವಳು ಏನು ಅಂತ ಗೊತ್ತಾಗೋದು. ಹೋದ ವಾರ ನನ್ನ ಫ್ರೆಂಡು ಇವಳಿಗೆ ಐ ಲವ್ ಯು ಅಂತ ಹೇಳಿದ್ದಾನೆ. ಅದಕ್ಕೆ ಅವಳು 1 ಅವರ್ ಲೆಕ್ಚರ್ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಅವನು ತಿರುಪತಿ ಟ್ರೈನ್ ಹತ್ತಿದ್ದವನು ಇನ್ನೂ ಬರಲೇ ಇಲ್ಲ, ಬೋರ್ಡ್ಸ್ಕೊಂತಾನೇ ಇದ್ದಾನೆ. ತಲೆನ ಯಾಕೆ ಬಿಸಿ ವಿಷಯ, ತಂಪಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಲ್ ನೀವೇ ಕೊಡಿ, ನೋ ಪ್ರಾಬ್ಲಮ್. ಅಲ್ಲ, ಅವಳೇನು ತುಂಬ ಸಾಮಾನ್ಯದವಳು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ? ನೋಡಿ, ಒಂದು ಹೂವನ್ನು ಪ್ರೀತಿಸ್ಬೋದು, ಹೂ ಥರ ಇರೋ ಹೆಣ್ಣನ್ನು ಪ್ರೀತಿಸ್ಬೋದು, ಬಹಳ ಅಂದವಾಗಿದೆ ಅಂತ ಒಂದು ಪಾಪಸ್ಕಾಳಿನ ಪ್ರೀತಿಸೋಕ್ಕಾಗತ್ತಾ? ನೀವೇ ಆಮ್ ಶಿವ. ಇರಲಿ, ಪರವಾಗಿಲ್ಲ, ಐ ಆಮ್ ಬಿಸಿ, ಐ ಆಮ್ ಸೇಲ್ಸ್ ಮ್ಯಾನ್ ವಿಕ್ಕಿ. ಸೇಲ್ಸ್ ಮ್ಯಾನ್? ಏನು ಸೇಲ್ ಮಾಡ್ತೀರಾ? ಏನು ಸಿಕ್ಕಿದ್ರು ಸೇಲ್ ಮಾಡ್ತೀನಿ ಅಂದರೆ ಎಲ್ಲ ಸೆಕೆಂಡ್ಸೆ. ಹೇ, ಸೆಕೆಂಡ್ಸ? ಏನು ಮಾಡ್ತೀರಾ ಸರ್, ಬಿ ಎ ಓದ್ಬಿಟ್ಟು ಬೀದಿ ಬೀದಿ ಅಳಿಯಂಗಾಗಿದೆ. ಆಹಾ, ನಾನು ದೊಡ್ಡ ಬ್ಯಾಟ್ಸ್ಮನ್ ಆಗಬೇಕು ಅಂತ ಇದ್ದೆ. ನಮ್ಮಪ್ಪ ಒಬ್ಬ ವೇಸ್ಟ್ ಮ್ಯಾನ್, ನನ್ನ ಸೇಲ್ಸ್ ಮ್ಯಾನ್ ಮಾಡ್ಬಿಟ್ಟ. ಬರೋ ದುಡ್ಡೆಲ್ಲ ಐರನ್ ಮಾಡೋಕ್ಕೆ, ಬಟ್ಟೆ ಒಯ್ಯೋಕ್ಕೆ ಸಾಕಾಗುತ್ತೆ. ಹೊಟ್ಟೆ ಎಷ್ಟು ಅಂತ ಪಾಕೆಟಲ್ಲಿ ಕೈ ಹಾಕಿದ್ರೆ ಒಂದು ಪೈಸಾನೂ ಇರಲ್ಲ. ಅದಕ್ಕೆ ನಾನು ಧೈರ್ಯವಾಗಿ ಕೈ ನೀಡ್ಬಿಡ್ತೀನಿ. ಒಂದೊಂದ್ಸಲಿ ಹಿಂಗೆ, ಒಂದೊಂದ್ಸಲಿ ಹಿಂಗೆ. ಅಂದ್ರೆ ಕಳ್ತಾನನ್ನ? ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ? ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್. ನಿಮ್ಗೆ ವಯಸ್ಸಿನ ಶಿವೋ, ಹೃದಯ ಕದೀತೀರಾ, ನಮ್ಗೆ ಹೊಟ್ಟೆ ಶಿವೋ, ದುಡ್ಡು ಕದೀತೀವಿ. ನಂಗೊಂದು ಸಹಾಯ ಮಾಡ್ತೀರಾ? ಸತ್ಯವಾಗ್ಲೂ ಆಗಲ್ಲ ಅಂತ ನಾನು ಹೇಳೋದಿಲ್ಲ.
ಹಾಯ್, ಯಾವ ಬುಕ್ ಓದ್ತಾಯಿದ್ದೀರಾ? ಯಾವುದು ಬುಕ್ ಓದ್ತಾಯಿದ್ದೀರ ಬಿಡಿ, ಲೈಬ್ರರಿ ಓದಕ್ಕೆ ತಾನೇ ಬರ್ತಾರೆ. ನಾನು ಆದರೆ ನಾನು ಸತ್ಯವಾಗ್ಲೂ ಅದಕ್ಕೋಸ್ಕರ ಬಂದಿಲ್ಲ. ಯಾಕೆಂತ ಕೇಳ್ತಾನೆ ಇಲ್ವಲ್ಲ. ಸರಿ ಬಿಡಿ, ನಾನೇ ಹೇಳ್ತೀನಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಲ್ಲ ಬೇಡ, ಬೇರೆ ಜಾಗಕ್ಕೆ ಹೋಗೋಣ. ನಾನೇನು ಹೇಳಬೇಕು ಅಂತ ಇದ್ದೀನಂದ್ರೆ, ನಂಗೆ ಗೊತ್ತು. ಗೊತ್ತಾ? ಐ ಲವ್ ಯು ಅಂತ ತಾನೆ? ಇಲ್ವಲ್ಲ. ಇಲ್ವಾ? ಬೇರೆ ಏನು ಹೇಳಕ್ ಬಂದ್ರಿ? ಅದಿರ್ಲಿ, ನಾನು ಐ ಲವ್ ಯು ಅಂತಾನೆ ಹೇಳಕ್ ಬಂದೆ ಅಂತ ಯಾರ್ರೀ ಹೇಳಿದ್ರು? ಇಲ್ಲ ಅಂದ್ರೆ ಬಿಟ್ಬಿಡಿ. ಅದ್ ಹೇಗ್ರಿ ಬಿಡಕ್ಕಾಗುತ್ತೆ? ನಾನ್ ನಿಮ್ಮನ್ ಮಾತಾಡೋಣ ಅಂತ ಕರ್ಕೊಂಡ್ ಬಂದೆ. ಅದೇನು ಅಂತ ಹೇಳಕ್ಕಿನ ಮುಂಚೆ ಐ ಲವ್ ಯು ಅಂತಾನೆ ಹೇಳ್ತೀನಿ ಅಂತ ಹೇಗ್ರಿ ತೀರ್ಮಾನಕ್ಕೆ ಬಂದ್ರಿ ನೀವು? ಇಲ್ಲಿ ನೋಡಿ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಹೇಳಿ, ಇಲ್ಲಾಂದ್ರೆ ನಾ ಹೋಗ್ತೀನಿ. ಅದೇ ಹೇಳಕ್ ಆಗ್ತಾ ಇಲ್ವೇ? ಹೇಳ್ದಿದ್ದಾಗ ಮಾಡ್ಬಿಡ್ತೀರಾ ನೀವು? ಹಲೋ, ವೇಟ್ ವೇಟ್, ಎಲ್ಲಿಗೆ ಓಡ್ತಾ ಇದ್ದೀರಾ? ಮೊದಲು ಉತ್ತರ ಕೊಡ್ರಿ. ನಾನು ನಿಮಗೆ ಐ ಲವ್ ಯು ಅಂತಾನೆ ಹೇಳಕ್ ಬಂದೆ ಅಂತ ಹೇಗ್ರಿ ಹೇಗ್ರಿ ಹೇಳಿದ್ರಿ ನೀವು? ನೀವು ಅವಾಗವಾಗ ನನ್ನ ನೋಡಿ ನಗ್ತಾ ಇದ್ರು ಇಲ್ವೋ? ರೋಡಲ್ಲಿ ಒಬ್ಬಂಟಿ ಹುಡುಗಿ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಂಡು ನಗ್ತಾ ಹೋದ್ರೆ ಯಾರಿಗ್ರಿ ನಗು ಬರಲ್ಲ? ಓಕೆ, ನನ್ನ ಕಂಪ್ಯೂಟರ್ ಬುಕ್ಕಲ್ಲಿ ಟೆನ್ಷನ್ ಬೇಡ ಅಂತ ಬರ್ದಿಟ್ಟಿದ್ದು ನೀವೇ ತಾನೆ? ಹೌದು, ಬರ್ದೆ. ಟೆನ್ಷನ್ ಬೇಡ ಅಂತ ಬರ್ದೆ, ಐ ಲವ್ ಯು ಅಂತಾನ ಬರ್ದೆ. ಟೆನ್ಷನ್ ಎಲ್ಲೋ, ಐ ಲವ್ ಯು ಎಲ್ಲೋ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ನೀವು ನಂತರನೇ ಯಾಕೆ ವಾಕ್ಮ್ಯಾನ್ ಹಾಕೊಂಡಿದ್ದೀರಿ? ಹಲೋ, ರಿಲ್ಯಾಕ್ಸ್. ವಾಕ್ಮನ್ ನಿಮ್ಮೊಬ್ಬರಿಗೋಸ್ಕರ ಕಂಡಿಡಿದಿರೋದಲ್ಲ, ಇನ್ನೊಬ್ರು ಡಿಸ್ಟರ್ಬ್ ಮಾಡಿದೆ. ನಾವು ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡಕ್ ಮಾಡಿರೋ ಒಂದು ಇನ್ಸ್ಟ್ರೂಮೆಂಟ್. ಇಲ್ಲಿ ನೋಡಿ, ಇದಕ್ಕಿಂತ ಮುಂಚೆ ಕೆಲವರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಹೀಗೆ ಹೀಗೆ ಹೇಳಿದ್ರು. ಹಾಗೆ ಐ ಲವ್ ಯು ಅಂತ ನೀವೇನ್ ಹೇಳಿದ್ರಿ? ಅದು ನಿಮಗ್ ಬೇಡದೆ ಇರೋ ವಿಷಯ. ಏನ್ರಿ, ನಿಮ್ ಮನ್ಸಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ? ಐಶ್ವರ್ಯ ರೈ ಅಂತನಾ ಬೈ ನಿ ಚಾನ್ಸ್? ನಿಮ್ ಮನ್ಸಲ್ಲಿ ನೀವು ಹಾಗೆ ಅನ್ಕೊಳ್ಳಿ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ರಸ್ತೆಲ್ ಹೋಗೋ ಬರೋ ಹುಡುಗಿಯರಿಗೆಲ್ಲ ನಿಲ್ಸಿ ಐ ಲವ್ ಯು ಐ ಲವ್ ಯು ಅಂತ ಹೇಳೋ ಲೋಫರ್ ತರ ಕಾಣ್ತಾ ಇದೀನ? ಐ ಆಮ್ ನಾಟ್ ದಟ್ ಟೈಪ್. ಹಾಯ್. ಹೋಗ್ಬಿಡ್ಬೇಡಿ, ವಿಷಯ ಇಲ್ಲೇ ಇರೋದು. ನೀನು ವಿಕಿ ತಾನೆ? ಲೇ, ನಿನ್ ಶಿವ ಅಲ್ಲ ಅಂತ ಮಾತ್ರ ಹೇಳ್ಬಿಡ್ಬೇಡ ಕಣ. ಶಿವನೇ ಕಣ. ಶಿವ, ಮೈ ಡಾರ್ಲಿಂಗ್. ಅಯ್ಯೋ, ಹೇಗಿದ್ಯೋ ಹೇಗಿದ್ಯಾ ಚಿನ್ನ? ಯಾರೀ ಹುಡುಗ ಹುಡುಗಿ? ಎಷ್ಟು ವರ್ಷ ಆಗೋಯ್ತು ನಿನ್ನ ನೋಡಿ. ಅಮಿತಾಬ್ ಬಚ್ಚನ್ ತರ ಇದ್ದವನು, ಹೀಗ್ಯಾಕೆ ಆಗೋದೆ? ಅಯ್ಯೋ, ಅದನ್ ಯಾಕೆ ಕೇಳ್ತೀಯ? ನಾಲ್ಕು ಜನ ಮಕ್ಕಳು, ಅದಾದ್ಮೇಲೆ ಒಂದು ಮದುವೆ ಆದೆ, ಮಕ್ಕಳೆಲ್ಲ ಉದ್ದ ಬಡ್ದು ಬಿಟ್ರು, ನಾನ್ ತುಂಡ ಆಗ್ಬಿಟ್ಟೆ. ನನ್ ಕತೆ ಹೆಂಗಿರ್ಲಿ? ನೀನ್ ಯಾಗಿದ್ಯಪ್ಪ, ಯಾಗಿದ್ಯೋ ಕಂದ, ಎಷ್ಟ್ ಜನನು ನಿನ್ಗೆ ಮಕ್ಕಳು? ನಾನು ಇನ್ನೂ ಮದುವೆ ಆಗಿಲ್ಲ ಕಣ. ಹಾ, ಇನ್ನು ಮದುವೆನೆ ಆಗಿಲ್ವಾ? ಲೋ, ನೀನು ಸೋನೆ ಲವ್ ಮಾಡಿದ ರೇಂಜ್ ನೋಡಿದ್ರೆ ಈಗಾಗ್ಲೇ 10-15 ಮಕ್ಳು ಆಗ್ಬೇಕಾಗಿತ್ತಲ್ಲ. ಅಯ್ಯಯ್ಯೋ, ಅವ್ರು ಕೇಳಿಸ್ಕೊಂಡ್ಬಿಟ್ರು. ಸಾರಿನೋ, ನಾನೇನಾರು ತಪ್ಪು ಮಾತಾಡ್ಬಿಟ್ನ? ಇಲ್ಲ ಇಲ್ಲ, ಇದುವರೆಗೂ ಸರಿ ಮಾತಾಡ್ತಾ ಇದೀಯ. ಲೋ, ಏನಾಯ್ತು, ಹೆಂಗಾಯ್ತು? ಸೋನಾ ಹೋಗ್ಬಿಟ್ಲು. ಆ ಸೋನಾ, ಲೈ ಕೇಳಿಸ್ಕೊಳಕ್ ನನಗೆ ತಡ್ಕೊಳಕ್ ಆಗ್ತಾ ಇಲ್ವಲ್ಲೋ, ನೀನ್ ಹೇಗೋ. ಲೈ, ನಾನಿವತ್ ಮೀಟ್ ಮಾಡ್ಲೇಬೇಕು. ತಗೋ, ಇದು ನನ್ನ ರೇಷನ್ ಕಾರ್ಡು, ಇದು ನನ್ನ ವಿಸಿಟಿಂಗ್ ಕಾರ್ಡು. ಈವ್ನಿಂಗ್ 6:00 ಡ್ರೈವಿಂಗ್ ರೆಸ್ಟೋರೆಂಟಲ್ಲಿ ಕಾಯ್ತಾ ಇರ್ತೀನಿ, ತಪ್ಪದೆ ಬಂದ್ಬಿಡು. ತುಂಬ ಮಾತಾಡೋದಿದೆ. ಅಲ್ಲ, ಈ ಹಾಲಿಡೇ ಹೋಟ್ಲಿಗೆ ಈ ಕಡೆ ತಿನ್ನ ಹೋಗ್ಬೇಕು. ನನ್ಗಲ್ಲಿ ಕೆಲಸ ಇಲ್ಲ, ಈ ಕಡೆ ಹೋಗ್ತೀನಿ. ಸಾರಿ, ನಾನು ನಿಮ್ಮ ಹತ್ರ ಕೇಳಿದ್ದು ನಿಮಗೆಷ್ಟು ನೋವಾಗಿರುತ್ತೆ ಅಂತ ನನಗೀಗ ಅರ್ಥ ಆಯ್ತು. ಹೌದು, ಸೋನಾ ಸತ್ತೋದ್ರಾ? ಮತ್ತೆ ಹೊರಟೋದ್ರು ಅಂದ್ರೆ? ಹೊರಟೋದ್ಲು, ಬಿಟ್ಟು ಹೊರಟೋದ್ಲು. ಯಾಕೆ? ಯಾಕೆ ಅಂದ್ರೆ, ನಾನೇನ್ ಹೇಳಿ, ಜೀವನದಲ್ಲಿ ಅವಳಿಗೋಸ್ಕರ ಏನೆಲ್ಲ ಬಿಟ್ಕೊಟ್ಟೆ ಗೊತ್ತಾ? ಯು ನೋ, ಐ ವಾಸ್ ಎ ಚೈನ್ ಸ್ಮೋಕರ್. ದಮ್ ಹೊಡಿಯೋದು ಇಷ್ಟ ಅಲ್ಲ ಅಂದ್ಲು, ಬಿಟ್ಬಿಟ್ಟೆ. ಈವನ್ ಡ್ರಿಂಕ್ಸ್ ವಾರಕ್ಕೆ 2 ತೊಂತದ್ದೆ, ಏನೋ 2 ಇಷ್ಟ ಇಲ್ಲ ಅಂದ್ಲು, ಬಿಟ್ಬಿಟ್ಟೆ. ಅವಳು ನನ್ನ ಇಷ್ಟಪಡಲ್ಲ ಅಂತ ಹೇಳಿದಿದ್ರೆ ನನ್ನ ಪ್ರಾಣನೇ ಬಿಟ್ಬಿಡ್ತಾ ಇದ್ದೆ. ಆದ್ರೆ ಅವಳಿಗೆ ಇಷ್ಟ ಇತ್ತು. ಹೊಟ್ಟದ್ಲು
ನಾ ಅವಳನ್ನ ಎಷ್ಟೆಲ್ಲ ಇಷ್ಟಪಡ್ತಾ ಇದ್ದೆ ಗೊತ್ತಾ? ಆದ್ರೂ ಹೋದ ನಾನಿನ್ ಬರೀ ಅವಳು ನೆನಪಲ್ಲಿ ಬದುಕ್ತಾ ಇದ್ದೀನಿ. ಏನಪ್ಪ ಇವನು ದುಃಖದಲ್ಲಿ ಇದ್ರ ದಾಡಿ ಇಲ್ಲ ಅಂತಾನ? ನನ್ನ ಮಕ್ಕದಲ್ಲಿ ದಾಡಿ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಮನಸ್ಸು ಎಷ್ಟು ಬಾಡಿದೆ ಅಂತ ಗೊತ್ತಾ? ಒಂಥರ ಹೇಳಬೇಕು ಅಂದ್ರೆ ನಾನು ದಾಡಿ ಇಲ್ಲದೆ ಇರೋ ದೇವದಾಸ್. ಡೋಂಟ್ ಕ್ರೈ, ಟೇಕ್ ದಿಸ್, ಇಟ್ಸ್ ಓಕೆ, ಇಟ್ಸ್ ಓಕೆ. ಸಾರಿ ಸಾರಿ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ ನಿಮ್ಮ ಮನ್ಸು ನೋಯಿಸ್ಬಿಟ್ಟೆ. ವೆರಿ ಸಾರಿ. ಎಸ್, ಗಾಯ ಮಾಡ್ಬಿಟ್ರಿ. ಹಲೋ, ಯಾರು? ಹಲೋ ಹಲೋ, ನಾನು ಪ್ರಿಯಾ. ಪ್ರಿಯಾ, ಎನಿ ಪ್ರಾಬ್ಲಮ್? ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ, ನಿದ್ರೆ ಬರ್ತಿಲ್ಲ. ನನಗೆ ನಿದ್ರೆ ಬರ್ತಿರೋ ಹಾಗೆ ಮಾಡಿದ್ದು ನೀವು ತಾನೆ? ಸಿಕ್ಕಾಕೊಳ್ಳು, ಶಿವಯ್ಯ ಗ್ರೇಟ್ ಕಣ. ನಾನು ನಿಮಗೆ ಏನು ಮಾಡಿದೆ? ನೀವೇನೋ ಹೇಳದೆ ಹೋಗ್ಬಿಟ್ರಿ. ನಾನು ನಿಮ್ಮನ್ನ ಎಷ್ಟು ನೆನೆಸ್ಕೊಳ್ತಾ ಇದ್ದೀನಿ ಗೊತ್ತಾ? ನನ್ನ ನೆನೆಸ್ಕೊತಾ ಇದ್ರ? ಹಾ, ನಿಮ್ಮನ್ನ ಅಂದ್ರೆ ನಿಮ್ಮನ್ನಲ್ಲ, ನಿಮ್ಮನ್ನ ಸೋನನ, ಆ ನಿಮ್ಮನ್ನ. ಇದ್ಯಾಕ ರೂಟ್ ಚೇಂಜ್ ಆಗ್ತಾ ಇದೆ? ಹಲೋ ಶಿವ, ನಾನು ಸೋನನ್ ನೋಡ್ಬೇಕು. ಏನು? ನಾನು ಸೋನನ್ ನೋಡ್ಬೇಕು. ಅವಳನ್ನ ನಾನೇ ನೋಡಿಲ್ಲ. ವಾಚ್, ಅವಳನ್ನ ನಾನೇ ನೋಡಕ್ ಆಗಲ್ಲ, ಇನ್ ನೀವ್ ಹೇಗ್ ನೋಡಕ್ ಆಗುತ್ತೆ ಅಂತ ಹೇಳಕ್ ಬಂದೆ. ನೀವು ಸರಿಯಾದ ಮುಟ್ಟಾಳ್ರು. ಯಾರು? ನಾನು. ಹೌದು, ನಾನು ನೋಡ್ಬೇಕು ಅಂತಿರೋದು ಸೋನಾ ಫೋಟೋನ. ಅದು ಖಂಡಿತ ನಿಮ್ಮ ಹತ್ರ ಇದ್ದೇ ಇರುತ್ತೆ. ನೋಡಿ, ನೀವು ದಾಡಿ ಇಲ್ದಿರೋ ದೇವದಾಸ್ ಇರಬಹುದು, ಆದ್ರೆ ಫೋಟೋನೇ ಇಲ್ದಿರೋ ಲವ್ವರ್ ಆಗಿರೋಕೆ ಸಾಧ್ಯನೇ ಇಲ್ಲ. ನಾಳೆ ಕ್ಲಾಸಿಗೆ ಬರ್ಬೇಕಾದ್ರೆ ಖಂಡಿತ ಫೋಟೋ ಜೊತೆ ಬರ್ಬೇಕು. ಏನು? ಓಕೆ, ಗುಡ್ ನೈಟ್. ಗುಡ್ ನೈಟ್. 2 ಗಂಟೆ. ನೀ ತಟ್ಟಿ ಅಂತ ಗೊತ್ತಿತ್ತು, ಶತ ತಟ್ಟಿ ಅಂತ ಗೊತ್ತಿರಲಿಲ್ಲ. ಫೋಟೋಗೆ ಏನ್ ಮಾಡೋದೀಗ? ಪ್ರಿಯಾ, ಸೋನಾ ಫೋಟೋ ಕೇಳಿದ್ಲ? ನನ್ನ ಹತ್ರ ನಮ್ಮ ಅಜ್ಜಿ ಫೋಟೋ ಇದೆ, ಅದನ್ನೇ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ಟಚ್ ಮಾಡಿ ಕೊಟ್ಬಿಡ್ಲಾ? ವಟವಟ ಅಂತ ಮಾತಾಡ್ಬೇಡ, ನಂಗೊಂದು ಫೋಟೋ ಬೇಕು, ದಾರಿ ಹೇಳಿವಾಗ. ದಾರಿ ಗೊತ್ತಿದ್ರೆ ವಟವಟ ಅಂತ ನಾನು ಯಾಕೆ ಮಾತಾಡ್ತೀನಿ? ಒಂದ್ ನಿಮಿಷ. ಏನ್ ಬೇಕು ಸರ್? ಇಲ್ಲಿ ಎಷ್ಟ್ ಜನ ಕೆಲಸ ಮಾಡ್ತಾರೆ? 30 ಜನ. ಒಂದ್ ದಿವಸಕ್ಕೆ ಎಷ್ಟ್ ಬಿಸ್ನೆಸ್ ಮಾಡ್ತೀರಿ? 30,000 ಸರ್. ಈ ಬಿಲ್ಡಿಂಗ್ ಕಾಸ್ಟ್ ಎಷ್ಟ್ ಆಗ್ಬೋದು? ನಿಯರ್ಲಿ 2 ಕೋಟಿ ರೂಪಾಯಿ. ಟೋಟಲ್ ಆಗಿ ನಿಮ್ ವ್ಯಾಲ್ಯೂ ಏನು? ಯಾರ ನೀವು? ಏನ್ ಬೇಕಿತ್ತು ನಿಮ್ಗೆ? ಅದು ಪಾಸ್ಪೋರ್ಟ್ ಸೈಜ್ ಅಲ್ಲಿ ಒಂದ್ ಫೋಟೋ ಬೇಕಾಗಿತ್ತು. ಎಷ್ಟಕ್ಕೆ ಇಷ್ಟೊಂದು ಪ್ರಶ್ನೆಗಳು? ಸುಮ್ಮನೆ ಒಂದು ಜನರಲ್ ನಾಲೆಜ್ಗೋಸ್ಕರ ಕೇಳಿದೆ, ತಪ್ಪು ತಿಳ್ಕೊಬೇಡಿ, ಹೋಗಿ ನೀವು ಫೋಟೋ ರೆಡಿ ಮಾಡ್ಕೊಳ್ಳಿ. ಜನರಲ್ ನಾಲೆಜ್ ಅಂತ ಜನರಲ್ ನಾಲೆಜ್, ಹೋಗ್ರಿ ಲೈಬ್ರರಿಗೆ. ಏನ್ ಬೇಕು ಸರ್? ಸುಂದರವಾಗಿರೋ ಒಂದು ಹುಡುಗಿ ಫೋಟೋ ಬೇಕಾಗಿತ್ತು. ನನ್ನ ಫೋಟೋ ಕೊಡ್ಲಾ? ನೀವೇ ಬಂದ್ರು ಬೇಡ. ಅಯ್ಯ ಸೋನಾ, ನಮಗ್ ಬೇಕಾಗಿರೋ ಫಿಗರ್. ಪಕ್ ಪಕ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಸರ್, ಫೋಟೋ ತೆಗ್ಸಲ್ಲ, ಕಂಟ್ರೋವರ್ ಸ್ಟುಡಿಯೋದಲ್ಲೇ ತಗೊಳ್ತೀನಿ. ಥ್ಯಾಂಕ್ ಯು. ಸೀ ದ ಬ್ಯೂಟಿಫುಲ್ ಫೋಟೋ. ಹೇಗೋ ಸಿಕ್ತು, ಅಂದರ್ ಬಾಯರ್ ಆಡ್ಬಿಟ್ಟೆ, ಉಡೀಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆಹಾ ಸೋನಾ, ಸೋನಾ ಅನ್ನೋ ಹೆಸರಿಗೆ ಒಳ್ಳೆಯ ಫೋಟೋ. ಇವಳೇ ನಿನ್ನ ಕನಸಿನ ರಾಣಿ ಸೋನಾ. ನೀ ಸೋನಾ? ಥ್ಯಾಂಕ್ ಯು. ಅಯ್ಯೋ ಪಾಪಿ, ಹುಡುಗಿ ಸಿಕ್ಕಿದ ತಕ್ಷಣ ಫ್ರೆಂಡ್ಶಿಪ್ ನ ಡೈವರ್ಸ್ ಮಾಡ್ಬಿಟ್ಟಲ್ಲ. ತುಂಬಾ ಚೆನ್ನಾಗಿದ್ದಾರೆ. ಎಲ್ಲಿ ಮೀಟ್ ಮಾಡಿದ್ರಿ? ಕಂಪ್ಯೂಟರ್ ಕ್ಲಾಸ್ ಅಲ್ಲಿ. ವಾಟ್? ಫೋಟೋ ಊಟಿಲ್ ಮೀಟ್ ಮಾಡಿದೆ. ಇಲ್ಲ, ಊಟಿಲ್ ಫೋಟೋ ಮೀಟ್ ಮಾಡಿದೆ. ಫೋಟೋ ಊಟಿಲ್ ಮೀಟ್ ಮಾಡಿದೆ. ಓ, ಇಸ್ ಇಟ್ ಲವ್ ಅಟ್ ಫಸ್ಟ್ ಸೈಟ್? ಸೆಕೆಂಡ್ ಸೈಟ್. ಲವ್ ಅಟ್ ಸೆಕೆಂಡ್ ಸೈಟ್. ಸೆಕೆಂಡ್ ಸೈಟ್? ಲವ್ ಅಟ್ ಸೆಕೆಂಡ್ ಸೈಟ್. ಎಲ್ಲಿ ಮೀಟ್ ಮಾಡಿದ್ರಿ?
ಹೇಗ್ ಲವ್ ಮಾಡಿದ್ರಿ? ಹೇಳ್ತೀನಿ ಹೇಳ್ತೀನಿ. 6:00 ಊಟಿಯಲ್ಲಿ, ಆ ಹಿಮದಲ್ಲಿ, ಆ ಚಳಿಯಲ್ಲಿ ನಾ ಜಾಗ್ ಮಾಡ್ತಾ ಇದ್ದೆ. ನನಗಿನ್ನೂ ಜ್ಞಾಪಕ ಇದೆ, ಅವತ್ತು ನಾನು ಯೆಲ್ಲೋ ಟಿ ಶರ್ಟ್ ಹಾಕಿದ್ದೆ. ಇರಿ ಇರಿ, ಯಾವ ಕಲರ್ ಅಂದ್ರಿ? ಯೆಲ್ಲೋ. ಪ್ಯಾಂಟ್ ಯಾವ ಕಲರ್? ಬ್ಲೂ. ಆಮೇಲೆ ಏನಾಯ್ತು? ಅವತ್ ನಾನ್ ಮಾತ್ರ ಅಲ್ಲ, ಇನ್ನು ಕೆಲವರು ನನ್ ಜೊತೆ ಜಾಗ್ ಮಾಡ್ತಾ ಇದ್ರು. ಅದೇನು ಅಂತ ಗೊತ್ತಿಲ್ಲ, ದಿಢೀರಂತ ತಿರುಗ್ ನೋಡು ಅಂತ ಮನಸ್ಸು ಹೇಳ್ತು. ತಿರುಗ್ ನೋಡ್ದೆ, ದೂರದಲ್ಲಿ ಒಂದ್ ಹುಡುಗಿ ಜಾಗ್ ಮಾಡ್ಕೊಂಡ್ ಬರ್ತಾ ಇದ್ಲು. ಅದು ಸೋನಾ ತಾನೆ? ಹತ್ತಿರದಿಂದ ನೋಡೋಣ ಅನ್ನಿಸ್ತು, ಅದಕ್ಕೆ ಓಡ್ತಾ ಇದ್ದ ನನ್ನ ಲೆಗ್ ಸ್ಪೀಡ್ನ 4-3-2-1 ಅಂತ ಕಮ್ಮಿ ಮಾಡಿದೆ. ಬಂದ್ಲು, ಹತ್ರ ಬಂದ್ಲು, ಬಂದವಳು ನನ್ನನ್ನು ಕ್ರಾಸ್ ಮಾಡ್ಕೊಂಡು ಹೋಗೇ ಬಿಟ್ಲು. ಮತ್ತೆ ನನ್ನ ಲೆಗ್ ಸ್ಪೀಡನ್ನು 2-3-4 ಅಂತ ಜಾಸ್ತಿ ಮಾಡಿ ಓಡಿದೆ. ಓಡಿ ಓಡಿ ಅವಳು ನೋಡಿದೆ. ಓ, ಸೂಪರ್ ಆಗಿತ್ತು. ಅಯ್ಯೋ, ಅವಳ ಫೇಸ್ ನಾನು ಹೇಳಿದ್ದು ಸುಳ್ಳು. ಐ ಡೋಂಟ್ ಬಿಲೀವ್ ಇಟ್. ಸರಿ, ನೀವೇನು ಅನ್ಕೊಂಡ್ರ ನಾನು ಅದನ್ನೇ ನೋಡಿದ್ದು. ಓಕೆ, ಒಂದು ಹುಡುಗಿನ ಹೀಗೆಲ್ಲ ನಾನು ನೋಡೋದು? ನೋಡಿ, ನನ್ನ ಮನಸ್ಸಲ್ಲೇನಿದೆ ನಾನು ಅದನ್ನು ಹೇಳಿದ್ದೀನಿ. ಓಕೆ, ಈಗ ನಿಜ ಹೇಳೋ ಸುಳ್ಳು ಹೇಳೋ? ಸರಿ ಹೇಳಿ. ಏನ್ ಹೇಳ್ತಾ ಇದ್ದೆ ನಾನು? ರಿವರ್ಸ್ ಅಲ್ಲಿ ನಾ ರಿವರ್ಸ್ ಜಾಗ್ ಮಾಡ್ತಾ ಇದ್ದ, ಸೊ ನಾನು ಹೇಳಕ್ ಬಂದ್ಲು. ಏನು ಅಂತ ಕೇಳಕ್ ಹೋದೆ ನಾನು, ನೆಕ್ಸ್ಟ್ ಸೆಕೆಂಡ್ ಹಳ್ಳಕ್ ಬಿದ್ಬಿಟ್ಟೆ. ಅವಲೆ ಗೊತ್ತಾಗಿದ್ದ ಅವಳು ಹೇಳಕ್ ಬಂದಿದ್ದು ನೋಡ್ಕೊಂಡು ಹೋಗಿ ಹಳ್ಳ ಇದೆ ಅಂತ. ಅದೇ ಬೇಡ ಅನ್ನೋದು. ಅವಳೇ ನನ್ನ ಕೈ ಹಿಡಿದೆ ಎತ್ತಿದ್ಲು. ನಾ ಮತ್ತೆ ಜಾಗ್ ಮಾಡಕ್ ಶುರು ಮಾಡಿದ್ವಿ. ನಿಲ್ಸಿ ನಿಲ್ಸಿ, ಲವ್ ಎಟ್ ಸೆಕೆಂಡ್ ಸೈಟ್ ಅಂತ ಹೇಳಿ ಬೇರೇನು ಹೇಳ್ತಾ ಇದ್ದೀರಾ? ಹೇಳ್ತಾ ಇದೀನಲ್ಲ, ನಾವು ರನ್ನಿಂಗ್ ಮಾಡ್ತಾ ಇದ್ವಾ, ರನ್ನಿಂಗ್ ಬಂದು ಜಾಗಿಂಗ್ ಆಯ್ತು, ಜಾಗಿಂಗ್ ಬಂದು ಹಾಗೇ ವಾಕಿಂಗ್ ಆಯ್ತು. ನಾವಿಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ವಾ, ಹಾಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಡಿವೈಡ್ ಆಯ್ತು. ಒಂದು ರೋಡ್ ಲೆಫ್ಟ್ಗೆ, ಒಂದು ರೋಡ್ ರೈಟ್ಗೆ. ಯಾರು ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತ್ಬಿಟ್ವಿ. ಆಗೋಳ್ ನಂಗೆ ಹೇಳಿದ್ಲು, ಹೀಗೆ ಲೆಫ್ಟ್ಗೆ ಹೋದ್ರೆ ಸೋನಾ ಬುಕ್ಕೆ ಶಾಪ್ ಬರುತ್ತೆ. ನಿಮಗೆ ಬೊಕ್ಕೆ ಬೇಕಾ? ಇಲ್ಲ ಇಲ್ಲ, ನಾನು ಅದಕ್ಕೆ ಹೇಳಲಿಲ್ಲ, ಅದು ನಮ್ಮ ಶಾಪ್. ಹಾಗಾದ್ರೆ ಸೋನಾ? ನಾನೇ. ಐ'ಮ್ ಶಿವ. ಹಾಯ್. ಹಾಯ್. ಓಕೆ, ಬೈ ಬೈ ಬೈ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು? ಅವಾಗ ಅವಾಗ ಎದುರು ಬದ್ರೆ ಸಿಗ್ತಾನೆ ಇಲ್ಲಿ. ಈಗ ಹೇಳು, ಲವ್ ಅಟ್ ಸೆಕೆಂಡ್ ಸೈಟ್ ತಾನೆ? ನೋಡಿ ಪ್ರಿಯಾ, ನಾನು ಯಾವತ್ತೂ ಅಷ್ಟೇ, ಯಾವುದೇ ಹುಡುಗಿನ ಮಾತಾಡಿಸ್ಬೇಕಾದ್ರೆ ಯಾವತ್ತೂ ಮುಖ ನೋಡಿ ಮಾತಾಡ್ಸಲ್ಲ. ಇನ್ಫ್ಯಾಕ್ಟ್, ನಿಮ್ಮತ್ತೆ ಯಾವ ಥರ ಮಾತಾಡ್ಬೇಕಾದ್ರೆ ನಿಮ್ಮ ಮುಖ ನೋಡಿ ಮಾತಾಡಿದ್ದೀನ? ಇಲ್ಲ ತಾನೆ? ಹಾಗೆ ಪ್ರಿಯಾ, ನಾನು ಅಂತಲ್ಲ ಎಲ್ಲ ಗಂಡಸರು ಹೀಗೇನೆ. ಅದಕ್ಕೆ ಊಟಿಯಲ್ಲಿ ಸೋನಾನ ಅಷ್ಟು ಸತಿ ಮೀಟ್ ಮಾಡಿದ್ರು, ಯಾವತ್ತೂ ಮುಖ ನೋಡಿ ಮಾತಾಡಿರಲಿಲ್ಲ. ಅದಕ್ಕೆ ಕಣ್ಣು ತುಂಬಾ ನೋಡಿ ಮಾತಾಡಿಸ್ಬೇಕು ಅಂತ ಅವಳನ್ನ ಕರೆದೆ ನಾನು. ಸೋನಾ, ಅವಳು ತಿರುಗಿ ನೋಡಿದ್ಲು, ನಾನು ಹಾಗೇ ಅವಳ ಹತ್ರ ಹೋದೆ, ಅವಳನ್ನು ಮುಟ್ಟಿದೆ, ಅವಳು ನಾಚ್ಕೊಂಡ್ಲು. ಹೀಗೆ ಐ ಟು ಐ ಅವಳ ಫೋಟೋ ತೆಗೆದೆ. ನಿಮ್ಮ ಹತ್ರ ಕ್ಯಾಮ್ರಾ ಇತ್ತಾ? ನಾನು ಕಣ್ಣು ಅನ್ನೋ ಲೆನ್ಸು ಓಪನ್ ಆಯ್ತು, ನನ್ನ ಹಾರ್ಟ್ ಅನ್ನೋ ಡಾರ್ಕ್ ರೂಮ್ ಅಲ್ಲಿ ಡೆವಲಪ್ ಆಗಿ ಪ್ರಿಂಟ್ ಆಯ್ತು. ಪ್ರಿಯಾ, ಪ್ರಿಯಾ, ಪ್ರಿಯಾ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಏನೇ, ಯಾರ ಹತ್ರ ಮಾತಾಡ್ತಿದ್ದೆ? ಅಪ್ಪನ ಹತ್ರ. ಏನಂದ್ರು? ನಾಳೆ ನಿಂಗ್ ಮ್ಯಾರೇಜ್ ಅಂದೆ, ನಿನಗೆ ಯಾವಾಗ ಅಂದ್ರು? ನೀನೇನ್ ಹೇಳ್ದೆ? ನಿನ್ನ ಹತ್ರ ಏನ್ ಹೇಳಿದ್ನೋ ಅದನ್ನ ಅವ್ರ ಹತ್ರನು ಹೇಳ್ದೆ. ಅಂತೂ ಎಲ್ಲಾರನ್ನು ಕನ್ಫ್ಯೂಸ್ ಮಾಡ್ಬಿಡ್ತೀಯ. ಅಜ್ಜಿ, ದೊಡ್ಡಣ್ಣ ಮನೇಲಿ ಇಲ್ದೆ ಹೋದ್ರು ಚಿಕ್ಕಣ್ಣ ಎಷ್ಟು ಸಿನ್ಸಿಯರ್ ಆಗಿ ಓದ್ತಾ ಇದ್ದ ನೋಡು. ಏನು ಓದ್ತಿದಾನೋ ಏನೋ, ರಿಸಲ್ಟ್ ಬಂದ್ಮೇಲೆ ತಾನೇ ಗೊತ್ತಾಗುತ್ತೆ. ಹೌದು, ದೇವು ಕಲ್ಕತ್ತಾಯಿಂದ ಯಾವಾಗ ಬರ್ತಾನೆ? ಅಯ್ಯೋ, ದೊಡ್ಡಣ್ಣ ಹೋಗಿರೋದು ಕಲ್ಕತ್ತಾಗಲ್ಲ, ಬಾಂಬೆಗೆ. ಹಾ
ಎಂತದ ಮಾರ್ಯಾರೆ, ಯಾರಿ ಹುಡುಗಿ? ಹುಡುಕ್ ಕೊಡ್ಬೇಕು. ಆದ್ರೆ ಒಂದ್ ಪ್ರಶ್ನೆ ಮಾರ್ಯಾರೆ. ಒಂದು ಇಲ್ಲ, ಎರಡು ಇಲ್ಲ, ಈ ಹುಡುಗಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಈ ಹುಡುಗಿ ಅಡ್ರೆಸ್ ಹುಡ್ಕೊಡ್ಬೇಕಷ್ಟೇ. ಕಾರಣ ಬೇಕಲ್ಲ ಮಾರ್ಯಾರೆ. ನಮ್ ಅಡ್ವರ್ಟೈಸಿಂಗ್ ಕಂಪ್ನಿಗೆ ಮಾಡಲ್ ಆಗಿ ಯೂಸ್ ಮಾಡೋಕೆ ನಮ್ ಬಾಸ್ ಇವ್ರನ್ನ ದಾರಿಲಿ ನೋಡಿದ್ದಾರೆ, ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದ್ದಾರೆ. ಈ ಅಡ್ವರ್ಟೈಸಿಂಗ್ ಏಜೆನ್ಸಿಲಿ ಒಳ್ಳೆ ದುಡ್ಡು ಮಾರ್ಯಾರೆ. ನಮ್ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ಬರ್ನಾಸ್ ವೇಸ್ಟ್. ಪ್ಲೀಸ್ ಕಮ್ ಟು ದ ಪಾಯಿಂಟ್. ನಾನು ಆಲ್ರೆಡಿ ಪಾಯಿಂಟ್ಗೆ ಬಂದಾಯ್ತು ಮಾರ್ಯಾರೆ. ಆ ಕಿಟಕಿಯಲ್ಲಿ ಆ ಹುಡುಗಿ ಸಿಕ್ಲಿಕ್ಕಿಲ್ಲ ಮಾರ್ಯಾರೆ. ಬನ್ನಿ ಕುಳಿತುಕೊಳ್ಳಿ. ಎಂತದು ಮಾರ್ಯಾರೆ? ಪ್ಲೀಸ್ ಸರ್. ಸಿಂಗಾಪುರ ಆಗಿರೋ ಬೆಂಗಳೂರಿಂದ ಮುಂಬೈಗೆ ಬಂದ ನೀವು ಒಂದು ಹುಡುಗಿಯನ್ನ ನೋಡಿ ಇಂಪ್ರೆಸ್ ಆಗಿ ಫೋಟೋ ಕ್ಲಿಕ್ ಮಾಡಿ ಆ ಹುಡುಗಿಯನ್ನ ಹುಡುಕಿ ಕೊಡಿ ಎಂದು ನನ್ನ ಬಳಿಗೆ ಬಂದಿದ್ದೀರಿ ಅಂದ್ರೆ ಈಸ್ ಗ್ರೇಟ್. ಯಾರು? ನನ್ನ ಯಾರು? ನಮ್ಮ ಉಡುಪಿ ಕೃಷ್ಣ ಮಾರ್ಯಾರೆ. ಅಯ್ಯೋ ಕೃಷ್ಣ ಸರ್. ಎಸ್ ಸರ್. ನಿಮ್ಗೆ ಎಷ್ಟು ದುಡ್ಡು ಬೇಕೀಗ? 2 ಕೋಟಿ ಮಾರ್ಯಾರೆ. 2 ಕೋಟಿನಾ? ಈ ಪೋಡಿ ಹಚ್ಚಿ ನೀವೇ ಹೆದರ್ಬೇಡಿ. ನಾನು ಹೇಳ್ತಿರೋದು ಮುಂಬೈ ಪಾಪ್ಯುಲೇಷನ್, ನನ್ನ ಫೀಸ್ ಅಲ್ಲ. ಸದ್ಯಕ್ಕೆ ನೀವು ನನಗೆ 50,000 ಅಡ್ವಾನ್ಸ್ ಕೊಡಿ. ನಾನು ಆ ಹುಡುಗಿಯ ಐಟು ವೇಟು ವೇಸ್ಟು ಸರಿ ಸರಿ ಈ ಹುಡುಗಿ ಅಡ್ರೆಸ್ ಹುಡುಕಿ ನಿಮಗೆ ತಿಳಿಸ್ತೀನಿ. ಆದಿತಾ? ಕಮಾನ್ ಕಮಾನ್ ಪಿಕಪ್ ಪಿಕಪ್ ಪಿಕಪ್. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಶಿವ? ಪ್ರಿಯಾ, ಯಾರು ಮಾತಾಡ್ತಾ ಇರೋದು? ನಾನು ಯಾರಾದ್ರೇನು? ಕ್ಯಾನ್ ಐ ಸ್ಪೀಕ್ ಟು ಶಿವ? ನಾ ಶಿವನೇ ಮಾತಾಡ್ತಾ ಇರೋದು. ನೀವು ಶಿವ? ಪ್ರಿಯಾ. ಹಾಯ್ ಶಿವ, ಹೇಗಿದ್ದೀಯಾ? ಪ್ರಿಯಾ, ನಿಮ್ಗಿಂತ ಫಸ್ಟ್ ಮಾತಾಡ್ತಾರಲ್ಲ, ಅವ್ರು ಯಾರು? ನಾನೇ. ನೀವಾ? ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ದೆ. ಅಯ್ಯೋ, ಏನ್ ಟ್ಯಾಲೆಂಟ್, ನಂಗ್ ಗೊತ್ತೇ ಆಗ್ಲಿಲ್ಲ. ಕಾಲೇಜಲ್ಲಿ ಮಿಮಿಕ್ರಿ ಮಾಡ್ತಿದ್ನಲ್ಲ, ಅದೇ ಅನ್ಕೊಂಡೆ. ಟ್ರೈನಿಂಗ್ ಇಲ್ಲದೆ ಇಷ್ಟು ಚೆನ್ನಾಗಿ ಮಾತಾಡಕ್ ಆಗಲ್ವೇ? ಆಮೇಲೆ ಬಾಂಬೆಲ್ ಫ್ರೆಂಡ್ ಮ್ಯಾರೇಜ್ ಆಗಿತ್ತು. ಹ್ಮ್, ಚೆನ್ನಾಗಿತ್ತು. ಆದ್ರೆ ನನ್ ಮೂಡ್ ಎಲ್ಲ ನಿಮ್ಮೇಲೆ ಇತ್ತು. ಸ್ವಲ್ಪ ಇರಿ. ನಿಮ್ಮೇಲೆ ಅಂತ ಹೇಳಿದ್ದು ಆಸ್ ಇಟ್ ಇಸ್ ನಾನು ಮತ್ತೆ ಸೋನಾ ತಾನೆ? ಎಸ್. ನಿಮ್ದು ಸೋನಾದು ಲವ್ ಇಟ್ ಸೆಕೆಂಡ್ ಸೈಡ್ಗೆ ಮುಗಿಸ್ಬಿಟ್ರಿ. ಆಮೇಲೆ ಕೇಳೋಣ ಅಂದ್ರೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ನನ್ನ ಫ್ರೆಂಡ್ ಮ್ಯಾರೇಜ್ ಬಂದ್ಬಿಡ್ತು. ಫ್ರೆಂಡ್ ಅಣ್ಣ. ಹಲೋ 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 ಶಿವ, ಏನಾಯ್ತು? ಪ್ರಿಯಾ, ನಮ್ ಲೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಅನ್ಸುತ್ತೆ, ನಾನು ನಾಳೆ ಮಾತಾಡೋಣ. ಅಯ್ಯೋ, ತುಂಬಾ ಮಾತಾಡ್ತೀಯಾ? ಓ, ಹೇಳನಲ್ಲ, ತುಂಬಾ ಮಾತಾಡೋಣ. ಓಕೆ ಓಕೆ, ಬೈ ಬೈ. ಇವತ್ತು ಸೋನಾ ಕತೆ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ಹೇಳ್ತೀನಿ. ಹೇಗೆ?
ದಿವಸ ಅವಳು ಮೋತಾರ್ಗನ್ ಪ್ಲೇ ಮಾಡ್ತಾ ಇದ್ಲು, ನಾ ಕುತ್ಕೊಂಡು ಕೇಳ್ತಾ ಇದ್ದೆ ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ಲು, ನಾ ಬರುತ್ತೆ ಅಂದೆ. ನಿಲ್ಸು ನಿಲ್ಸು, ಯಾಕೆ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು, ನಂಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆನೋ ಗಂಡ್ಸರ್ಗಿಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೇನೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು. ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ಛೇ ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅವತ್ತು ರೊಮ್ಯಾನ್ಸ್ ನಡೀತೆ? ಹಾ, ನಿಂಗ್ ಗೊತ್ತು ಅಂತ ಹೇಳಿದ್ಮೇಲೆ ರೊಮ್ಯಾನ್ಸ್ ನಡೀತಾ? ಹೇಗೆ? ಅವ್ಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ, ಮೋತಾರ್ಗನ್ನ ನೋಡ್ದೆ, ಅವಳು ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು ನಿನ್ ಮೋತೆ ಆರ್ಗನ್ ತರ ಇದೆ, ಮತ್ ಯಾಕೆ ಮೋತಾರ್ಗನ್ ಅಂತ ಹೇಳಿ ಕಿಸ್ ಮಾಡ್ಬಿಟ್ಟೆ. ನಿಮ್ಮನ್ ಯಾರು ಮೋಸ ಮಾಡಕ್ಕಾಗಲ್ಲ. ನೀವ್ ಯಾವತ್ತಾದ್ರೂ ಸೋನಾ ಹತ್ರ ಐ ಲವ್ ಯು ಅಂತ ಹೇಳಿದ್ದೀರಾ? ಹೇಳಿದ್ದೀನಿ. ಹೇಗೆ ಐ ಲವ್ ಯು ಅಂತ?
ಎಲ್ಲಿ ಯಾವಾಗ ಹೇಗೆ? ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ, ನೀವು ನನ್ನ ಲವ್ ಮಾಡ್ತಿದ್ರ. ಫಾರ್ ಎಕ್ಸಾಂಪಲ್ ಅಷ್ಟೇ, ಎಲ್ರಿಗೂ ಹೇಳ್ಕೊಳಕ್ ಭಯ, ತಪ್ಪಾಗಿ ತಿಳ್ಕೊಂಬಿಟ್ರೆ ಅಂತ. ನಾನ್ ಮಾತ್ರ ಅಲ್ಲ, ಎಲ್ಲ ಲವರ್ಸ್ ಹೀಗೇನೆ ಹೆದರ್ತಾರೆ. ಅದಕ್ಕೇನ್ ಮಾಡ್ತೀವಿ, ಫ್ರೆಂಡಿಗೆ ಫೋನ್ ಮಾಡ್ತೀವಿ, ಅವ್ರ ಹತ್ರ ಹೇಳ್ಕೊತೀವಿ, ನೋಡು ಆ ಹುಡುಗಿ ನನ್ನ ಲವ್ ಮಾಡ್ತಾ ಇದೆ ಅಂತ. ಅಲ್ವಾ, ನಾನು ಒಂದ್ ಟ್ರಿಕ್ ಮಾಡಿದೆ. ನಾನೇನ್ ಮಾಡಿದೆ, ಅವಳಿಗೆ ಫೋನ್ ಮಾಡಿದೆ, ಫ್ರೆಂಡ್ ಮಾಡ್ಕೊಂಡೆ. ಅವಳು ಬಂದಾನೆ ಐ ಲವ್ ಯು ಅಂತ ಹೇಳಿಸ್ಬಿಟ್ಟೆ. ಹಾಗೆ ಅದೇಗೆ ಸಿಂಪಲ್ ಟ್ರಿನ್ 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 ಟ್ರಿನ್. ಏನ್ ಟ್ರಿನ್ ಟ್ರಿನ್? ಒಂದಿವಸ ಊಟಿ ಲೇಕಲ್ ಬೋಟಿಂಗ್ ಕರ್ಕೊಂಡು ಹೋದೆ. ಅಲ್ಲಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಬೋಟ್ ಅನ್ನ ನಿಲ್ಲಿಸ್ದೆ. ಒಂದ್ ಸ್ಮಾಲ್ ಗೇಮ್. ಈಗ ನೀ ಸೋನಲ್ಲ, ನನ್ನ ಫ್ರೆಂಡ್ ವಿಕಿ ಬೆಂಗಳೂರಿನಲ್ಲಿ ಇದೆಯಾ? ನಾನು ನಿನಗೆ ಫೋನ್ ಮಾಡ್ತೀನಿ. ಓಕೆ ಓಕೆ. ಟ್ರಿನ್ 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 ಟ್ರಿನ್. ಹಲೋ. ಹಾಯ್ ವಿಕಿ. ಲೋ ಶಿವ. ಲೋನಾ? ಈಗ ನಾನು ನಿನ್ನ ಫ್ರೆಂಡ್, ನಿನ್ನ ಲೋ ಅಂತಾನೆ ಕರೆಯೋದು. ಏನು, ಎಲ್ಲಿದ್ಯಾ? ಊಟಿಯಲ್ಲಿ. ಊಟಿ ಇಲ್ಲ, ಯಾಕೋ ಬೇರೆ ಯಾವ್ದಾದ್ರು ಹೊಸ ಜಾಗಕ್ಕೆ ಹೋಗ್ಬೋದಾಗಿತ್ತಲ್ಲೋ. ಊಟಿ ಹಳೇದೆ, ಆದ್ರೆ ಇಲ್ಲಿ ನಂಗೊಂದು ಹೊಸ ಅನುಭವ ಆಯ್ತು. ಅನುಭವನ? ಏನ್ ಅನುಭವ? ನಾ ಇಲ್ಲೊಂದು ಹುಡುಗಿನ ಮೀಟ್ ಮಾಡಿದೆ. ಯು ಮೀನ್ ಫಿಗರ್? ಏ ಫಿಗರ್ ಅಂತ ಹೇಳ್ಬೇಡ, ಅವಳು ನನ್ನ ದೇವತೆ, ಮೈ ಡ್ರೀಮ್ ಗರ್ಲ್. ಅವಳ ಹೆಸರು ಸೋನಾ ಅಂತ. ಸೋನಾನಾ? ಹೆಸರು ತುಂಬಾ ಚಿಕ್ಕದಾಯ್ತಲ್ಲ. ಹೆಸರು ಚಿಕ್ಕದಾಗಿರ್ಬೋದು, ಬಾಕಿ ಎಲ್ಲ ದೊಡ್ಡದು. ಐ ಮೀನ್ ಅವಳ ಅನಿಸಿಕೆ, ಮನಸ್ಸು, ಅದನ್ನ ಹೇಳಿದ್ ನಾನು. ಹೌದು, ಈ ಲವ್ ಟೆಂಪ್ರವರಿನಾ ಇಲ್ಲ ಲೈಫ್ ಲಾಂಗ್? ಲೈಫ್ ಲಾಂಗ್. ಯು ನೋ ಐ ಲವ್ ಹರ್ ಸಿನ್ಸಿಯರ್ಲಿ. ನಿನ್ ಲವ್ನ ಅವಳ ಹತ್ರ ಹೇಳ್ಬಿಟ್ಟಿಯಾ? ಇಲ್ಲ. ಯಾಕೆ? ಭಯ. ಭಯನಾ? ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಅಂತ. ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂತದ್ ಏನಿದೆ? ಐ ಲವ್ ಯು ಅಂತ ಧೈರ್ಯವಾಗಿ ಹೇಳ್ಬಿಡು. ಅವಳು ಬಯಲ್ಲ ತಾನೆ? ಬಯಲ್ಲ. ಶೋರ್? ಶೋರ್. ಓಕೆ ಥ್ಯಾಂಕ್ಸ್ ವಿಕಿ. ಓಕೆ ಬಾಯ್ ಕಣೋ. ಬಾಯ್. ಸೋನಾ, ಐ ಲವ್ ಯು. ಐ ಟು ಲವ್ ಯು. ಟ್ರಿನ್ 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 ಟ್ರಿನ್. ಪಿಕಪ್ ಪಿಕಪ್. ಇವಾಗ ನೀವು ನನ್ನ ಫ್ರೆಂಡ್ ಉಮಾ. ಓಕೆ ಓಕೆ. ಹಲೋ. ಏನೇ, ಹಾಗಿದ್ಯಾ? ಹಾ ಚೆನ್ನಾಗಿದ್ದೀನಿ. ಏನ್ ದಿಢೀರ್ ಅಂತ ಫೋನ್? ದಿಢೀರ್ ಅಂತ ಒಂದು ಡಿಸಿಷನ್ ತಗೋಬೇಕಿತ್ತು, ಅದಕ್ಕೆ ದಿಢೀರ್ ಫೋನ್. ಏನಂತ ಡಿಸಿಷನ್? ಇಲ್ಲಿ ನಾನೊಬ್ಬರನ್ನ ಲವ್ ಮಾಡ್ತಿದ್ದೀನಿ. ಹಾಗಾ? ಹೇಗಿದ್ದಾರೆ ಅವರು? ನೋಡಕ್ ಚೆನ್ನಾಗಿದ್ದಾರೆ, ಅಷ್ಟೇ ಅಲ್ಲ ಒಳ್ಳೆ ಮನುಷ್ಯ ಕೂಡ. ಎಷ್ಟು ಒಳ್ಳೆಯವರು ಅಂದ್ರೆ ಸುಳ್ಳು ಹೇಳದೆ ಒಬ್ರು ಇರ್ತಾರಲ್ಲ. ಹರಿಶ್ಚಂದ್ರ? ಹರಿಶ್ಚಂದ್ರ? ಹಾ, ಅವರು ಪ್ಯಾಂಟ್ ಹಾಕೊಂಡಿರೋ ಹರಿಶ್ಚಂದ್ರ. ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ, 2 ವರ್ಷದ ಹಿಂದೆ 7 ದಿವಸ ನೋಡಿ ಪ್ರೀತಿ ಮಾಡಿ ಕೈ ಕೊಟ್ಟು ಹೋದವಳ ನೆನಪಿನಲ್ಲೇ ಇನ್ನೂ ಇದಾರೆ ಅಂದ್ರೆ ಅವ್ರು ಒಳ್ಳೆಯವರು ತಾನೆ? ನೀನ್ ಹೇಳಿದ್ನಲ್ಲ ಓಕೆನೆ. ಒಂದ್ ಕಡೆ ಇಷ್ಟು ಒಳ್ಳೆ ಮನುಷ್ಯನ ಬಿಟ್ಟು ಹೋದ್ಲಲ್ಲ ಅನ್ನೋ ದುಃಖ, ಆದ್ರೆ ಇನ್ನೊಂದ್ ಕಡೆ ಅವಳು ಬಿಟ್ಟು ಹೋಗಿದ್ದಕ್ ತಾನೆ ಇವ್ರು ನನಗ್ ಸಿಕ್ಕಿದ್ದು ಅನ್ನೋ ಸಂತೋಷ. ಈ ವಿಷಯದಲ್ಲಿ ನಾನು ಸೋನಾಗ್ ತಾನೇ ಥ್ಯಾಂಕ್ಸ್ ಹೇಳ್ಬೇಕು. ಲೇ ಶಿವ, ಇದೇ ಕರೆಕ್ಟ್ ಟೈಮು, ಕರೆಕ್ಟ್ ಆಕ್ಟ್ ಮಾಡು, ಟೆನ್ಷನ್ ಅಲ್ಲಿ ಹೂ ಅನ್ಬಿಡ್ಬೇಡ. ಸೋನನ ಪ್ರಿಯಾ, ನೀವು ಹಾಗಾದ್ರೆ ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ನಮ್ಮ ಬಗ್ಗೆನಾ? ಹೌದು, ನಿಮ್ಮ ಬಗ್ಗೆನೆ. ನಮ್ಮ ಬಗ್ಗೆ ಅಂದ್ರೆ ಆಸ್ ಇಟ್ ಇಸ್ ನಾನು ಮತ್ತೆ ಸೋನಾ ತಾನೆ? ಇಲ್ಲ ಇಲ್ಲ, ಈಗ ನಿಮ್ಮನ್ನ ಅಂದಿದ್ದು ನಿಮ್ಮನ್ನೇ, ಐ ಮೀನ್ ನಿನ್ನೇ. ನಾನ್ ನಿನ್ನೆ ಲವ್ ಮಾಡೋದು, ಬೇಕಾದ್ರೆ 100 ಸರ್ತಿ ಹೇಳ್ತೀನಿ ಐ ಲವ್ ಯು ಶಿವ. ಆದ್ರೆ ನಾನ್ ಪ್ರೀತಿಸ್ತಾ ಇರೋದು ಸೋನನ್ ತಾನೆ. ಅಲ್ಲ ಶಿವು, ಅವಳು ನಿನ್ನನ್ನು ಬಿಟ್ಟು ಬೇರೆ ಅವನ ಜೊತೆ ಹೊರಟೋದ್ಲು, ನೀನ್ ಯಾಕೆ ಇನ್ನೊಬ್ಳು ಜೊತೆ ಹೋಗ್ಕೊಡ್ದು? ಆ ಇನ್ನೊಬ್ಳು ನಾನ್ ಯಾಕಾಗಿರ್ಬಾರ್ದು? ಲಾಜಿಕ್ ಆಗಿ ನೋಡಿದ್ರೆ ಅದ್ ಕರೆಕ್ಟ್ ತಾನೆ? ಲಾಜಿಕಲಿ ಕರೆಕ್ಟೇ ಪ್ರಿಯಾ, ಅದ್ಯಾಕೋ ನನ್ ಮನ್ಸು ಒಪ್ತಾ ಇಲ್ಲ. ಯಾವತ್ತಾರ ಒಂದ್ಸ ಅವಳನ್ನ ನೋಡಿ ನನ್ನ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ಅಂತ ಅವಳಿಗೆ ಹೇಳ್ತೀನಿ. ಅದರಿಂದ ನಿನಗೇನ್ ಲಾಭ? ನಿನ್ನನ್ನು ಪ್ರೀತಿಸ್ತಿರೋ ನನಗೇನ್ ಲಾಭ? ನೋಡು, ಸೋನಾ ಒಂದ್ ಕನಸು ಅಂತ ಮರ್ತಿ ಬಿಡು. ಅದ್ ಹ್ಯಾಕ್ ಸಾಧ್ಯ ಪ್ರಿಯಾ? ಈ ಕೈ ಇನ್ನೊಂದ್ ಹುಡುಗಿನ್ ಮುಟ್ಟಾದ? ಅಥವಾ ಈ ಲಿಪ್ಸ್ ಇನ್ನೊಂದ್ ಹುಡುಗಿನ್ ಕಿಸ್ ಮಾಡೋದ? ಇಲ್ಲ ಪ್ರಿಯಾ. ಅವಳನ್ನ ಬಿಡೋಲ್ಲ, ಬಿಡೋಕಾಗಲ್ಲ ಅಂತ ಹಠ ಮಾಡ್ತೀಯಲ್ಲ, ಆ ನಿನ್ನ ಹಠನೇ ನಾನಿನ್ ಲವ್ ಮಾಡಕ್ಕೆ ಸ್ಫೂರ್ತಿ. ಸರಿ ಬಿಡು, ನೀನ್ ಹೇಗ ಅವಳನ್ನ ನೆನೆಸ್ಕೊಂಡಿದ್ಯೋ ನಾನು ಹಾಗೆ ನಿನ್ ನೆನೆಸ್ಕೊಂಡಿದ್ ಬಿಡ್ತೀನಿ. ರೂಟ್ ಯಾಕೋ ಚೇಂಜ್ ಆಗೋಯ್ತೆ. ಹಾಗಲ್ಲ ಪ್ರಿಯಾ, ನಾನು ಏನ್ ಹೇಳ್ಬೇಕು ಅಂತ ಇದೀನಿ ಅಂದ್ರೆ? ನೀನ್ ಏನು ಹೇಳ್ಬೇಕಾಗಿಲ್ಲ, ಜಸ್ಟ್ ಸೇ ಐ ಲವ್ ಯು, ಕಮ್ ಆನ್. ಐ ಕಮ್ ಆನ್ ಲವ್ ಯು. ಯಾ ಶಿವಾ.
ಮುಂಬೈಯಲ್ಲಿ ಪಬ್ಲಿಷ್ ಆಗೋ ಎಲ್ಲ ನ್ಯೂಸ್ ಪೇಪರಲ್ಲೂ ಈ ಹುಡುಗಿ ಫೋಟೋ ಬಂದಾಯ್ತು. ಆದರೆ ಈ ಹುಡುಗಿ ಕಂಪ್ಯೂಟರ್ ವೋಟರ್ಸ್ ಲಿಸ್ಟ್ ಅನ್ನು ಚೆಕ್ ಮಾಡಿದೆ, ಅಲ್ಲೂ ಈ ಹುಡುಗಿ ಎಲ್ಲಿದ್ದಾಳೆ ಎಂದು ನನಗೂ ಗೊತ್ತಿಲ್ಲ ಮಾರಾಯರೆ. ಆದರೆ ಒಂದು ಮಾತ್ರ ಗ್ಯಾರಂಟಿ, ನಮ್ಮಪ್ಪನ ಆನೆಗೂ ಈ ಬ್ಯೂಟಿ ನಮ್ಮ ಮುಂಬೈ ಸಿಟಿ ಹುಡುಗಿ ಅಲ್ಲ ಮಾರಾಯರೆ. ಆದರೆ ಮತ್ತೊಂದು ಮಾತ್ರ ನನಗೆ ಗ್ಯಾರಂಟಿ ಗೊತ್ತುಂಟು, ನಿಮ್ಮ ಮನಸ್ಸು, ಯು ಆರ್ ಲವಿಂಗ್ ದಟ್ ಗರ್ಲ್ ಅಲ್ವಾ ಮಾರಾಯರೆ? ಮಾತಾಡ್ತಾ ಇದ್ದೀನಿ ನೀನು ಮೋಸ ಮಾಡ್ದೆ ಪ್ರಿಯಾ ನಿಂತ್ಕೋ ಪ್ರಿಯಾ ನಿಂತ್ಕೋ ಯಾಕೆ ಮಾತಾಡ್ದೆ ಹೋಗ್ತಾ ಇದ್ದೀನಿ ನೀನು ನನಗೆ ಮೋಸ ಮಾಡ್ದೆ ಏನ್ ಮೋಸ ಮಾಡಿದೆ ಪ್ರಿಯಾ ನಾನು ದುಡ್ಡಿಸ್ಕೊಂಡು ಮೋಸ ಮಾಡ್ದಾ ಇಲ್ಲ ಕೈಗೊಂಡು ಮಗು ಕೊಟ್ಟು ಮದುವೆ ಆಗಲ್ಲ ಅಂತ ಹ೿ಡ್ದೆ ನಾನು? ಅದಕ್ಕಿಂತ ದೊಡ್ಡ ರೀತಿಲಿ ಮೋಸ ಮಾಡಿದ್ಯಾ? ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ಒಬ್ರಿಗೊಬ್ರು ಮೋಸ ಮಾಡ್ಕೋತಾನೆ ಇದ್ದಾರೆ ಪ್ರಿಯಾ. ಈಗ ನಿನ್ನೆ ತಗೋ, ನಿನಗೆ ನೀನು ಮೋಸ ಮಾಡ್ಕೋತಾ ಇಲ್ಲ, ನನ್ನನ್ನು ಪ್ರೀತಿಸ್ತಲ್ಲ ಅಂದ್ಬಿಟ್ಟು ನಿನಗೆ ನೀನು ಮೋಸ ಮಾಡ್ಕೋತಾ ಇಲ್ಲ. ಪ್ರಿಯಾ, ನೀನು ಒಬ್ಬನ ಪ್ರೀತಿಸೋಕ್ಕಿಂತ ಮುಂಚೆ ಎಷ್ಟು ವರ್ಷ ಮಾಡಿದ್ಯಾ? ಆದ್ರೆ ನಾನು ಮಾಡಲಿಲ್ಲ ಪ್ರಿಯಾ, ನಿನ್ನ ನೋಡಿದ ತಕ್ಷಣ ನಾನು ಪ್ರೀತಿಸಿದ್ದೀನಿ. ನೀನು ನನ್ನ ಪ್ರೀತಿಸಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ಸುಳ್ಕತೆ ಹೇಳಿದೆ ಪ್ರಿಯಾ. ಪ್ರಿಯಾ ನಿಂತ್ಕೋ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನೋಡು ಪ್ರಿಯಾ, ನಾನು ಹೇಳಿರೋ ಕತೆ ಸುಳ್ಳಾಗಿರ್ಬೋದು, ನನ್ನ ಪ್ರೀತಿ ನಿಜ. ಈಗ ನೀನು ನನ್ನ ಒಪ್ಕೊಂಡಿಲ್ಲ ಅಂದ್ರೆ ಆ ಕತೆ ನಿಜ ಆಗುತ್ತೆ, ನಮ್ಮ ಪ್ರೀತಿ ಸುಳ್ಳಾಗುತ್ತೆ. ಆ ಕತೆ ಸೋನಾ ಬೋದು ನೀನು ಇರ್ತೀಯ ಪ್ರಿಯಾ, ನೀನು ನಿನ್ನ ನೆನಪ ನಾನು ಇರ್ತೀನಿ ತಿಳ್ಕೋ. ಮುಗಿತಾ ಪ್ರಿಯಾ?
ಹೇಳಿದ್ನಲ್ಲ ಇವಳೆ ಪ್ರಿಯ. ಹಾಯ್. ನಿನಗೆ ಇವಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಇವಳಿಗೆ ನಿನ್ ಬಗ್ಗೆ ಎಲ್ಲ ಗೊತ್ತು. ಸ್ಟಾರ್ ಟಿವಿಲಿ ಇಂಟರ್ವ್ಯೂ ನೋಡಿದೆ, ಶಿವ ಪ್ಲೇ ಮಾಡಿ ತೋರಿಸ್ದ, ನನ್ ಹಾಗೆ ಶಾಕ್ ಆಗ್ಬಿಟ್ಟೆ. ನೀವಿಬ್ರು ಒಂದೇ ತರ ಇದ್ದೀರಾ ಅಂತಲ್ಲ, ಆ ದೇವ್ರು ನಿಮ್ಮನ್ನ ಅದ್ ಎಷ್ಟು ಟ್ಯಾಲೆಂಟೆಡ್ ಆಗಿ ಸೃಷ್ಟಿ ಮಾಡಿದಾನಲ್ಲ ಅಂತ ಅನ್ಬಿಲೀವಬಲ್. ನಾನ್ ಶಿವನ್ ಕೇಳ್ದೆ, ಜೀವನದಲ್ಲಿ ನೀನೇನಾದ್ರೂ ಸಾಧನೆ ಮಾಡಿದೀಯಾ ಅಂತ. ನಿನಗೇನ್ ಗೊತ್ತು? ಸುಳ್ಳು ಹೇಳೋದ್ ಗೊತ್ತು, ಚೆನ್ನಾಗ್ ಲವ್ ಮಾಡೋದ್ ಗೊತ್ತು. ಏನ್ ಹೇ, ನೀನ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದೀಯಾ? ನಾನೊಂದ್ ಹೇಳ, ನಿಮ್ಮಿಬ್ಬರಲ್ಲಿ ನಾನೇನಾದ್ರೂ ನಿಮ್ಮನ್ ಫಸ್ಟ್ ನೋಡಿದ್ರೆ ನಿಮ್ಮನ್ನೇ ಲವ್ ಮಾಡ್ತಿದ್ದೆ. ಶಿವ, ನಿಮ್ ಅಣ್ಣನ ಹತ್ರ ನಮ್ಮ ಮದ್ವೆ ಬಗ್ಗೆ ಮಾತಾಡಿದ್ಯಾ? ಮಾತಾಡದ್ನಲ್ಲ, 3 ತಿಂಗಳಾದ್ಮೇಲೆ ಇಟ್ಕೋ ಅಂದ. ಯಾಕೆ? ಅವ್ರಿಗೆ ನಾನು ಇಷ್ಟ ಆಗ್ಲಿಲ್ವಾ? ಏ ನೋನು, ನಿನ್ ಕಂಡ್ರೆ ತುಂಬಾ ಇಷ್ಟ ಅವನಿಗೆ. ನನ್ ಮದ್ವೆ ಗ್ರ್ಯಾಂಡ್ ಆಗಿ ಮಾಡೋಕೋಸ್ಕರ 3 ತಿಂಗಳಾದ್ಮೇಲೆ ಇಟ್ಕೋಣ ಅಂದ. ಅಲ್ಲಿವರೆಗೂ ಏನ್ ಮಾಡೋದು? ಏನ್ ಮಾಡೋದು, ಒಂದ್ ಐಡಿಯಾ ಮಾಡೋಣ. ಏನು ಅಣ್ಣ? ಬಾಯಿಲಿ ನೀ ಬಾ, ನಾ ಹೇಳ್ತೀನಿ. ಅಣ್ಣ ಬೇಗ ಒಳಗ್ ಬಾ. ಅಣ್ಣ ಇದು ನನ್ನ ಫ್ರೆಂಡ್ ವಿಕ್ಕಿ ಅಂತ. ದಿಸ್ ಇಸ್ ಪ್ರಿಯಾಸ್ ಫಾದರ್ ಮಿಸ್ಟರ್ ಲಕ್ಷ್ಮಣ್. ಹಲೋ. ಏನು ಶಿವ, ನಿಮ್ಮನ್ನ ತೇಟ್ ನಿಂತರಣ ಇದ್ದಾನೆ. ನಿಮ್ಮಪ್ಪ ಏನಾದ್ರು ಜೆರಾಕ್ಸ್ ಅಂಗಡಿ ಇಟ್ಟಿದ್ರಾ? ಅಣ್ಣ ಹೀಗ್ ದಿಢೀರಂತ ಅರೇಂಜ್ ಮಾಡಿರ ನೋಡಿ ಕೋಪಿಸ್ಕೋಬೇಡ. ನಿನ್ ಇಷ್ಟದ ಪ್ರಕಾರನೇ ಮದುವೆ ಆಗೋಣ ಅಂತ ಅನ್ಕೊಂಡೆ, ಆದ್ರೆ ಮುಂಚಿತವಾಗ್ಲೇ ನಿಂಗೆ ಹೇಳಿದ್ರೆ ನೀನ್ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದೆ ಅಂತ ನಂಗೆ ಗೊತ್ತಣ್ಣ. ಆದ್ರೆ ಮದ್ವೆನೇ ಬೇಡ ಅಂತ ನೀನ್ ಇರುವಾಗ ನಾನ್ ಹೇಗಣ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಲಿ? ಅದಕ್ಕೆ ದಿಢೀರ್ ಅಂತ ಅರೇಂಜ್ ಮಾಡಿದೆ. ಪ್ಲೀಸ್ ಅಣ್ಣ. ಒಬ್ಳೇ ಮಗಳು, ನಾನೇ ಫೀಲ್ ಮಾಡ್ತಾ ಇಲ್ಲ. ನಿಮ್ಗೆ ಒಬ್ನೇ ತಮ್ಮ, ಯಾಕೆಷ್ಟು ಫೀಲ್ ಮಾಡ್ತಿದ್ದೀರಾ? ಮದ್ವೆ ಮುಂಚೆ ಇಷ್ಟೊಂದು ಫೀಲ್ ಮಾಡ್ಕೊಂಡ್ರೆ ಹಿಂಗೆ? ಅಲ್ಲಿ ನೋಡ್ರಿ ರಿಜಿಸ್ಟರ್ ಪಾಪ ಕೈಯಲ್ಲಿ ಪೆನ್ ಇಟ್ಕೊಂಡು ತುಂಬಾ ಫೀಲ್ ಮಾಡ್ಕೊಂತವ್ರೆ. ಬಂದ್ ವಾ, ಚಟಾಪಟ ಅಂತ ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡ್ಬಿಟ್ಟು ಹೋಗತ್ತನೆ. ಸಾಕ್ಷಿ ಯಾರು? ಅಣ್ಣ
ಒಟ್ಟಲ್ಲಿ ನೀವು ತುಂಬಾ ಅದೃಷ್ಟವಂತರು. ಯಾವಾಗ್ಲೂ ಮಕ್ಕಳ ಜೊತೆಲೇ ಇದ್ದೀರಾ. ಆದ್ರೆ ನನ್ ಪರಿಸ್ಥಿತಿ ನೋಡಿ, ಹಾಗಿಲ್ವೇ? ನಿಮ್ ಪರಿಸ್ಥಿತಿ ಎಷ್ಟೋ ಪರವಾಗಿಲ್ಲ. ನೀವು ಫಾರಿನ್ ಅಲ್ಲಿ ಇದ್ದೀರಿ, ನಾವ್ ಒಂದೇ ಊರಲ್ಲಿ ಇದ್ಕೊಂಡು ವಾರಕ್ಕೊಂದು ಸಾರಿ ಒಬ್ಬರ ಮುಖ ಒಬ್ಬರು ನೋಡ್ಕೋತೀವಿ, ಗೊತ್ತಾ? ಯಾಕೆ? ನಮ್ ಶೀಲಾ ಓದೋ ಕಾಲೇಜು ಇಲ್ಲಿಗೆ 55 ಕಿಲೋಮೀಟರ್ ಆಗುತ್ತೆ. ದಿವಸ ಹೋಗ್ ಬರಕ್ ಆಗುತ್ತಾ? ಅದಕ್ಕೆ ನಾವಿಬ್ರು ಅಲ್ಲೇ ಮನೆ ಮಾಡ್ಕೊಂಡಿದೀವಿ. ಭಾನುವಾರ ಮಾತ್ರ ಇಲ್ಲಿಗೆ ಬರ್ತೀವಿ. ಎಷ್ಟು ದೂರ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರೀತಿಯಿಂದ ಇದ್ದೀವಿ ಅನ್ನೋದೇ ಮುಖ್ಯ. ತುಂಬಾ ಸಂತೋಷ ನಮ್ಮ. ಎನಿವೆ, ಈ ಸರ್ತಿ ತುಂಬಾ ಅರ್ಜೆಂಟ್ ಅಲ್ಲಿ ಬಂದಿರೋದ್ರಿಂದ ನಾನು ಇವತ್ ಸಾಯಂಕಾಲನೇ ವಾಪಸ್ ಹೋಗ್ಬೇಕು. ಆದ್ರೆ ಡೋಂಟ್ ವಾರಿ, ಮುಂದಿನ ತಿಂಗಳು ಒಂದು ವಾರ ಇಲ್ಲಿ ಇರೋ ಹಾಗೆ ಬರ್ತೀನಿ. ಹ್ಮ್, ದೇವ, ನೀವು ಈ ಮನೆಗೆ ದೊಡ್ಡವರು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಣ್ಣ, ಅದಕ್ಕೆ ಬರೋ ತನಕ ವೆಯ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೋಗ್ ಬೆಡ್ರೂಮ್ ನ ಡೆಕೋರೇಟ್ ಮಾಡು. ಅದನ್ನ ಅಣ್ಣನೇ ಮಾಡ್ತದನಲ್ಲ.
ಶಿವ. ಅಣ್ಣ ಹೇಗಿದ್ಯಪ್ಪ? ಏನಣ್ಣ ಇದೆಲ್ಲ? ನನ್ನ ಕೇಳಿದ್ರೆ ರಾತ್ರಿ ಸುಮ್ಮನೆ ಮಲ್ಕೊಂಡಿರೋದ್ ಬಿಟ್ಟು ಅಷ್ಟೊತ್ತಲ್ಲಿ ಕಾರ್ ಶೆಡ್ ಅಲ್ಲಿ ಏನಮ್ಮ ಇತ್ತೀವಿ? ನೀ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು ಅಂತ ಒಪ್ಕೋತೀನಿ, ತಪ್ಪಲ್ಲ, ಆದ್ರೆ ಯಾವಾಗ ಮಾಡ್ಬೇಕು ಅಂತ ಬೇಕು ತಾನೆ? ಹೊತ್ತು ಗೊತ್ತಿಲ್ವಾ ಅದಕ್ಕೆ? ಸರ್ ಪ್ಲೀಸ್ ಡೋಂಟ್ ಗೆಟ್ ಅಪ್ಸೆಟ್. ಇಲ್ಲ ರೀ, ಇವ್ನು ಯಾವಾಗ್ಲೂ ಹೀಗೇನೆ, ಎಲ್ಲ ಅವನೇ ಮಾಡ್ಕೊಂತ ಆಟ. ಅವನೇ ಕುಕಿಂಗ್ ಮಾಡ್ಬೇಕು, ಅವನೇ ಗಾರ್ಡನಿಂಗ್ ಮಾಡ್ಬೇಕು, ಅವನೇ ಕಾರ್ ಕ್ಲೀನ್ ಮಾಡ್ಬೇಕು. ಅದು ರಾತ್ರಿ 11 ಗಂಟೆಲಿ. ನೈಟ್ ಅಲ್ಲ, ರಾತ್ರಿ 11 ಗಂಟೆಲಿ ನಮ್ಮನ್ನ ಹನಿಮೂನ್ ಕಳ್ಸಕ್ಕೆ ಕಾರ್ ರೆಡಿ ಮಾಡಕ್ಕೋ ಕೈ ಮುರ್ಕೊಂಡ. ನೀವೇ ಹೇಳಿ, ಸ್ವಲ್ಪ ಅವನ ಬಗ್ಗೆ ಯೋಚನೆ ಮಾಡ್ಬೇಕೋ ಬೇಡವೋ? ಸಾರಿ ಸರ್, ಏನೋ ನಡೆದೋಯ್ತು. ಏನ್ ಮಾಡಕ್ಕಾಗತ್ತೆ? ಅವ್ರ ಪ್ಲಾನ್ ಪ್ರಕಾರ ಅವ್ರು ನಿನ್ನೆ ಮಲೇಷ್ಯಾಗ ಹೋಗಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ಮಲೇಷ್ಯಾಗ ವರ್ಲ್ಡ್ ಅಡ್ವರ್ಟೈಸ್ಮೆಂಟ್ ಕಾನ್ಫರೆನ್ಸ್ ಮಲೇಷ್ಯಾನಲ್ಲಿ ನಡೀತಾ ಇದೆ. ಇಂಡಿಯಾದಿಂದ 5 ಕಂಪ್ನಿ ಮಾತ್ರ ಹೋಗ್ತಾ ಇದೆ, ಅದರಲ್ಲಿ ನಮ್ಮ ಕಂಪ್ನಿನೂ ಒಂದು. ನೀವು ದಿಢೀರಂತ ಮದುವೆ ಮಾಡ್ಕೊಂಡಿದ್ರಿಂದ ನಿನ್ನೆ ಟ್ರಿಪ್ ಕ್ಯಾನ್ಸಲ್ ಮಾಡಿ ಇವತ್ತು ಹೋಗ್ಬೇಕಾಗಿತ್ತು, ಅಷ್ಟೊಳಗೆ ಹೀಗಾಗೋಯ್ತು. ಈಗೇನ್ ಮಾಡೋದು? ನಾನು ಬರ್ತೀನಿ. ಏನು ಬೇಡ ಸರ್? ಏನ್ ಬೇಡ? ಅಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಹೋಗಿ ಅರೇಂಜ್ಮೆಂಟ್ಸ್ ಮಾಡಿ. ಸರ್ ಗೋ ಮೇಕ್ ದ ಅರೇಂಜ್ಮೆಂಟ್ಸ್. ಓಕೆ ಓಕೆ ಸರ್. ರೈಟ್. ಪ್ರಿಯಾ, ನಾನು ಹಾಗಾದ್ರೆ ಇವತ್ತು ಈವ್ನಿಂಗ್ ಹೊರಡ್ತೀನಿ, ನೀನು ಇಲ್ಲೇ ಇದ್ದು ಅಣ್ಣನ ನೋಡ್ಕೊ. ಓಕೆ. ನಾವಿಬ್ಬರದ್ದು ಇನ್ನೂ ಫಸ್ಟ್ ನೈಟ್ ನಡೆದಿಲ್ಲ. ಮದುವೆ ಆಗಿ ಹನಿಮೂನ್ ಹೋಗೋ ಟೈಮಲ್ಲಿ ನಾನು ನಿನ್ನೊಬ್ಬಳನ್ನೇ ಬಿಟ್ಟು ಮಲೇಷ್ಯಾ ಹೋಗ್ತಾ ಇದ್ದೀನಿ, ದಟ್ ಟು ಫಾರ್ 15 ಡೇಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ನಿನ್ನ ಕಷ್ಟ ನಂಗೆ ಗೊತ್ತಾಗುತ್ತೆ. ನನಗೆ ಕಷ್ಟ ಆಗ್ಲಿಲ್ಲ, ನಿನಗೆ ಸಂತೋಷನ. ನೀನ್ ನಿನ್ನ ಅಣ್ಣನಿಗೋಸ್ಕರ ಇಷ್ಟು ಮಾಡಬೇಕಾದ್ರೆ ನಾನು ನಿನಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಆ್ಯಕ್ಚುಲಿ ನಿನ್ನ ಈ ಗುಣನೇ ನನಗೆ ತುಂಬ ಇಷ್ಟ ಆಗಿದ್ದು. ನಿನ್ನ ಅಣ್ಣಂಗೇನಾದರೂ ಆದರೆ ಅದು ಎಷ್ಟು ಒದ್ದಾಡ್ತೀಯ. ಐ ಲವ್ ಯು ಶಿವ, ಐ ಲವ್ ಯು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಅಣ್ಣನ ನಾನು ನೋಡ್ಕೋತೀನಿ. ನೀನು ಧೈರ್ಯವಾಗಿ ಹೋಗ್ಬ. ಹಾಯ್ 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 ಹಾಯ್. ಏ ಮ್ಯಾನ್, ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದ್ದೀನಿ. ಆರಿಸ್ಬಿಟ್ಟು ನನ್ಗೊಂದು ಸಿಪ್ ಕೊಡು. ಮಗಯ್ಯೋ, ನಾನೇ ಬಿಟ್ಟು ಕುಡಿತಾ ಇದ್ದೀನಿ, ಇವನ್ ಬೇರೆ ಬಂದ್ಬಿಟ್ಟ. ಲೇ ಜಾಸ್ತಿ ಬಗ್ ನೋಡ್ಬೇಡ, ಒಳಗ್ ಬಿದ್ದು ಸತೋಬಿಟ್ಯ. ಏ ಕಾಂಜಿ ಪಿಂಜಿ ಓನರ್, ಒಂದ್ ಪ್ಯಾಕೆಟ್ ಸಿಗರೇಟ್ ಪ್ಲೀಸ್. ಸಿಗರೇಟಾ? ಮೊದಲು ಹಳೆ ಬಾಕಿ ಕೊಡು. ಹಳೆ ಬಾಕಿ 89 ರೂಪಾಯಿ 50 ಪೈಸ ಕೊಟ್ರೇನೆ ಮತ್ತೆ ಸಾಲ ಕೊಡೋದು. ಏನ ಬಾಕಿ ಕೊಡು ಒಂದೇ? ಯೋರ್ ಇನ್ಸಲ್ಟ್ ಮೀ. ಇನ್ಸಲ್ಟ್ ಇಲ್ಲ, ಕನ್ಸಲ್ಟ್ ಇಲ್ಲ, ಮೊದಲು ಹಳೆ ಬಾಕಿ ಬಿಸಾಕು. ನನ್ನ ಹತ್ರನೇ ದುಡ್ಡು ಕೇಳ್ತೀಯ? ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಇದೀಯಾ? ಆಕ್ಷನ್? ₹500 ನೋಡೇ ಇಲ್ಲಲ್ಲ. ತಗೋ, ನಿನ್ ಲೆಕ್ಕ ಚುಟ್ಟ ಮಾಡ್ಕೋ, ಮಿಕ್ಕಿದ್ ನೀನೇ ಇಟ್ಕೋ. ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ. ₹500 ನಿನ್ನ ಹತ್ರ ಹ್ಯಾಕ್ ಬಂತು? ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಬ್ಯಾಗು? ಅದು ಒಬ್ಬ ಮೆಡಿಕಲ್ ರಪ್ಪು, ಇದನ್ನ ನೋಡ್ಕೋ ಅಂತ ಬಾತ್ರೂಮ್ಗೆ ಅನ್ಲೋಡಿಂಗ್ ಹೋಗಿದ್ದ. ಈಚೆ ಬಂದ್ ನೋಡ್ತಾನೆ, ಬ್ಯಾಗ್ ಕಾಣ್ತಾ ಇಲ್ಲ. ಏನಾಯ್ತು? ನಾನು ಚೂಟು ಪತ್ತಳ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ. ಚೂಟು ಪತ್ತಳ ಅಂದ್ರೆ? ಅಭ್ಯಾಸ ಮಾಡ್ಬಿಟ್ಟೆ. ಬರ ಬಂದವರೆ, ಬನ್ನಿ ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್. ಯಾಕಪ್ಪ, ಏನಪ್ಪ ಆಗ್ಬೇಕಾಗಿತ್ತು? ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್. ನೀವು ನಮ್ಮ ಮನೆ ದೇವರಿದ್ದಾಗೆ ಸರ್. ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಮಾಡಕ್ ಬಂದೇನಪ್ಪ? ಇಲ್ಲ ಸರ್, ನನ್ಗೆ ಔಷಧಿ ಬೇಕಾಗಿತ್ತು ಸರ್. ಮೆಡಿಕಲ್ ಶಾಪಿಗೆ ಹೋಗು, ಅವ್ರು ದುಡ್ಡು ಕೇಳ್ತಾರೆ ಸರ್. ಡಾಕ್ಟರ್ ಹತ್ರ ಹೋಗು, ಅವ್ರ ಫೀಸ್ ಕೇಳ್ತಾರೆ ಸರ್. ಅದಕ್ಕೆ ನನ್ನ ಅಂಗಡಿ ಬೇಕಾಗಿತ್ತು. ಅವನು ನನ್ನ ಪೇಷಂಟ್. ಕೈಗೆ ತೋರ್ಸ್ ಮಾತಾಡ್ರೆ ನಿನ್ನನ್ನು 500 ರೂಪೀಸ್ ಕೊಟ್ಟಿದ್ದೀನಿ. ಬೇಕಾದ್ರೆ ಕಾಲ ತೋರ್ಸು. ಡರ್ಟಿ ಪೀಪಲ್, ವಾಟ್ ಕಿಚ್ಚು ವಾಟ್ ಕಿಚ್ಚು. ನೀನು ಒಂದ್ ಕೆಲಸ ಮಾಡಪ್ಪ, 6 ಗಂಟೆ ಮೇಲೆ ಪಾರ್ಕಿಗೆ ಬಂದ್ಬಿಡು, ನಿನ್ನ ಬಾಡಿನ ಟೋಟಲ್ ಚೆಕ್ ಮಾಡಿ ಔಷಧಿ ಕೊಟ್ಟು ಬಿಡ್ತೀನಿ. ಸಾರಿ ಸರ್, ನನಗೆ ಪಾರ್ಕಿಗೆ ಬರಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ 5 ಗಂಟೆ ಮೇಲೆ 2 ಕಣ್ಣು ಕಾಣಲ್ಲ ಸರ್. ಅಯ್ಯಯ್ಯೋ, ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ. ಬಾಪ ಕೂತ್ಕೊಳ್ಳಪ್ಪ, ಇಲ್ಲೇ ಟ್ರೀಟ್ ಮಾಡ್ತೀನಿ. ಸಾರಿ ಸರ್, ನನಗೆ ಕೂತ್ಕೊಳ್ಳಕ್ ಆಗಲ್ಲ. ಯಾಕಪ್ಪ? ನನಗೆ ಪೈಲ್ಸ್ ಇದೆ ಸರ್. ಹೆಚ್ಚಿತ್ತು, ಹೋಗ್ಲಿ ಬಿಡಪ್ಪ, ಕೈ ಆದ್ರೂ ಕೊಡಪ್ಪ, ನಾಡಿ ನೋಡಿ ಹೇಳ್ಬಿಡ್ತೀನಿ. ಸಾರಿ ಸರ್, ನನಗೆ ಕೈ ಕೊಡಕ್ ಆಗಲ್ಲ, ನೀವೇ ಕೈ ಹಿಡ್ದು ನೋಡ್ಬೇಕು ಸರ್. ಯಾಕಪ್ಪ?
ಎರಡು ತಿಂಗಳ ಹಿಂದೆ ನನ್ನ ಕೈ ಲಕ್ವ ಹೊಡೆದು ಎರಡು ಕೈ ಬಿದ್ದೋಗ್ಬಿಟ್ಟಿದೆ ಸರ್. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಒಂದರ್ಧ ಟೀ ಕುಡಿತೀರಾ? ಸರಿ ಸರ್, ಟೀ ಕಾಫಿ ಕುಡಿಯಲ್ಲ ಸರ್. ಯಾಕಪ್ಪ, ಅಭ್ಯಾಸ ಇಲ್ವಾ? ಅಲ್ಲ ಸರ್, ನನ್ಗೆ ಸಕ್ಕರೆ ಕಾಯಿಲೆ ಇದೆ. ಶುಗರ್ ಯಾವಾಗಿಂದ? ಬಿಪಿ ಬಂದಾಗಿಂದ ಸರ್. ಟಿವಿ ಜೊತೆ ಅದು ಅಂಟ್ಕೊಂಡ್ ಬಂದ್ಬಿಡ್ತು ಸರ್. ಯಾಕೋ ಈ ಜಾಗ ಸರಿ ಇಲ್ಲ, ಬಾಪ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸರಿ ಸರ್, ನನಗೆ ಜಾಸ್ತಿ ನಡೆಯಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ ಕಾಲಲ್ಲಿ ಆಣಿ. ಕಾಲಲ್ಲಿ ಆಣಿನ? ಅಯ್ಯೋ ದೇವ್ರೇ, ಒಂದೇ ಒಂದು ಬಾಡಿಲಿ 1 ಕೋಟಿ ರೋಗಣ. ಸರ್, ನೀವೇನೋ ಹೇಳ್ತಾ ಇದ್ರಂತ ಗೊತ್ತಾಗ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ಕಿವಿಲಿ ಹೇಳಿ ಸರ್. ಯಾಕೋ ಕಾಮಲೆ ಬಂದಾಗಿಂದ ಈ ಕಿವಿ ಕೇಳಿಸ್ತಲ್ಲ ಸರ್. ಅಯ್ಯೋ, ಐ ರಿಯಲಿ ಪಿಟಿ ಯು. ನಿನ್ನ ಹೆಸರೇನಪ್ಪ? ಆರೋಗ್ಯ ದಾಸ್. ಅಯ್ಯೋ ಪಾಪಿ. ಸರ್, ನಾನು ನಿನ್ಗೆ ಹೇಳಿಲ್ಲಪ್ಪ, ಆ ದೇವ್ರಿಗೆ ಆರೋಗ್ಯ ದಾಸ್ ಅಂತ ಹೆಸರು ಕೊಟ್ಬಿಟ್ಟು ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದ್ದಾನಲ್ಲ. ಹೋಗ್ಲಿ ಬಿಡು, ಈಗ ನನ್ನಿಂದೇನಬೇಕು ಸರ್? ನನ್ನೆಲ್ಲ ಕಾಯಿಲೆ ವಾಸಿಯಾಗುವಂತ ಒಂದೇ ಒಂದು ಔಷಧಿ ಬೇಕಾಗಿತ್ತು ಸರ್. ಅವ್ನು ನನ್ನ ಪೇಷಂಟ್, ನಾನು ವಿಚಾರಿಸ್ಕೋತೀನಿ. ಏನೋ ನಿನಗೆ ಸಾಯಂಕಾಲ 5 ಗಂಟೆ ಮೇಲೆ ಕಣ್ಣು ಒಂದು ಲೌಡ್ ಸ್ಪೀಕರ್, ಎರಡು ಕೈ ಬಿದ್ದಾಗಿದೆ, ಲಂಗ್ಸು ಟಿವಿ ಬಂದು ಸುಟ್ಟಾಗಿದೆ, ಕೂತ್ಕೊಳ್ಳೋ ಸೀಟು ಸಾಲದು ಅಂತ ಕಾಲಲ್ಲಿ ಆಗಿದೆ. ಇಷ್ಟೆಲ್ಲ ರೋಗ ಹೋಗೋದಕ್ಕೆ ನಿನಗೆ ಒಂದೇ ಒಂದು ಔಷಧಿ ಬೇಕಾ? ಕೊಡ್ತೀನೋ? ಲೇ ಕೊಡ್ತೀನಿ, ಲೇ ರೆಡಿ ತಗೋ, ಒಂದೇ ಒಂದು ಔಷಧಿ. ಹೇಗೆ? ದಿವಸಕ್ಕೆ 3 ಸರಿನಾ ಸರ್? ಇಲ್ಲ, ಒಂದೇ ಸಲ ಕುಡಿಬೇಕು. ಒಂದೇ ಸರಿನಾ? ಥ್ಯಾಂಕ್ಸ್. ಇದನ್ನ ಕುಡಿದು ನೆಕ್ಸ್ಟ್ ನಿಮಿಷಕ್ಕೆ ನೀನ್ ಇರೋದಿಲ್ಲಪ್ಪ. ವೈ? ಬಿಕಾಸ್ ದಿಸ್ ಈಸ್ ಇಲಿ ಪಾಷಾಣ. ಇಲಿ ಪಾಷಾಣನಾ? ಅಯ್ಯ ನನ್ನ ಮಗನಲ್ಲೇ, ಬದುಕಿ ಉಳಿಯೋರ್ಗ್ ಮಾತ್ರ ಔಷಧಿ ಕೊಡ್ಬೇಕು. 20 ನಿಮಿಷದಲ್ಲಿ ಸಾಯೋ, ನಿನಗೆ ಯಾಕೋ ಔಷಧಿ. ಇದನ್ನ ಹಿಡ್ಕೋ, ತಗೊಳೋ, 10 ರೂಪಾಯಿ ಇದೆ, ಬಾಯಲ್ಲಿ ಹಾಕೋ. ಸ್ಟ್ರೈಟ್ ಆಗಿ ಹರಿಶ್ಚಂದ್ರ ಘಾಟ್ ಹೋಗಿ ನೀನೇ ಮಲ್ಕೊಂಬಿಡು. ಬ್ಯಾಂಡ್ ಸೆಟ್ ಖರ್ಚು ಕಾರ್ಪೊರೇಷನ್ ಖರ್ಚಾದ್ರೂ ಉಳಿಯುತ್ತೆ. ಇಲ್ಲೇ ಹೋಗ್ಬಿಟ್ನ ಆ ಸಾಯಿ ಡಮಾರ್. ಬಾಡಿ ಸುತ್ತು ಹರಿಶ್ಚಂದ್ರ ಘಾಟ್. ಏನು ಚೆನ್ನಾಗಿ ನಿದ್ದೆ ಮಾಡಿದ್ರ? ಏನ್ ಮೈ ಇಷ್ಟೊಂದು ಬಿಸಿ ಇದೆ? ನನಗ್ ಗೊತ್ತು ನಿಮ್ ಮೈ ಯಾಕೆ ಇಷ್ಟೊಂದು ಬಿಸಿ ಇದೆ ಅಂತ. ಏನು ತಿಂದೆ ಹಾಗೆ ಮಲಗಿದ್ದೀರಲ್ಲ, ಅದಕ್ಕೆ. ಎದ್ ಕೂತ್ಕೊಳ್ಳಿ, ಹೇಳಿ. ಡಾಕ್ಟರ್ ಹೇಳ್ದಾಗೆ ಟೈಮಗ್ ಕರೆಕ್ಟ್ ಆಗಿ ಮಾತ್ರೆಗಳು ತಗೋಬೇಕು, ಟೈಮಗ್ ಕರೆಕ್ಟ್ ಆಗಿ ಊಟ ಮಾಡ್ಬೇಕು. ಓಕೆ, ಇಲ್ಲಿ ಆನಿ ಆ ಗುಡ್. ಲಕ್ಸು, ಈ ಆ್ಯಡ್ ನೀವು ತಾನೇ ಮಾಡಿದ್ದು? ದ ಸೀಕ್ರೆಟ್ ಆಫ್ ಫಿಲ್ಮ್ ಸ್ಟಾರ್ಸ್, ಐ ಆಮ್ ರೈಟ್? ಹಲೋ. ಹಾಯ್ ಪ್ರಿಯಾ. ಶಿವ, ಶಿವ ಹೇಗಿದೀಯಾ? ನನ್ ವಿಷಯ ಬಿಡು, ಅಣ್ಣ ಹೇಗಿದ್ದಾನೆ? ಹೀಸ್ ಫೈನ್. ಇನ್ನೊಂದ್ 2 ದಿವಸದಲ್ಲಿ ಬ್ಯಾಂಡೇಜ್ ರಿಮೂವ್ ಮಾಡಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಿಲ್ ಬಿ ಆಲ್ ರೈಟ್, ನೋ ಪ್ರಾಬ್ಲಮ್. ಶೀಲಾ ಹೇಗಿದ್ದಾಳೆ? ಶೀಸ್ ಫೈನ್. ಅಜ್ಜಿನೂ ಚೆನ್ನಾಗಿದ್ದಾರೆ, ಇಬ್ರು ಮಾರ್ಕೆಟ್ಗೆ ಹೋಗಿದ್ದಾರೆ. ನೀನ್ ಹೇಗಿದ್ಯಾ? ನಾ ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ನೀನ್ ನಿಜವಾಗ್ಲೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ. ನಾನ್ ನಿಜವಾಗ್ಲೂ ಚೆನ್ನಾಗಿದ್ದೀನಿ, ಇನ್ನೊಂದ್ 2 ದಿವಸದಲ್ಲಿ ವಾಪಸ್ ಬರ್ತಾ ಇದ್ದೀನಿ. ನೋ, ಓ ನೋ, ಐ ಹಿಟ್ ಯು. ಓ ಮೈ ಗಾಡ್. ಓಕೆ ಬಾಬಾ, ಬಾಯ್.
ಅಯ್ಯೋ ಅಪ್ಪ. ಹರಳೆಣ್ಣೆ ಕಾಯಿಸಿ ತಲೆಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಸೀಗೆ ಪುಡಿಯಿಂದ ಸ್ನಾನ ಮಾಡಿದ್ರೆ ಎಷ್ಟು ಒಳ್ಳೇದ್ ಗೊತ್ತಾ? ಅಯ್ಯೋ ಅದಿರ್ಲಿ, ನನ್ ಕಣ್ಣು. ನೂನು, ಮಿನಿಮಮ್ ಅರ್ಧ ಗಂಟೆನಾದ್ರೂ ತಲೆಯಲ್ಲಿ ಎಣ್ಣೆ ಇರ್ಬೇಕು, ಅದಿದ್ರೇನೆ ಒಳ್ಳೇದು. ಅಕ್ಕೆ ಫೋನ್ ಅಟೆಂಡ್ ಮಾಡ್ಬರ್ತೀನಿ, ಕಣ್ಣು ಗಟ್ಟಿಯಾಗಿ ಮುಚ್ಕೊಂಡಿರಿ ಆಯ್ತಾ? ಆಯ್ತಮ್ಮ ಆಯ್ತು. ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೋದು. ಶೀಲಾ, ಯಾಕೆ ನಿಲ್ಲಿಸ್ಬಿಟ್ಟೆ? ಶೀಲಾ ಬಂದೆ ಅದಕ್ಕೆ. ಏನದಕ್ಕೆ? ಅವಾಗ ಹೋದೋಡು ಇವಾಗ ಬರ್ತಿದ್ಯಾ? ಹೌದು, ಫೋನ್ ಅಟೆಂಡ್ ಮಾಡಿ ಕುಕ್ಕರ್ ಆಫ್ ಮಾಡಿ ಬಂದೆ. ಮಲೇಷಿಂದ ಆಕ್ಚುಲಿ ನೀನು ನೆಕ್ಲೆಸ್ ತರೋಣ ಅನ್ಕೊಂಡೆ, ಟೈಮೇ ಸಿಕ್ಕಲಿಲ್ಲ. ಅದಕ್ಕೆ ಏರ್ಪೋರ್ಟಿಗೆ ಬರ್ತೇ ಅಂಗಡಿ ಸಿಕ್ತು, ನುಗ್ಬಿಟ್ಟು ಡ್ರೆಸ್ ತಗೊಂಬಂದೆ. ಡ್ಯು ಲೈಟ್ ಪ್ರಿಯಾ, ಯಾಕೆ ತಗಿದ್ಯಾ? ನಂಗೆ ಗೊತ್ತಾಗಲ್ವಾ, 15 ದಿವಸದ ಹಿಂದೆ ನಿನ್ನ ಮಕ ಹೇಗಿತ್ತು, ಬಂದಾಗ ಹೇಗಿದೆ ನೋಡು. ಅಜ್ಜಿನ ಹೇಳಿದ್ರ ಶೀಲಾ? ಅಣ್ಣ ಅಣ್ಣ ಯಾರಿಗೆ ತೊಂದರೆನೇ ಕೊಡಲ್ವೇ, ಅವನ್ ಪಾಡಿಗೆ ಅವನಿರ್ತಾನೆ ಅಲ್ವಾ. ಶಿವ, ನಿನ್ನ ಅಣ್ಣನ ಬಗ್ಗೆ ನಿಂಗೆ ಏನನ್ಸುತ್ತೆ? ಯಾಕೆ ಸುಮ್ಮನೆ ಕೇಳಿದೆ? ಅವನು ನನಗಿಂತ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ಇನ್ಫ್ಯಾಕ್ಟ್ ಇವತ್ತು ನನ್ನ ಕಾರು ಬಂಗ್ಲೆ ಒಂದು ರಿಚ್ ಲೈಫ್ ನೋಡ್ತಾ ಇದ್ದೀನಿ ಅಂದ್ರೆ ಅವನೇ ಕಾರಣ. ಏನು ನನಗೋಸ್ಕರ ಅವನು ಎಲ್ಲ ಮಾಡಿದ್ದಾನೆ, ನಾನೇ ಅವನಿಗೋಸ್ಕರ ಏನು ಮಾಡಿಲ್ಲ. ಅವನಿಗೇನು ಇಷ್ಟ ಅಂತ ಯಾವತ್ತೂ ತೋರಿಸ್ಕೊಂಡೆ ಇಲ್ವೇ? ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಖಂಡಿತ. ನಿಮ್ಮ ಅಣ್ಣ ನಿನ್ನ ಹತ್ರ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ? ಎಕ್ಸ್ಪೆಕ್ಟ್ ಮಾಡೋಂತ ನನ್ನ ಹತ್ರ ಏನಿದೆ? ಇದ್ರೆ ಅವ್ನು ಕೇಳಕ್ಕಿಂತ ಮುಂಚೆ ನಾನೇ ಕೊಡ್ತೀನಿ, ಸಿಂಪಲ್. ಅವನ್ ಎಕ್ಸ್ಪೆಕ್ಟ್ ಮಾಡೋದು ನನ್ನೇ ಆದ್ರೆ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಅಣ್ಣ ನನ್ನ ತಪ್ಪಾಗಿ ನೋಡ್ತಾನೆ. ವಾಟ್? ನಿಮ್ಮ ಅಣ್ಣ ತಪ್ಪಾಗಿ ನಡ್ಕೊಂಡಾಗ ನಿನ್ನ ಹಾಗೆ ನನಗೂ ಶಾಕ್ ಆಯ್ತು. ನನಗ್ ಶಾಕ್ ಆಗಿದ್ದು ಅಣ್ಣನ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡದೆ ಅಂತ ಅಲ್ಲ. ಒಂದು ಹೆಣ್ಣು ಹೀಗೆಲ್ಲ ಸಂಶಯ ಪಡ್ತಾಳಲ್ಲ ಅಂತ. ಸಂಶಯ ಅಲ್ಲ, ನಿಜ. ನಿಮ್ಮ ಅಣ್ಣ ನನ್ನ ಹೇಗೆಲ್ಲ ನೋಡ್ತಾನೆ ಗೊತ್ತಾ? ನೋಡ್ತಾನೆ ನೋಡ್ತಾನೆ ಏನ್ ನೋಡ್ತಾನೆ? ಅವನು ನನ್ ಕಣ್ಣು ನೋಡ್ತಾನೆ, ನನ್ ತುಟಿ ನೋಡ್ತಾನೆ. ಅವನು ಅಲ್ಲೇ ತಾನೇ ನೋಡ್ತಾನೆ ಪ್ರಿಯಾ. ನಾವಿಬ್ರು ಒಬ್ರನ್ನೊಬ್ರು ನೋಡ್ದಲ್ಲೇ ಮಾತಾಡಿದ್ರು ಕೇಳಿಸ್ಕೋತೀವಿ, ಅದಕ್ಕೆ ಅರ್ಥ ಮಾಡ್ಕೋತೀವಿ. ಆದ್ರೆ ಅವನು ಹಾಗಲ್ವೇ, ನಮ್ ತುಟಿ ಮೂಮೆಂಟ್ ನೋಡಿ ತಾನೇ ಅರ್ಥ ಮಾಡ್ಕೋತಾನೆ ನಾವೇನ್ ಮಾತಾಡ್ತಾ ಇದೀವಿ ಅಂದ್ಬಿಟ್ಟು. ಅದನ್ನ ಹೋಗಿ ತಪ್ಪು ತಿಳ್ಕೊಂಡ್ರೆ ಹೇಗೆ ಹೇಳು? ಇಲ್ಲ,
ಆಗ ನೋಡೋಕು ಬೇರೆ ತರ ನೋಡೋಕು ವ್ಯತ್ಯಾಸ ಇದೆ. ಏನು? ನಾನು ಸುಮ್ಮನೆ ಇರ್ಬೇಕಾದ್ರೆ ನೋಡ್ತಾನಲ್ಲ, ಎಲ್ಲೆಲ್ಲಿ ನೋಡ್ತಾನೆ ಗೊತ್ತಾ? ಎಲ್ಲಿ ನೋಡ್ತಾನೆ ಹೇಳಿ, ಎಲ್ಲಿ ನೋಡ್ತಾನೆ? ಹೇಳಕ್ ನಂಗೆ ಅಸಹ್ಯ ಆಗುತ್ತೆ, ಆದ್ರೆ ಅವನಿಗೆ ನೋಡೋಕ್ ಅಸಹ್ಯ ಆಗಲ್ಲ. ಅವನು ಹಾಗೆ ನೋಡ್ಬೇಕಾದ್ರೆ ನಂಗೆ ಹೇಗಾಗತ್ತೆ ಗೊತ್ತಾ? ನೀನೊಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು. ನಾನು ಯಾವ ಸ್ಥಾನದಲ್ಲಿದ್ರು ನಿಂತಾರೆ ಯೋಚನೆ ಮಾಡಲ್ಲ. ಪ್ರಿಯ ಯಾರ್ದಾರ ಮನೇಲಿ ಹೀಗೆ ನಡೆಯತ್ತ? ಆದ್ರೆ ಈ ಮನೇಲಿ ನಡೀತಾ ಇದೆಯಲ್ಲ. ಏನ್ ಮಾತು ಅಂತ? ಇಲ್ಲಿ ನೋಡು ಪ್ರಿಯ, ನೀನ್ ಹತ್ಕೊಂಡು ಮಾತಾಡಿದ ತಕ್ಷಣ ನಾ ಇದನ್ನೆಲ್ಲ ಸೀರಿಯಸ್ ತಗೊಳಕ್ ಆಗೋದಿಲ್ಲ. ಇದು ನಾರ್ಮಲ್ ಮ್ಯಾಟರ್ ಆಗಿದ್ರೆ ತಮಾಷೆಗೆ ತಗೊಂಬಂದಿತ್ತು, ಆದ್ರೆ ನೀನ್ ಮಾತಾಡ್ತಾ ಇರೋದು ಫ್ಯಾಮಿಲಿ ಮ್ಯಾಟರ್. ಇಲ್ದೇ ಇರೋ ಸಂಶಯನೆಲ್ಲ ನೀನ್ ಬೆಳೆಸ್ಕೊಂಡು ಹೋದ್ರೆ ನಾವು ಜೀವನದಲ್ಲಿ ನೆಮ್ಮದಿ ಆಗಿರಕ್ ಆಗೋದಿಲ್ಲ, ತಿಳ್ಕೊ ಪ್ಲೀಸ್. ಅಯ್ಯೋ, ಇದು ಸಂಶಯ ಅಲ್ಲ, ಸತ್ಯ. ಹಿ ವಾಂಟ್ಸ್ ಮೀ. ಅವನು ಹೇಗಾದ್ರೂ ನನ್ನ ಅನುಭವಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಯಾವ ಆಧಾರ ಹೇಳ್ತಾ ಇದ್ದೀನಿ ನೀನು? ಈ 15 ದಿನದಿಂದ ಅವನನ್ನ ನೋಡ್ತಾ ಇದ್ದೀನಿ, ಆ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಏನ್ 15 ದಿವಸ ನೋಡಿರೋದು ನೀನು? 25 ವರ್ಷ 10 ತಿಂಗಳಿಂದ ನಾವಿಬ್ರು ಜೊತೆಲಿದ್ದೀವಿ, ಅವನ ಬಗ್ಗೆ ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು ಪ್ರಿಯ, ನಾವೆಲ್ಲನೂ ಹೇಗೆ ಕಲ್ಪನೆ ಮಾಡ್ಕೋತೀವೋ ನಮ್ಮ ಕಣ್ಣಿಗೆ ಹಾಗೆ ಕಾಣತ್ತೆ. ಇನ್ಮೇಲೆ ಪ್ಲೀಸ್ ನಮ್ಮ ಅಣ್ಣನ ಬಗ್ಗೆ ಹೀಗೆ ಕೆಟ್ಟದಾಗ ಮಾತಾಡಬೇಡ. ಇದನ್ನ ನಾನು ನಮ್ಮ ಸಂತೋಷಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ಮೇಲೆ ಅವನ ಬಗ್ಗೆ ಹಾಗೆ ಮಾತಾಡಬೇಡ ಯಾವತ್ತು. ಮದ್ವೆ ಆದ ತಕ್ಷಣ ಅಣ್ಣ ಮಲೇಷ್ಯಾಗ ಹೋಗ್ಬಿಟ್ಟ. ನಿಮ್ಗೋಸ್ಕರ ನಾ ಎಷ್ಟು ಫೀಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ನೀವ್ ಮಾತಾಡ್ದೆ ಸುಮ್ನೆ ಇರೋದ್ ನೋಡಿದ್ರೆ ಯಾಕತ್ಕೆ ಹೇಳತ್ಕೆ? ಅಯ್ಯೋ ಛೇ ಶೀಲಾ, ಕಾಲೇಜಿಗೆ ಲೇಟ್ ಆಯ್ತು. ಅಣ್ಣ ನೋಡಿದ್ಯಾ? ಇನ್ನೆಲ್ಲಿ ಇರ್ತಾನೆ? ನಾನು ಇಲ್ಲೇ ಇದ್ಮೇಲೆ ಇಲ್ಲೇ ಎಲ್ಲೋ ಇರ್ತಾನೆ. ಏನು ಗೊತ್ತಿಲ್ಲ ಯಾಕೆ? ನಿಮ್ ವಿಷಯನೇ ಗೊತ್ತಿಲ್ಲ ತಾನೆ? ಏನಿಲ್ಲ, ಮ್ಯಾಟ್ರ್ ಏನು ಅಂದ್ರೆ ಅಣ್ಣ, ನಿಂಗೆ ಹುಡುಕ್ತಾ ಇದ್ದೆ. ಮಲೇಷ್ಯಾನ ಒಂದು ಪೆನ್ ತಂದಿದ್ದೀನಿ, ಎಕ್ಸ್ಪೆನ್ಸಿವ್ ಪೆನ್, ಫೇವ್ರೇಟ್ ಕಲರ್, ಒಂದ್ಸಲ ಯೂಸ್ ಮಾಡಿಕೊಡು. ಶಿವ, ಯಾಕೆ ನಿಮ್ಮ ಅಣ್ಣನ ಹತ್ರ ಕೊಟ್ಟು ಬರೆಯೋಕೆ ಹೇಳ್ತಾ ಇದೀಯಾ? ಯೂಶಲಿ ನಾನೇನೇ ತೊಗೊಂಡ್ರು ಫಸ್ಟ್ ಅವನಿಗೆ ಕೊಟ್ಬಿಟ್ಟು ಆಮೇಲೆ ನಾನು ತೋತೆ. ಫಾರ್ ಎಕ್ಸಾಂಪಲ್ ಶರ್ಟ್, ಶರ್ಟ್ ತೊಗೊಂಡೆ ಅನ್ಕೋ, ಫಸ್ಟ್ ಅವನಿಗೆ ಕೊಡ್ತೀನಿ, ಅವ್ನು ಹಾಕೊಂಡು ಕೊಟ್ಮೇಲೆ ನಾನು ಹಾಕೋತೀನಿ, ದಟ್ಸ್ ಇಟ್. ನಾಟ್ ಓನ್ಲಿ ಶರ್ಟ್, ಕಾರ್, ಬೈಕ್. ಕಾರ್ ಬೈಕ್ ಓಕೆ, ಅದಕ್ಕೆ ಅಂತ ಪೆನ್ ಕೊಡೋಣ. ಪೆನ್ ಇಷ್ಟ ಆಯ್ತಾ? ನಾ ರೆಕಾರ್ಡಿಂಗ್ ಥಿಯೇಟರ್ ಹೋಗ್ಬಿಟ್ಟು ಆಫೀಸಿಗೆ ಬರ್ತೀನಿ, ಓಕೆ? ಬಾಯ್ ಪ್ರಿಯಾ. ಬರೆಯುವಾಗ ನನ್ನ ನೋಡ್ಕೊಂಡು ನಗ್ತಾ ಇದ್ದೆ. ಏನೋ ಬರ್ದಿದ್ಯಾ? ಕೊಡೋ ಕೊಡೋ. ಬರೆಯುವಾಗ ನನ್ನ ನೋಡ್ಕೊಂಡು ನಗ್ತಿದೆ, ಅದ್ರಲ್ಲಿ ಏನ್ ಬರ್ದಿದ್ಯಾ ನೋಡು. ಬರೆಯುವಾಗ ನನ್ನ ನೋಡ್ತಾ ನಗ್ತಿದೆ, ಏನ್ ಬರ್ದಿದ್ಯಾ ತೋರ್ಸು, ತೋರ್ಸು, ತೋರ್ಸು ಏನ್ ಬರ್ದಿದ್ಯಾ. ಪೆನ್ ಮಾತ್ರ ಅಲ್ಲ, ನಿನ್ನನ್ನು ಕೂಡ.
ಶಿವ, ಇವತ್ ಬೇಗ ಬಂದ್ಬಿಡು. ಯಾಕೆ? ಬಾ ಅಂದ್ರೆ ಬರ್ಬೇಕು ಅಷ್ಟೇ. ಬೇಗ ಅಂದ್ರೆ ಒಂದ್ 5 ಗಂಟೆಗೆ. ಏನ್ ಆಟ ಆಡ್ತಾ ಇದೀಯ? ಇವತ್ ಏನು ಇಲ್ಲ ಅಂದ್ರು 10 ಗಂಟೆ ಆಗುತ್ತೆ ಬರೋದು. 10 ಗಂಟೆನಾ? ಅಟ್ ಲೀಸ್ಟ್ 6 ಗಂಟೆಗೆ. ನೋಡು ಪ್ರಿಯಾ, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾ ಅದನ್ನ ಅಟೆಂಡ್ ಮಾಡಲೇಬೇಕು. ನಾಳೆ ಬೇಕಿದ್ರೆ 3 ಗಂಟೆ ಬರ್ತೀನಿ. ಇನ್ಫ್ಯಾಕ್ಟ್ ಲೀವೇ ಹಾಕ್ಬೋದು, ಇವತ್ ಮಾತ್ರ ಆಗಲ್ಲ ಪ್ಲೀಸ್. ಆಗಲ್ವಾ? ಖಂಡಿತ ಆಗಲ್ಲ. ಹಾಗಾದ್ರೆ ನನಗಿಂತ ನಿನಗೆ ಆಫೀಸೇ ದೊಡ್ಡದಲ್ಲ ಪ್ರಿಯಾ, ಅರ್ಥ ಮಾಡ್ಕೊ. ಬೇಡ ಬಿಡು. ಸರಿ, ಬೇಗ ಬಂದಲ್ಲ, ಏನಂತ ಇಂಪಾರ್ಟೆಂಟ್ ಕೆಲಸ? ಅದು ಗೊತ್ತಿಲ್ಲದೆ ಕೆಲ್ಸ ಕೆಲ್ಸ ಅಂತ ಅಲ್ಲಿಯೋ ನಿನ್ ಹತ್ರ ಏನ್ ಹೇಳೋದು? ಪ್ರಿಯಾ, ನಾವಿಬ್ಬರು ಲವರ್ಸ್ ಆಗಿರ್ಬೇಕಾರೆ ನೀ ಹೇಳಿದ್ದೆಲ್ಲ ಕೇಳ್ತದೋ ಇಲ್ವೋ? ಆದ್ರೆ ಈಗ ನಾನ್ ನಿನ್ ಗಂಡ. ಓಹೋ. ಏನೋಹೋ? ಓಹೋ, ತಮಾಷೆ ಮಾಡ್ತಾ ಇದ್ದೀನ ನಾನು? ಎಲ್ರ ಮನೇಲೂ ಗಂಡಂದ್ರ ಹತ್ರ ಜವಾಬ್ದಾರಿ ಇಲ್ಲ ಯಾಕೆ ಕಲಿತೀರಾ ಅಂತಾರೆ. ಆದ್ರೆ ನೀನು ನನ್ನ ಜವಾಬ್ದಾರಿಯಿಂದ ಕೆಲಸ ಮಾಡೋದು ನೋಡ್ಕೊಂಡು ಕೋಪಿಸ್ಕೋತಾ ಇದೀಯ. ನನ್ನ ಆಫೀಸಿಗೆ ಯಾಕೆ ಹೋಗ್ತಾ ಇದ್ದೀನಿ ಹೇಳು? ಸಂಪಾದನೆಗೋಸ್ಕರ. ಸಂಪಾದನೆ ಯಾರಿಗೋಸ್ಕರ? ನಿನಗೋಸ್ಕರ, ನಮಗೆ ಹುಟ್ಟೋ ಮಕ್ಕಳಿಗೋಸ್ಕರ. ಸೊ ನನಗೋಸ್ಕರ, ನಮಗೆ ಹುಟ್ಟೋ ಮಕ್ಕಳಿಗೋಸ್ಕರ ನಿನ್ ಸಂಪಾದನೆ ಮಾಡೋದು? ದಟ್ಸ್ ರೈಟ್. ನನಗೇನು ನಂಬಿಕೆ ಇಲ್ಲ. ಯಾಕೆ? ನಮಗ್ ಮಕ್ಳು ಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ? ಇನ್ನು ಮಕ್ಳಿಗೋಸ್ಕರ ಸಂಪಾದನೆ ಏನ್ ಮಾಡ್ತೀಯೋ? ಪ್ರಿಯಾ, ಪ್ರಿಯಾ, ಇವತ್ತು ನಮ್ ಫಸ್ಟ್ ನೈಟ್. 3 ಡೇಸ್ ಮುಗ್ದಾಯ್ತು. ಯೆಸ್, ಮೀಟಿಂಗ್ ಕ್ಯಾನ್ಸಲ್, 6 o'clock ಇಲ್ಲಿ ಇರ್ತೀನಿ. ಡನ್. ಓಕೆ, ಬೈ ದ ವೇ, ಫಸ್ಟ್ ನೈಟ್ ಫಸ್ಟ್ ಡೇ ಯಾಕೆ ಆಗ್ಬಾರ್ದು? ರೂಲ್ಸ್ ಏನಾಗಿದ್ಯಾ? ಇದ್ಯಾ ಇದ್ಯಾ ಇದ್ಯಾ? ಹೇ ಪ್ರಿಯಾ, ನಿಂತ್ಕೋ ಪ್ರಿಯಾ. ಹೇ ಪ್ರಿಯಾ, ಹೇ, ಏನ್ ನೋಡ್ತಾ ಇದ್ದೀನಿ? ಎಲ್ಲಿ ಎಲ್ಲಿ ನೋಡ್ತಾ ಇದ್ಯಾ ಪ್ರಿಯಾ? ಪ್ರಿಯಾ, ನಿಂತ್ಕೋ ಪ್ರಿಯಾ. ಬೇಡ ಶಿವ, ಶಿವ ನೋ ಪ್ಲೀಸ್. ಅನಾದು ನಾನು ಹೇ ಬ್ರೀಫ್ ಕೇಸ್ ನಾನೇ ತರ್ತಾ ಇದ್ನಲ್ಲ. ಹೋಗೋಣ. ಹಾಯ್, 6 o'clock. ಓಕೆ, ಬಾಯ್. ಹಲೋ, ನಾನ್ ದೇವಸ್ ಅರ್ಪಿ ಸುನೀತಾ ಮಾತಾಡ್ತಾ ಇದ್ದೀನಿ. ಸುನೀತಾ, ಶಿವ ಹೊರಟಾಯ್ತು ಅಂತ 1/2 ಗಂಟೆ ಮುಂಚೆನೆ ಫೋನ್ ಮಾಡಿದ್ರು, ಇನ್ನೂ ಬಂದಿಲ್ವಲ್ಲ? ಅದಕ್ಕೆ ಫೋನ್ ಮಾಡಿದೆ. ಈಗ ಎಲ್ಲಿದ್ದೀರಾ? ಎಂಜಿ ರೋಡಲ್ಲಿ. ಎಂಜಿ ರೋಡ್ ಅಲ್ಲ, ಇವತ್ ಕಾನ್ಫರೆನ್ಸ್ ಇಲ್ವಾ? ಇಲ್ಲ ಮೇಡಮ್. ಯಾಕೆ ಸುನೀತಾ? ಒಂದ್ ಚಿಕ್ಕ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಅವ್ರಿಗೇನು ಆಗಿಲ್ಲ ತಾನೆ? ಅವ್ರಿಗೇನೂ ಆಗಿಲ್ಲ, ಕಾರ್ ಡ್ಯಾಮೇಜ್ ಆಗಿದೆ. ನೀವೇನ್ ಭಯ ಪಡಬೇಡಿ ಪ್ಲೀಸ್. ಹಲೋ ಶಿವ, ಶಿವ ನಿಂಗೇನು ಆಗಿಲ್ಲ ತಾನೆ? ಪ್ರಿಯಾ, ನಂಗೇನು ಆಗಿಲ್ಲಮ್ಮ, ಕಾರ್ ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಪ್ರಿಯಾ, ನೀ ಏನು ವರಿ ಮಾಡ್ಕೊಂಬೇಡ, ನಂಗೇನು ಆಗಿಲ್ಲ. ಇನ್ನು 10 ನಿಮಿಷದಲ್ಲಿ ನಾನು ಮನೇಲಿರ್ತೀನಿ. ಓಕೆ? ನಂಗೆ ಗೊತ್ತು ಅವನೇ ಏನೋ ಮಾಡಿರಬೇಕು. ಇವರು ಗಾಡಿ ಸರಿ ಇದೆಯೋ ಇಲ್ವೋ ಅಂತ ನೋಡ್ಕೊಂತಾನೆ ತೆಗಿಬೇಕು. ಶಿವ, ಹಿಂಗೇನು ಆಗಿಲ್ಲ ತಾನೆ? ನಾನು ಎಷ್ಟು ಹೆದರ್ಬಿಟ್ಟಿದ್ದೆ ಗೊತ್ತಾ?
ಲವ್ ಯು ಶಿವ. ನಾನು ಹೇಳಿದ್ರೆ ನೀನ್ ನಂಬಲ್ಲ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಿಮ್ಮಣ್ಣ. ಸರಿ ಬಿಡು, ಇನ್ಮೇಲೆ ಕಾರ್ ತೆಗಿಯಕ್ ಮುಂಚೆ ಬ್ರೇಕ್ ಸರಿ ಇದೆಯಾ, ಆಯಿಲ್ ಇದೆಯಾ, ಸೀಟ್ ಸರಿಯಾಗಿದೆಯಾ ಅಂತ ಮೊದಲು ನೀನ್ ಚೆಕ್ ಮಾಡಿ ತೆಗಿಬೇಕು. ಏನು ಸರಿ ಅಂತ ಹೇಳು, ಹೇಳು ಹೇಳು ಸರಿ ಅಂತ ಹೇಳು. ಪ್ರಿಯಾ, ಹೇ ಯಾಕೆ ಅಳ್ತಾ ಇದೆ? ನಂಗೇನು ಆಗಿಲ್ಲ ಅಣ್ಣ, ನೀ ಹೋಗಿ ನಾನು ನೋಡ್ತೇನೆ. ಪ್ರಿಯಾ, ಹೇ ಯಾಕೆ ಅಳ್ತಾ ಇದೆ ನೋಡ್, ನಂಗೆ ಏನೂ ಆಗಿಲ್ಲ. ನಾನು ಅದಕ್ಕೆ ಕಳ್ತಿಲ್ಲ. ಈಗ ಏನ್ ನಡೀತು ಗೊತ್ತಾ? ಏನ್ ನಡೀತು? ನೀನು ಅಂತ ತಿಳ್ಕೊಂಡು ನಿಮ್ಮಣ್ಣನ್ ತಪ್ಕೊಂಡ್ಬಿಟ್ಟೆ. ಯಾಕೆ ನಿಂಗೆ ಅಷ್ಟು ವ್ಯತ್ಯಾಸ ಗೊತ್ತಾಗ್ಲಿಲ್ಲ? ಬುದ್ಧಿ ಇದೆಯಾ ನಿನಗೆ? ನಿನ್ ಹೆಂಡತಿ ಇನ್ನೊಬ್ಬನ ತಪ್ಕೊಂಡಿದ್ದ ಹೇಳ್ತಾ ಇದ್ದಾಳೆ, ಕೋಪ ಬರ್ದೆ ನಗ್ತಾ ಇದೆಯಲ್ಲ, ಯಾವ ಸಿಮೆ ಹಸ್ಬೆಂಡ್ ನೀನು? ವ್ಯತ್ಯಾಸ ಗೊತ್ತಾಗದೆ ಅಣ್ಣನ್ ತಪ್ಕೊಂಡಿದ್ ನೀನು, ನನಗ್ ಬೈದ್ರೆ? ಸರಿ, ನಾನೇನು ತಪ್ಪಾಗಿ ಅವನನ್ನ ತಪ್ಕೊಂಡೆ, ಆದ್ರೆ ನಿಮ್ಮಣ್ಣ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಏನು ಮಾತಾಡ್ದೆ ಹಾಗೇ ನಿಂತಿದ್ದ. ಏ, ಅವನಿಗೆ ಮಾತಾಡಕ್ ಆಗಲ್ಲ ಅಂತ ಗೊತ್ತು ತಾನೆ ನಿನ್ಗೆ? ಮಾತಾಡಕ್ ಆಗಲ್ಲ ಸರಿ, ಆದ್ರೆ ಅವ್ನ ಕೈ ಏನು ಬಿದ್ದೋಗಿಲ್ವೇ? ನಾನೇನೋ ಗೊತ್ತಿಲ್ದೆ ಅವನ ತಪ್ಕೊಂಡೆ, ಮುತ್ಕೊಟ್ಟೆ, ಅವನನ್ನ ತಳ್ಬೋದಾಗಿದ್ದಲ್ಲ, ಆದ್ರೆ ಅವನು ಹಾಗೆ ಮಾಡ್ಲಿಲ್ವೇ? ತುಂಬಾ ದಿವಸ ಅವನ ಆಸೆ ಅರ್ಧ ನೆರವೇರ್ತು ಅನ್ನೋ ಹಾಗೆ ಎಂಜಾಯ್ ಮಾಡ್ತಾ ನಿಂತಿದ್ದ. ನೋಡು ಪ್ರಿಯಾ, ಯಾವುದೇ ಒಂದು ಘಟನೆ ನೂರಾರು ರೀತಿ ನೋಡ್ಬಂದ ನೋಡೋ ರೀತಿ ಮೇಲೆ ಹೋಗುತ್ತೆ. ಹಾಗಾದ್ರೆ ತಪ್ಪು ನಂದು ಅಂತ್ಯಾ? ನಿನ್ ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರಿಯಾ, ನಾನು ಅಣ್ಣನ್ ತಪ್ಪಾಗಿ ತಿಳ್ಕೊಂಬೇಡ ಅಂತ ಇದ್ದೀನಿ ಅಷ್ಟೇ. ಡೈಲಿ ಅವನ ವಿಷಯದಲ್ಲಿ ನಾರು ಒಂದು ತಪ್ಪು ತಿಳ್ಕೊಂತ ಕಂಪ್ಲೇಂಟ್ ಮಾಡ್ತೀಯ, ಜಗಳ ಮಾಡ್ತೀಯ ನೀನು. ಪ್ರಿಯಾ, ಐ ಲವ್ ಯು ಇಲ್ಲ ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಡೈಲಿ ನಂಗೆ ಈ ತರ ನೀನ್ ಟಾರ್ಚರ್ ಕೊಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ನೀನ್ ಎಲ್ಲಿ ದ್ವೇಷಿಸಕ್ ಶುರು ಮಾಡ್ತೀನೋ ಅಂತ ಭಯ ಆಗ್ತದೆ ಪ್ರಿಯಾ. ನನಗೂ ಅದೇ ಭಯ. ಎಷ್ಟು ಇಷ್ಟಪಟ್ಟು ನಿನ್ನ ಲವ್ ಮಾಡ್ದೆ, ಆದ್ರೆ ಈಗ ನಿನ್ನ ಹಾಗೆ ಇರು ಇನ್ನೊಬ್ಬ ನನ್ನ ಹತ್ರ ಮತ್ತೆ ಮತ್ತೆ ತಪ್ಪಾಗಿ ನಡ್ಕೋತಾನೆ, ಅವನ ಮೇಲೆ ಹುಟ್ಟೋ ದ್ವೇಷ ನಿನ್ನ ಮೇಲೆ ಎಲ್ಲಿ ಬೆಳೆಯುತ್ತೋ ಅನ್ನೋ ಭಯ ನನಗೆ. ಹುಚ್ಚಿತರ ಮಾತಾಡ ಪ್ರಿಯಾ. ನಾನು ಅವನು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದವರು, ಇಬ್ರು ಒಟ್ಟಿಗೆ ಬೆಳೆದವರು. ತಿಳ್ಕೋ, ಒಂದು ಹೆಣ್ಣಿನ ಹೊಟ್ಟೆ ಒಳಗಡೆ ಇಬ್ರು ಒಟ್ಟಿಗೆ ಮಲಗಿರಬಹುದು, ಆದ್ರೆ ಒಂದು ಹೆಣ್ಣಿನ ಜೊತೆ ಇಬ್ರು ಒಟ್ಟಿಗೆ ಮಲಗಕ್ಕಾಗತ್ತೇನೋ? ಹೇಯ್, ಒಂದು ಸಂಸಾರಸ್ಥರ ಮನೇಲಿ ಮಾತಾಡ ಮಾತಲ್ಲ ಕಣೆ, ಇದು ಇಲ್ಲಿ ಸಂಸಾರನ ನಡೀತಾ ಇದೆ. ಮೆತ್ತಿಗೆ ಮಾತಾಡು, ಅಣ್ಣ ಮೇಲ್ಗಡೆ ಇದ್ದಾನೆ. ಅವನು ಕೇಳಿಗಿದ್ರು ಅವನು ಕೇಳಿಸಲ್ಲ. ಸದ್ಯ ಸದ್ಯ ದೇವ್ರ ದೊಡ್ಡನ ಅವನ ಡಿಫೆಂಡ್ ಅಮ್ಮ ಮಾಡ್ದ. ಇಲ್ಲಿವರೆಗೂ ನೀ ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡಿರೋ. ಆ ದೇವ್ರು ಅವನ ಡಿಫೆಂಡ್ ಅಂಬಾಗಿ ಹುಟ್ಟಿಸಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಿನ್ನ ಕೊಂದು ನಾನೇ ಶಿವ ಅಂತ ನನ್ನ ಜೊತೆಲಿ ಸಂಸಾರ ನಡೆಸ್ತಾ ಇದ್ದ.
ಸ್ಟೋರಿ ತುಂಬಾ ಚೆನ್ನಾಗಿದೆಯ. ನೋಡು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ಅವನ ಬಗ್ಗೆ ಹೋಗಿ ತಪ್ಪಾಗಿ ಮಾತಾಡ್ತೇನೆ ನೀನು ಬಾ. ನಾನು ಅದನ್ನೇ ಹೇಳಿದ್ದು, ನಿಮ್ಮಣ್ಣ ನಿನಗಿಂತ ನನ್ನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ. ಏಯ್, ನಾನು ಹೇಳ್ತಾ ಇರೋ ಪ್ರೀತಿ ಬೇರೆ, ನೀನು ಹೇಳ್ತಾ ಇರೋ ಪ್ರೀತಿ ಬೇರೆ. ಯಾವನೊಬ್ಬ ನಿನ್ ಮೇಲೆ ಕೈ ಇಟ್ಟಿದ್ದಕ್ಕೆ ನೋಡಿದೆ ಏನ್ ಮಾಡ್ದ ಅಂತ? ನೀನ್ ನನ್ ಮೇಲೆ ಕೈ ಇಟ್ಟರೆ ಅವ್ನು ತಡ್ಕೊಳ್ಳಲ್ಲ, ಬೇರೆ ಯಾರೋ ಕೈ ಇಟ್ಟರೆ ಬಿಡ್ತಾನ? ಹಲೋ, ಏನ್ ಹಾಗ್ ನೋಡ್ತಾ ಇದ್ದೀರಾ? ನಾನು ನಿಮ್ ವೈಫ್ ಫ್ರೆಂಡು, ನೀವು ಹೇಗೋತು ಅಂತ ನೋಡ್ತಾ ಇದ್ದೀರಾ? ನೀವು ಪ್ರಿಯಾನ್ ಲವ್ ಮಾಡಿದ್ರಿಂದ ಹಿಡಿದು ನೀವು ರಿಜಿಸ್ಟರ್ ಮದುವೆ ಆಗೋ ತನಕನೂ ನಂಗೆಲ್ಲ ಗೊತ್ತು. ನೀವು ರಿಜಿಸ್ಟರ್ ಮದುವೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ, ಇಲ್ಲಾಂದಿದ್ರೆ ಖಂಡಿತ ಬರ್ತಿದ್ದೆ. ಹಾಯ್ ಪ್ರಿಯಾ. ಹಾಯ್. ಹಾಯ್. ಹಾಯ್ ಉಮಾ, ಹೇಗಿದ್ದೀಯೇ? ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ, ಒಳಗೆ ನಡಿ. ಪ್ರಿಯಾ, ಏನೇ ಆಗಿದೆ ನಿನ್ಗೆ ಅಲ್ವೇ? ಮದುವೆಗೆ ಮುಂಚೆ ಹೇಗಿದ್ದೆ, ಇವಾಗ ಹೇಗಾಗೋಗಿದ್ಯಾ ಗೊತ್ತಾ? ಏನೇ ಪ್ರಾಬ್ಲಮ್ಮು? ಅವನೇ ಅವನೇನ್ ಮಾಡ್ತಾನೆ ಗೊತ್ತಾ? ನಾನು ಎಲ್ಲಿಗೆ ಹೋದ್ರೂ ಬಂದು ನಿಂತ್ಬಿಡ್ತಾನೆ. ಬೆಡ್ರೂಮು, ಅಡುಗೆ ಮನೆ, ಶಾಪಿಂಗ್ ಹೋದ್ರೆ ಬರ್ತಾನೆ ಕಣೆ. ಆಫೀಸ್ ಮುಗಿದ ನೆಕ್ಸ್ಟ್ ಮಿನಿಟಲ್ಲೇ ಮನೇಲಿ ಇರ್ತಾನೆ. ಯಾಕೆಂತೀಯಾ? ನನ್ ಜೊತೆನೇ ಇರೋಕೆ, ನನ್ ನೋಡ್ತಾನೆ ಇರೋಕೆ ಅಲ್ವೇ? ಎಲ್ರ ಮನೇಲೂ ಗಂಡ ಹೀಗೆಲ್ಲ ಇಲ್ವಲ್ಲ ಅಂತ ಇರ್ತಾರೆ. ನೀನ್ ನೋಡಿದ್ರೆ ಗಂಡ ಹೀಗೆಲ್ಲ ಇದಾರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ಯಲ್ಲೇ. ಅಯ್ಯೋ, ಅವ್ನು ನನ್ ಗಂಡ ಅಲ್ಲ, ನನ್ ಗಂಡನ ಅಣ್ಣ, ಇಬ್ರು ಅವಳಿ ಜವಳಿ. ಏನ್ ಹೇಳ್ದೆ ಇನ್ನೊಂದ್ಸಲ ಹೇಳು. ಆದಷ್ಟು ಬೇಗನೆ. 5,000 years ago, a fierce warrior known as the Scorpion King, the Great... ತಗೋ. ನಿದ್ದೆ ಬರುತ್ತಾ? ಬರುತ್ತೆ, ಯಾಕೆಂದ್ರೆ ನೀನು ಕುಡ್ದ ಹಾಲಿನಲ್ಲಿ ನಿದ್ದೆ ಮಾತ್ರೆ ಹಾಕಿದ್ದೀನಿ, ಬೇರೆಯವ್ರಿಗಾದ್ರೆ ಒಂದ್ ಸಾಕು. ನೀನು ಭಯಂಕರ ವ್ಯಕ್ತಿ ನೋಡು, ಅದಕ್ಕೆ ನಿನಗೆ ಎರಡು ಎಕ್ಸ್ಟ್ರಾ ಹಾಕಿದ್ದೀನಿ. ನೀನು ಎದ್ದಿದ್ರೆ ನಮ್ ಫಸ್ಟ್ ನೈಟ್ ನಡೆಯೋಲ್ಲ, ಅದಕ್ಕೆ ಹೀಗ್ ಮಾಡೆ. ಏನ್ ವಲ್ಗರ್ ಬುದ್ಧಿನೋ ನಿನ್ಗೆ? ತಮ್ಮನ ಹೆಂಡ್ತಿ ಬೇಕಾ? ಇನ್ಮೇಲಿಂದ ಶಿವನ್ ಹತ್ರ ನಾನು ಕಂಪ್ಲೇಂಟ್ ಮಾಡೋಲ್ಲ, ನಾನೇ ನೋಡ್ಕೋತೀನಿ.
30 ಮಾತ್ರೆ ಹಾಕಿ ನಿನ್ನನ್ನು ಒಂದೇ ಸಾರಿ ಮೇಲೆ ಕಳಿಸ್ಬಿಡೋಣ ಅಂತಿದ್ದೆ. ಪಾಪ ಅಂತ ಬಿಟ್ಟೆ. ಈಗ ಪಾಪ ಅಂತ ಸುಮ್ಮನೆ ಇರ್ತೀನಿ ಅಂತ ಅಂದ್ಕೋಬೇಡ. ಅವಶ್ಯಕತೆ ಬಂದ್ರೆ ಅದನ್ನೂ ಮಾಡ್ತೀನಿ. ಇವತ್ತು ನೈಟ್ ಫುಲ್ ನಿನ್ ನಿದ್ದೆ ಮಾಡ್ತಾನೇ ಇರ್ತೀಯ. ನಮ್ ಫಸ್ಟ್ ನೈಟು ನಡೀತಾನೆ ಇರುತ್ತೆ. ಪ್ರಿಯಾ, ಏನ್ ಪ್ರಿಯಾ ಹೀಗ್ ಮಾಡ್ಬಿಟ್ಟೆ? ಅಯ್ಯೋ, ನೀ ಚಿಕ್ಲೆಟ್ ಅಗೀತಾ ಇದ್ದಿದ್ದನ್ನ ನೋಡಿ. ಅಣ್ಣ ಯಾವಾಗ್ಲೂ ಅಗೀತಾ ಇರ್ತಾನಲ್ಲ, ನಾನು ಅಗದ್ ನೋಡೋಣ ಅಂತ ಅಷ್ಟ್ರಲ್ಲಿ ಹೀಗ್ ಮಾಡ್ಬಿಟ್ಟೆಲ್ಲ. ಪ್ರಿಯಾ ಹೋಗ್ ಪ್ರಿಯಾ. ಶಿವಾ, ಶಿವಾ, ಐಮ್ ಸಾರಿ ಶಿವಾ. ಅಯ್ಯೋ, ನಾನ್ ಬೇಕು ಹೀಗ್ ಮಾಡ್ಲಿಲ್ಲ ಶಿವಾ. ಐಮ್ ಸಾರಿ ಶಿವಾ. ಶಿವಾ ಬಾ, ಶಿವಾ ಬಾ, ಹೇಳು ಹೇಳು ಮೇಲಿಗೆ. ಶಿವಾ, ಐಮ್ ಸಾರಿ. ನಾನು ಹತ್ರ ಸ್ವಲ್ಪ ಮಾತಾಡಬೇಕು, ಅದನ್ನು ಕೇಳಿ ಬೇಜಾರು ಮಾಡ್ಕೊಬೇಡ. ಪ್ರಿಯಾ ನಿನ್ನ ಮೇಲೆ ತುಂಬ ಸಂಶಯ ಪಡ್ತಾಳೆ. ಏನು ಅಂತ ಗೊತ್ತಾ? ನೀನು ಅವಳನ್ನ ಅನುಭವಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಂತೆ. ಇದನ್ನೆಲ್ಲ ಹೇಳಿದ್ರೆ ನೀನು ಹೊಂದ್ಕೊಂತ ಅಂತ ನನಗೆ ಗೊತ್ತು. ಆದರೂ ಹೇಳ್ತಾ ಇದ್ದೀನಿ, ಯಾಕೆ ಗೊತ್ತಾ? ಗೊತ್ತಿದ್ದು ಬರೋ ಪ್ರಶ್ನೆಗಳಿಗಿಂತ ಗೊತ್ತಾಗದೆ ಬರೋ ಪ್ರಶ್ನೆಗಳೇ ಜಾಸ್ತಿ. ನೀನು ನಾವಿಬ್ಬರು ಸೇರಿದ್ರೆ ಹಾಗೆ ಮಾಡ್ತೀಯಂತೆ. ನಮ್ಮಿಬ್ಬರು ಫಸ್ಟ್ ನೈಟ್ ನಡೆದಿರೋದಕ್ಕೂ ನೀನೇ ಕಾರಣ ಅಂದೆ. ಅದಕ್ಕೆ ನಿನ್ನೇ ನಿದ್ರೆ ಮಾಡಿಸ್ಬಿಟ್ರೆ ಏನು ಪ್ರಶ್ನೆ ಇರಲ್ಲ ಅನ್ಕೊಂಡು ನನ್ನ ನೀನು ಅನ್ಕೊಂಡು ಹಾಲಿಗೆ ನಿದ್ರೆ ಮಾತ್ರ ಹಾಕಿ ಕುಡಿಸ್ಬಿಟ್ಟಿದ್ದಾಳೆ. ಅವಳು ಒಳ್ಳೆ ಒಳ್ಳೆ ಸ್ವಲ್ಪ ಸಂಶಯ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹುಚ್ಚಿ ಥರ ಆಡ್ತಾಳಣ. ಅದನ್ನೇ ಸರಿ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಸೈಕ್ಯಾಟ್ರಿಸ್ಟಿಗೆ ತೋರಿಸೋಣ ಅಂತ. ನೀನೇನು ಹೇಳ್ತೀಯ? ಪ್ರಿಯಾ, ನೀನು ನಮ್ಮ ಅಣ್ಣನ ಮೇಲೆ ಸಂಶಯ ಪಡೋದು, ನಾನು ನಿನ್ನ ಡೈಲಿ ಬಯೋದು, ಎಷ್ಟು ದಿವಸ ಅಂತಲ್ಲ, ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಬೇಕು. ಅದಕ್ಕೆ ಒಂದು ಸೈಕ್ಯಾಟ್ರಿಸ್ಟ್ನ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಂಗೆ ಅನಿಸುತ್ತೆ. ನೀನೇನು ಹೇಳ್ತೀಯ? ಏನು? ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಚೆಕ್ ಮಾಡಿಸೋಣ ಅಂತ. ಓ, ವೆರಿ ಗುಡ್, ಒಳ್ಳೆ ಐಡಿಯಾ. ಇದಕ್ಕೆ ನಿಮ್ಮಣ್ಣ ಒಪ್ಕೋಬೇಕಲ್ಲ. ನಿಮ್ಮಣ್ಣ ಒಪ್ಕೋಬೇಕಲ್ಲ. ನೀ ಹೇಳೋ ಹಾಗೆ ಎಲ್ಲ ವಿಷಯದಲ್ಲೂ ನಿಮ್ಮಣ್ಣ ಒಳ್ಳೆಯವರೇ. ಅದೊಂದನ್ನು ಮಾತ್ರ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಸರಿ ಮಾಡಿಸ್ಬಿಟ್ರೆ ನಾನು ಯಾಕೆ ಸುಮ್ಮ ಸುಮ್ಮನೆ ನಿಮ್ಮಣ್ಣನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ? ಅದು ಸರಿ, ಇದಕ್ಕೆ ನಿಮ್ಮಣ್ಣನ್ನ ಒಪ್ಸೋದು ಹೇಗೆ? ಈಗ ನನ್ನೇ ತಗೊಳ್ಳಿ, ನಿನಗೆ ಹುಚ್ಚು, ಡಾಕ್ಟರ್ ಹತ್ರ ಚೆಕ್ ಮಾಡಿಸೋಣ ಅಂದ್ರೆ ಬಂದ್ಬಿಡ್ತೀನ? ಪ್ಲೇಟು ಗ್ಲಾಸು ಎಲ್ಲ ಒಡೆದು ಹಾಕಿ ಇಡೀ ಮನೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಒಂದು ಕೆಲಸ ಮಾಡು, ನನಗೆ ಹುಚ್ಚು ಅಂತ ಹೇಳಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೇಕು, ನೀನು ಜೊತೆಗೆ ಬಾ ಅಂತ ಕರಿ. ಅಲ್ಲಿ ಹೋದ್ಮೇಲೆ ಅವನನ್ನ ಚೆಕ್ ಮಾಡಿಸೋಣ. ಏನು ಪ್ಲಾನ್ ಮಾಡಿದ್ರೆ ಸಾಲದು, ಅದನ್ನ ಹೇಗೆ ನೆರವೇರಿಸ್ಬೇಕು ಅಂತಾನೂ ಗೊತ್ತಿರಬೇಕು. ಏನು ಶಿವ, ನಾನು ಎಷ್ಟು ಜಗಳ ಮಾಡಿದ್ರು ನನಗೋಸ್ಕರ ಎಷ್ಟು ಫೀಲ್ ಮಾಡ್ತೀಯಾ? ಇಲ್ಲಾಂದ್ರೆ ನಿಮ್ಮಣ್ಣನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋ ತೀರ್ಮಾನಕ್ಕೆ ಬರ್ತಾ ಇದೆಯಾ? ಸರಿ ಹೋಗ್ತಾ ಇದೀವಲ್ಲ ಬಿಡಿ ಈಗ. ಇಲ್ಲ ಶಿವ, ಯು ಆರ್ ರಿಯಲಿ ಗ್ರೇಟ್. ಅಯ್ಯೋ, ನನಗೆ ಭೂತ ಭೂತ ಅಂತ ಕರಿಬೇಡ್ರಿ, ನನಗೆ ಭಯ ಆಗತ್ತೆ. ನನ್ನ ಹೆಸರು ಭೂತ ಅಲ್ಲ, ಭೂತರಾಯ ಅಂತ. ಓ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಹಲೋ ಡಾಕ್ಟರ್. ಹಲೋ, ಕಮ್ ಬನ್ನಿ.
ಕೂತ್ಕೊಳ್ಳಿ ಬನ್ನಿ. ಡಾಕ್ಟರ್, ಇವರು ನನ್ನ ಅಣ್ಣ ದೇವ ಅಂತ. ಹಲೋ, ದಿಸ್ ಇಸ್ ಮೈ ವೈಫ್ ಪ್ರಿಯಾ. ಹಲೋ ಹಲೋ ಡಾಕ್ಟರ್, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ. ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ದು ನನ್ನ ಹಸ್ಬೆಂಡ್. ನಿಮ್ಮನ್ನ ಚೂಸ್ ಮಾಡಿದ್ದು ನಾನೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಡಾಕ್ಟರ್, ನಾನು ನಿಂತ್ಕೋತೀನಿ, ಅವ್ರು ಕೂತ್ಕೊಳ್ಳಿ. ಅಲ್ಲಮ್ಮ, ನಾನು ನಿಮ್ಮ ಜೊತೆ ಮಾತಾಡಬೇಕು, ನೀವು ಕೂತ್ಕೊಳ್ಳಿ. ಇಲ್ಲ ಡಾಕ್ಟರ್, ಫೋನಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ಯಾ ತಾನೆ? ಅವರೆಲ್ಲ ಹೇಳಿದಾರಮ್ಮ, ಅದಕ್ಕೆ ನಿಮ್ಮನ್ನು ಕೂತ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಏನ್ ಶಿವ? ಪ್ರಿಯಾ, ಮೊದಲು ನೀನು ಕೂತ್ಕೋ. ನಾನು ಕೂತ್ಕೊಳ್ಳೋದು ಇಂಪಾರ್ಟೆಂಟಾ? ನಿಮ್ಮ ಅಣ್ಣನ ಟ್ರೀಟ್ಮೆಂಟ್ ಇಂಪಾರ್ಟೆಂಟಾ? ಡಾಕ್ಟರ್, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವ್ರನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬೇಕು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸರಿ, ಇಲ್ಲಿ ನೋಡಿ, ಟ್ರೀಟ್ಮೆಂಟ್ ನನಗಲ್ಲ, ನನಗೆ ಅಂತ ಹೇಳಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಮನಸ್ಸಿನಲ್ಲಿ ಏನು ಇಟ್ಕೋಬೇಡಿ, ನಡೆದಿದ್ದೆಲ್ಲ ಮರ್ತುಬಿಡಿ, ಬನ್ನಿ ಕೂತ್ಕೊಳ್ಳಿ. ಪ್ರಿಯಾ, ಬಾಯಲ್ಲಿ ನಾ ಹೇಳೋದು ಸ್ವಲ್ಪ ಕೇಳು, ಮೊದಲು ನೀನು ಕೂತ್ಕೋ. ಏನ್ ಹೇಳ್ತಿದ್ಯಾ ನೀನು? ನಾನು ಯಾಕೆ ಕೂತ್ಕೋಬೇಕು? ಪ್ರಿಯಾ, ನೀ ಸ್ವಲ್ಪ ಏನು? ಪ್ರಿಯಾ, ನಾ ಡಾಕ್ಟರ್ ಹತ್ರ ಎಲ್ಲ ಡೀಟೇಲ್ ಮಾತಾಡಿದ್ದೀನಿ, ಇದೇನು ಇಲ್ವಂತೆ, ಸುಮ್ ಸುಮ್ಮನೆ ಸಂಶಯ ಪಡೋದ್ರಿಂದ ಅಂತ. ಇದು ಅದಕ್ಕೆ ಇನ್ನು ಬಿಗ್ನಿಂಗ್ ಆಗಿರೋದ್ರಿಂದ ಒನ್ 10 ಡೇಸ್ ಕೋರ್ಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಪ್ಲೀಸ್ ಪ್ರಿಯಾ. ಡಾಕ್ಟರ್, ನನಗೇನು ಆಗಿಲ್ಲ ಡಾಕ್ಟರ್. ಇಲ್ಲಿ ಬರೋರೆಲ್ಲ ಹಾಗೆ ಹೇಳೋದು, ದಯವಿಟ್ಟು ನೀವು ಬಂದು ಕೂತ್ಕೊಳ್ಳಿ. ಯೋ, ನನಗೇನು ಆಗಿಲ್ಲ ಅಣ್ಣ. ಪ್ರಿಯಾ, ಬಿಹೇವ್ ಯೋರ್ ಸೆಲ್ಫ್. ಸಾರಿ ಡಾಕ್ಟರ್. ಏನ್ ಪ್ರಿಯಾ ಇದು? ಸಾರಿ ಡಾಕ್ಟರ್, ಸಾರಿ. ನನಗೇನು ಆಗಿಲ್ಲ ಡಾಕ್ಟರ್, ನನಗೇನು ಆಗಿಲ್ಲ. ಅಲ್ಲಿ ಅಲ್ಲಿ ನಿಂತಿದ್ದಾರಲ್ಲ, ಅವರನ್ನ ಮೊದಲು ಚೆಕ್ ಮಾಡಿ. ನನಗೇನು ಆಗಿಲ್ಲ ಡಾಕ್ಟರ್. ಡಾಕ್ಟರ್ ಶಿವ, ನನ್ನ ಹಸ್ಬೆಂಡ್, ಅಲ್ಲಿ ಅಣ್ಣ, ನನ್ನ ನೋಡು, ನೋಡು, ನಗ್ತಾ ಇದ್ದ, ನೋಡು, ನಗ್ತಾ ಇದ್ದ, ನೋಡು, ಅಲ್ಲಿ ನಗ್ತಾ ಇದ್ದಾನೆ ಡಾಕ್ಟರ್. ನನ್ನ ನೋಡಿ ನೋಡಿ ನಗ್ತಾ ಇದ್ದಾನೆ, ನೋಡು. ಎಲ್ಲಿ ನಗ್ತಾ ಇದ್ದಾನೆ ಪ್ರಿಯಾ? ಅವನು ನೀನ್ ನೋಡಿದ ತಕ್ಷಣ ಸುಮ್ಮನಾಗ್ಬಿಟ್ಟ. ಹೀಗೆ ಡಾಕ್ಟರ್, ಯಾವಾಗ ನೋಡು ಹೀಗೇನೆ. ಅಣ್ಣ ಅವನ್ ಪಾಡಿಗೆ ಅವನುಂಟು, ಅವನ್ ಕೆಲಸ ಉಂಟು ಅಂತ ಇದ್ರು ನನ್ನ ದುರ್ಗುಡ್ಕೊಂಡು ನೋಡ್ತಾನೆ, ನನ್ನ ನೋಡಿ ನಗ್ತಾನಂತ ಹೇಳಿ ಟಾರ್ಚರ್ ಕೊಡ್ತಾಳೆ ಡಾಕ್ಟರ್. ರಾತ್ರಿ ಎದ್ಬಿಟ್ಟು ಮತ್ತೆ ಮತ್ತೆ ಅವ್ನ್ ನನ್ನೇ ನೆನ್ಸ್ಕೊಂಡ್ ಮಲಗಿರ್ಬೇಕು ಇಷ್ಟೊತ್ತಿಗೆ ಅಂತ ಹೇಳ್ತಾಳೆ. ನಾನೇನ್ ಮಾಡ್ಲಿ ಡಾಕ್ಟರ್? ನೀವ್ ಯಾಕಮ್ಮ ಹೀಗೆಲ್ಲ ಅನ್ಸುತ್ತೆ? ಅಯ್ಯೋ, ಅನ್ಸೋದಲ್ಲ, ನಡೀತಿರೋದು. ನಾನು ಹೇಳಿದ್ದೆಲ್ಲ ನಿಜ ಡಾಕ್ಟರ್, ನೀವ್ ಅವ್ನ ಚೆಕ್ ಮಾಡಿ, ನಾನು ಹೇಳೋದ್ ನಿಜ ಅಂತ ನಿಮ್ಗೆ ಗೊತ್ತಾಗ್ತೆ. ಅವ್ರನ್ನು ಚೆಕ್ ಮಾಡೋಣಮ್ಮ, ಮೊದಲು ನೀವು ಕೂತ್ಕೊಳ್ಳಿ. ನಾನು ನನಗೇನು ಆಗಿಲ್ಲ ಡಾಕ್ಟರ್. ನನಗೇನು ಆಗಿಲ್ಲ. ನಿಂಗೇನು ಆಗಿಲ್ಲ ಪ್ರಿಯಾ, ಎಲ್ಲ ಸರಿ ಹೋಗುತ್ತೆ ಪ್ರಿಯಾ, ಎಲ್ಲ ಸರಿ ಹೋಗುತ್ತೆ. ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಹಾಗೇನಿಲ್ಲ ಪ್ರಿಯಾ, ನಿನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಹುಚ್ಚಿಂದ ತೀರ್ಮಾನ ಮಾಡ್ಬಿಟ್ಟೆ. ಇಲ್ಲ ಪ್ರಿಯಾ, ಇಲ್ಲ ಪ್ರಿಯಾ, ನೀನ್ ಹುಚ್ಚಿ ಅಲ್ಲ. ಹೋಗು, ಹೋಗು, ಹೋಗು. ಇಲ್ಲ ಪ್ರಿಯಾ, ಹೋಗು. ಇಲ್ಲ ಪ್ರಿಯಾ, ಇಲ್ಲ. ನನ್ ಫ್ರೆಂಡ್ ಹೇಳಿದ್ಲು ನಿನ್ ಬಿಟ್ಟು ಹೋಗ್ಬಿಡು ಅಂತ. ನಾನ್ ನಿನ್ ಬಿಟ್ಟು ಹೋದ್ರೆ ನಿಮ್ಮ ಜೊತೆ ಬರಲ್ಲ, ಆದ್ರೆ ನಾನ್ ನಿನ್ ಜೊತೆ ಇಲ್ವಲ್ಲ ಅಂತ ನಿನ್ ಎಷ್ಟು ಕೊರಗ್ತಿ ಅಂತ ನಂಗೆ ಗೊತ್ತು. ನಿನ್ಗ ಕಷ್ಟ ಕೊಡ್ಬಾರ್ದು ಅಂತ ನಿಮ್ಮ ಅಣ್ಣ ನನಗೆ ಕೊಡೋ ಕಷ್ಟನೆಲ್ಲ ನಿನಗೋಸ್ಕರ, ಆದ್ರೆ ನೀನ್ ನನ್ನ ಹುಚ್ಚಿ ಅಂತ ತಿಳ್ಕೊಂಡ್ಬಿಟ್ಟೆ ಅಲ್ಲ. ಇಲ್ಲ ಪ್ರಿಯ, ಇಲ್ಲ ಪ್ರಿಯ, ಸಾರಿ ಕಣ, ಸಾರಿ ಕಣ, ಸಾರಿ ಕಣ, ಸರಿ ಪ್ರಿಯ, ಸರಿ ಕಣ. ನಾನೊಬ್ಬ ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಮೊದಲು ಒಂದ್ ತಿಂಗಳು ನಿಮ್ ಹೆಂಡ್ತಿನ ಹನಿಮೂನ್ ಅಂತ ಎಲ್ಲಾದ್ರೂ ಕರ್ಕೊಂಡು ಹೋಗಿ. ಬಂದ ಮೇಲೆ ಯಾರ್ಯಾರ್ಗೆ ಏನೇನ್ ಪ್ರಾಬ್ಲಮ್ ಅಂತ ನಾನ್ ಚೆಕ್ ಮಾಡ್ತೀನಿ. ಅಣ್ಣ,
ಪ್ರಿಯನ್ ಕರ್ಕೊಂಡು ಸ್ವಲ್ಪ ದಿವಸ ಗೋವಾ ಹೋಗ್ಬಿಟ್ಟು ಬರ್ತೀನಿ. ಸಾಬ್ ಆಪ್ಕಾ ಹೋಟ್ಲ ಆಗಯ. ಥ್ಯಾಂಕ್ ಯು, ಲೆಟ್ಸ್ ಗೋ. ಶಿವ, ಏನಿಲ್ಲಿ? ಅಣ್ಣ ನಮ್ಮ ಹನಿಮೂನಿಗೆ ಇಲ್ಲೇ ರೂಮ್ ಬುಕ್ ಮಾಡಿರೋದು. ಲೆಟ್ಸ್ ಗೋ. ಬೇಡ ಶಿವ, ನಾವ್ ಇಲ್ಲಿ ಇಳ್ಕೊಳ್ಳೋದು ಬೇಡ. ನಾವ್ ಗೋವಾಗ್ ಹೋಗ್ತಿದೀವಿ ಅಂತ ಗೊತ್ತಾದ ತಕ್ಷಣ ನನ್ನ ಫ್ರೆಂಡ್ ಉಮ್ಮಿಗೆ ಫೋನ್ ಮಾಡಿದೆ. ಅಯ್ಯೋ, ನಿಂಗೆ ಹೇಳೇ ಇಲ್ಲ ಅಲ್ಲ, ಅವಳ ಹಸ್ಬೆಂಡು ಇಲ್ಲೇ ನೇವಿ ಆಫೀಸರ್ ಆಗಿದ್ದಾರೆ. ನಿಮ್ ಹನಿಮೂನ್ ನಮ್ ಗೆಸ್ಟ್ ಹೌಸ್ ಅಲ್ಲಿ ಅಂತ ಉಮಾ ಹೇಳಿದ್ಲು. ನಾನು ಒಪ್ಕೊಂಡೆ. ಡ್ರೈವರ್ ಜಿ, ಡು ಯು ನೋ ಕ್ಯಾಸರಿನಾ ಪ್ಲೇಸ್? ಹಾಂ ಜಿ. ಚಲೋ. ಅಚ್ಚಾ ಜಿ. ಸೊ ಇಂಥ ಒಳ್ಳೆ ಜಾಗದಲ್ಲಿ ನಿಮ್ ಹನಿಮೂನ್ ನಡಿಬೇಕು ಅಂತಾನೇನೋ ನೀವ್ ಇಷ್ಟ ದಿವಸ ತಳ್ಕೊಂಬಂದಿದ್ದು. ನಾವ್ ಯಾವಾಗ ಈ ಕಡೆ ಬಂದ್ರೆ ತಾನೇ ಸರಿತರ, ನಿಮಗ್ ಹಾಗಲ್ವಲ್ಲ, ಡೈಲಿ ಹನಿಮೂನೆ. ಇರೋದನ್ ತಾನೇ ಹೇಳ್ತಾ ಇದೀನಿ. ಡೈಲಿ ಹನಿಮೂನೆ, ನನ್ ಡ್ಯೂಟಿ ಟೆನ್ಷನ್ ನಿಮಗೇನು ಗೊತ್ತು. ಎನಿವೆ, ನಿಮ್ಗೇನಾದ್ರು ಬೇಕಿದ್ರೆ ಫೋನ್ ಮಾಡಿ, ನಾವಿಲ್ಲೇ ಪಕ್ಕದಲ್ಲೇ ಇರೋದು. ಓಕೆ. ಬಟ್ ಇವತ್ತು ಈವ್ನಿಂಗ್ ನಾವು ಶಾಪಿಂಗ್ ಹೋಗ್ತಿದೀವಿ, ಅದಕ್ಕೆ ನಾನು ಫೋನ್ ಮಾಡಲ್ಲ, ನೀವೇ ಬಂದ್ಬಿಡಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಬಾಯ್. I'll inform the manager. Good evening, sir. May I help you? There's no person by this name, sir. There's no person by this name, sir. Yeah, sir. ಆಪ್ ವಾಪಿಸ್ ಆಗ. ಓ, ಹೋಟೆಲ್ ರೂಮ್ ಕ್ಯಾನ್ಸಲ್ ಕರ್ವಾಣಿ ತಿ. ಬೇಡೋ ಸರ್, ಮೈ ಗೆಸ್ಟ್ ಹೌಸ್ ಲೇ ಜಾತಾ ಹೂ. ಆಯ್ಯೇ ಸರ್. ಸಾಬ್ ಗೆಸ್ಟ್ ಹೌಸ್ ಆಗಯ.
ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ನಿಮ್ಮಣ್ಣ ನನ್ನ ತಪ್ಪಾಗಿ ನೋಡ್ತಾನೆ. ಏನ್ 15 ದಿವಸ ನೋಡಿರೋದು ನೀನು? 25 ವರ್ಷ 10 ತಿಂಗಳಿಂದ ನಾವಿಬ್ರು ಜೊತೆಲಿದ್ದೀವಿ. ಅವನ ಬಗ್ಗೆ ನನಗೆ ಗೊತ್ತಿಲ್ಲ. ಸದ್ಯ ದೇವ್ರ ದೊಡ್ಡನ ಅವನ ಡಿಫೆಂಡ್ ಅಮ್ಮ ಮಾಡ್ದ. ಇಲ್ಲಿವರೆಗೂ ನೀವು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡಿರೋನು. ಸ್ವಲ್ಪ ತಿರು, ಊಟ ಮಾಡ್ಕೊಂಡು ಹೋಗು. ಇಲ್ಲ, ನಾವು ಹೊರಡ್ತೀವಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬೇಗ ಹೊರಡ್ಬಿಟ್ಟು. ಥ್ಯಾಂಕ್ ಯು. ನಾ ಶಾಪಿಂಗ್ ಹೋಗಿ ಬರೋಷ್ಟರಲ್ಲಿ ಇಷ್ಟೊಂದು ಚೇಂಜಾ? ವಾವ್ ಶಿವಾ, ಏನ್ ಹಾಡು ಕೇಳ್ತಿದ್ಯಾ? ನೀನು ಶಾಪಿಂಗ್ ಬರ್ಬೇಕಾಗಿತ್ತು. ಎಷ್ಟು ಜಾಲಿ ಆಗಿತ್ತು ಗೊತ್ತಾ? ಉಮಾ ಹಸ್ಬೆಂಡ್ ನೇವಿ ಆಫೀಸರ್ ಆಗಿದ್ರು, ಒಬ್ಬ ಸಿನ್ಸಿಯರ್ ಹಸ್ಬೆಂಡ್ ಆಗಿ ಶಾಪಿಂಗ್ ಬಂದಿದ್ರು ಗೊತ್ತಾ? ನೀನ್ ಯಾವತ್ತಾದ್ರೂ ಅಷ್ಟೊಂದು ಸಿನ್ಸಿಯರ್ ಆಗಿದ್ಯಾ? ಏನು ಹೇಳ್ಬೇಡ. ನೋ ನೋ. ಸರಿ, ಏನ್ ಹೇಳಕ್ ಬಂದೆ? ಹಾಗಾದ್ರೆ ಮಾತಾಡ್ದೆ ಸುಮ್ನೆ ಇರು. ಬಟ್ ನಿನ್ಗೊಂದು ಎಕ್ಸ್ಕ್ಯೂಸ್ ಇದೆ. ಮನೇಲಿ ಸುಮ್ನೆ ಇರದೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ಯಾ ನೋಡು. ದಟ್ಸ್ ಗುಡ್.
ಬುದ್ಧಿ ಇದೆಯಾ ನಿನಗೆ? ಇಷ್ಟು ಸೌಂಡ್ ಕೊಟ್ರೆ ನಿಮ್ಮ ಅಣ್ಣನ ಹಾಗೆ ನಿನಗೂ ಕಿವಿ ಕಿವಿಡಾಗೋಗುತ್ತೆ. ಎಲ್ಲ ರೆಡಿ. ಫಸ್ಟ್ ಅನ್ನ ತಿಂತೀಯಾ, ಚಪಾತಿ ತಿಂತೀಯಾ? ಅನ್ನ ತಿಂತೀಯಾ, ಚಪಾತಿ ತಿಂತೀಯಾ ಹೇಳು. ಕೇಳ್ತಾ ಇದ್ದೀನಲ್ಲ ಹೇಳು. ಓ ಖುಷಿಯಾಗಿದೆಯಾ? ಫಸ್ಟ್ ಫುಡ್. ಓಕೆ. ನೋ ನೋ, ನಾನು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ದೀನಿ ಗೊತ್ತಾ? ಫಸ್ಟ್ ಊಟ, ಆಮೇಲೆ ಸರಿನಾ? ನೋಡು, ನಮ್ಮ ಫಸ್ಟ್ ನೈಟು ಹೇಗೆಲ್ಲ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಗೊತ್ತಾ? ಅದರ ಮೇಲೆ ಬಾ ಇಲ್ಲಿ. ಅವಾಗ ನೀನೇನ್ ಮಾಡ್ಬೇಕು ಗೊತ್ತಾ? ಗೊತ್ತಾ? ಬಾಯ್ಲಿ, ಬಾಯ್, ಬಾಯ್ಲಿ. ಅಯ್ಯೋ, ಹ್ಯಾಪಿ ತಾನೆ? ಹ್ಯಾಪಿ ತಾನೆ? ಇದಕ್ಕೆ ಮಾತ್ರ ಬಾಯ್ ಬಿಡೋದಿಲ್ವೇ? ರಾಜಾ ಪೀಚೆ ಸೌಂಡ್ ಆ ರಹಾ ಹೈ, ಕ್ಯಾ ದೇಖೋ? ಕ್ಯಾ ಸೌಂಡ್? ಇಲ್ದಿದ್ದಾಗ ನಿಮ್ಮ ಅಣ್ಣಂಗೆ ಫೋನ್ ಮಾಡಿದ್ಯಾ ಹೇಳು? ಫೋನ್ ಮಾಡಿದ್ಯಾ ಅದೇ. ಇದು ಯಾರು ಗೊತ್ತಾ? ಸುನೀತಾ, ನಿಮ್ಮ ಅಣ್ಣನ ಪಿ ಎ. ಪ್ರಿಯಾ, ನಾ ಶಿವ, ಇಲ್ಲಿದ್ದೀನಿ ಪ್ರಿಯಾ. ನಿಮ್ಮ ಅಣ್ಣ ಕೈ ಮುರ್ಕೊಂಡಿದ್ದಾನೆ, ಕಾಲ್ ಮುರ್ಕೊಂಡಿದ್ದಾನೆ ಅಂತ ಫೋನ್ ಮಾಡಿ ಮನೆಗೆ ಬೇಗ ಬಾ ಅಂತ ಹೇಳೋಕೆ. ಅಯ್ಯೋ ಪ್ರಿಯಾ, ನಾ ಶಿವ, ಇಲ್ಲಿದ್ದೀನಿ. ಇವಾಗ ಇದು ನಮಗೆ ಅವಶ್ಯಕತೆ ಇಲ್ಲ. ಹಲೋ, ಕೊಡು. ಮತ್ತೆ ಫೋನ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಬಾ ಹೋಗೋಣ.
ನಾನು ಕಿವಿಲಿ ಏನ್ ಹೇಳ್ದೆ, ನೀನೇನ್ ಮಾಡ್ತಿದ್ಯಾ? ನಾನು ಕಿವಿಲಿ ಏನ್ ಹೇಳ್ದೆ ಹೇಳು, ನಾನು ನಿನ್ ಕಿವಿಲಿ ಏನ್ ಹೇಳ್ದೆ ಹೇಳು, ನಾನೇನ್ ಹೇಳ್ದೆ ಹೇಳು ಹೇಳು, ನಾನೇನ್ ಹೇಳ್ದೆ ಹೇಳು. ಉಮಾ ಹಸ್ಬೆಂಡ್ ಶ್ರೀಧರ್ ಮಾತಾಡ್ತಾ ಇರೋದು. ಸರ್, ಸರ್ ನನ್ನ ಪ್ರಿಯಾ ಮಾತಾಡೋದು. ಪ್ರಿಯಾ, ಪ್ರಿಯಾ, ಹಲೋ ಹಲೋ ಪ್ರಿಯಾ, ಶಿವಾ.
ಶಿವ ಶಿವ ನನ್ನ ಶಿವ ಹೇಳಿ ಎಲ್ಲ ಶಿವ ಏನ್ ಮಾಡ್ದೆ ನನ್ನ ಶಿವನ ಹೊರಟೋಗು ನಾನೇನು ಮಾಡಲ್ಲ ಹೊರಟೋಗು ಇದುವರೆಗೂ ನನ್ನೆದೆ ಆಳದಲ್ಲಿ ಹುದುಗಿದ್ದ ಭಾವನೆಗಳು, ನಾನು ಹೇಳಿ ನಾನೇ ಕೇಳಲಾಗದ ಭಾವನೆಗಳು. ಅದೊಂದು ದಿನ ಅವಳನ್ನು ನೋಡಿದೆ, ಅವಳೇ ನನ್ನ ಬಯಕೆಗಳನ್ನು ಬಡೆದೆಬ್ಬಿಸಿದವಳು. ಅವಳಿಗಾಗಿ ಮಿಡಿದೆ, ಅವಳಿಗಾಗಿ ಅಲೆದೆ, ಪ್ರೀತಿಗಾಗಿ ಉರಿದೆ. ಅವಳೊಂದು ದಿನ ನಮ್ಮ ಮನೆಗೆ ಬಂದಳು. ಬಂದದ್ದು ನನಗಾಗಿ ಅಲ್ಲ, ಅವಳ ಪ್ರಿಯತಮನಾದ ನನ್ನ ತಮ್ಮನಿಗಾಗಿ. ಅಂದು ನಾನು ನೋಡಿದ್ದು ನನ್ನ ತಮ್ಮನನ್ನಲ್ಲ, ನನ್ನ ಪ್ರೇಯಸಿಯ ಪ್ರಿಯತಮನನ್ನು. ನಾನು ಬಯಸಿದ ಆ ತುಟಿಗಳು ಹೇಳಿದ್ದವು, ನಿಮ್ಮಿಬ್ಬರಲ್ಲಿ ನಾನು ಮೊದಲು ನಿಮ್ಮನ್ನು ನೋಡಿದ್ದರೆ ನಿಮ್ಮನ್ನೇ ಪ್ರೀತಿಸುತ್ತಿದ್ದೆ ಎಂದು. ಆ ಸಂದರ್ಭವನ್ನು ತಪ್ಪಿಸಿದವರು ಯಾರು? ಅಂಥ ಅವಕಾಶವನ್ನು ವಂಚಿಸಿದವರು ಯಾರು? ನನ್ನ ಮಾತನ್ನು ಕೇಳುವ ಶಕ್ತಿಯನ್ನು ಕಿತ್ತುಕೊಂಡಾಗಲೂ ಆ ದೇವರನ್ನು ನಾನು ನಿಂದಿಸಲಿಲ್ಲ. ಆದರೆ ಅವಳನ್ನು ಪಡೆಯದ ಹಾಗೆ ಮಾಡಿದ ಆ ದೇವರನ್ನು ನಿಂದಿಸುತ್ತೇನೆ. ನನ್ನನ್ನು ಒಪ್ಪಿಕೊಳ್ಳಬೇಕಾದ ಕೈಗಳಿಂದಲೇ ನನ್ನನ್ನು ಕೊಲ್ಲುವ ಹಾಗೆ ಮಾಡಿದ ಆ ದೇವರನ್ನು ನಿಂದಿಸುತ್ತೇನೆ. ನನ್ನ ಭಾವನೆಗಳನ್ನು ನನ್ನೊಂದಿಗೆ ಉಳಿಯುವ ಹಾಗೆ ಮಾಡಿದ ಆ ದೇವರನ್ನು ನಿಂದಿಸುತ್ತೇನೆ. ನಾನು ಸತ್ತಿರಬಹುದು, ಆದರೆ ನನ್ನ ಆಸೆಗಳು ಸತ್ತಿಲ್ಲ, ಭಾವನೆಗಳು ಬತ್ತಿಲ್ಲ, ಕನಸುಗಳು ಮುದುಡಿಲ್ಲ. Shiva!